ಎಲ್ಲರಿಗೆ ನಮಸ್ಕಾರ. ರನ್ನ ಮಹಾಕವಿಯ ಗದಾಯುದ್ಧ ಸ್ವಾರಸ್ಯಗಳನ್ನು ಪರಿಚಯ ಮಾಡಿಕೊಳ್ಳುವ ಭಾಷಣ ಮಾಲಿಕೆಯ ಎರಡನೇ ಕಂತಿನ ಕಡೆಯ ದಿವಸಕ್ಕೆ ಬಂದಿದ್ದೀವಿ. ಗದಾಯುದ್ಧ ನಡೆದಿದೆ. ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ. ಊರು ಭಂಗ, ಮುಕುಟ ಭಂಗ ಎರಡನ್ನು ಮಾಡಿ ದುರ್ಯೋಧನನ ಮೇಲಿನ ಸೇಡನ್ನು ಭೀಮ ತೀರಿಸಿಕೊಂಡಿದ್ದಾನೆ. ಅಲ್ಲಿವರೆಗೆ ನೋಡಿದ್ವಿ. ಮೂಲ ಮಹಾಭಾರತದಲ್ಲಿ ಊರುಭಂಗ ಮಾತ್ರ ಉಂಟು, ಮಕುಟ ಭಂಗದ ಪ್ರತಿಜ್ಞೆ ಇಲ್ಲ. ಅದೇ ರೀತಿ ದ್ರೌಪದಿಯ ಮುಡಿಯನ್ನು ದುಶಾಸನ ರಕ್ತದಲ್ಲಿ ನೆನೆಯಿಸಿ ಕಟ್ಟುವುದಾಗಲಿ ಮತ್ತೊಂದಾಗಲಿ ಆ ರೀತಿಯ ಪ್ರತಿಜ್ಞೆಗಳು ಇಲ್ಲ. ಆದರೆ ಅದಕ್ಕೆ ಸೂಚನೆಗಳು ಸಿಗುತ್ತವೆ. ಅವಳು ಯಾವ ರೀತಿ ದುಃಖಪಟ್ಟು ತಲೆಯಿಂದ ಬೆರೆ ಹೋಯ್ಕೊಂಡು ಅತ್ತಳು, ಆ ರೀತಿ ಕೌರವ ಸ್ತ್ರೀಯರೆಲ್ಲ ಆಗುತ್ತಾರೆ ಅನ್ನುವ ಮಾತುಗಳನ್ನು ಕೃಷ್ಣ ಎರಡು ಬಾರಿ ಹೇಳ್ತಾನೆ. ಒಮ್ಮೆ ಪಾಂಡವರು ವನವಾಸವನ್ನು ಆರಂಭ ಮಾಡಿದ ದಿವಸಗಳಲ್ಲಿ, ಮತ್ತೊಂದು ಸಂಧಾನಕ್ಕೆ ತಾನು ಹಸ್ತಿನಾವತಿಗೆ ಹೋಗುವ ಮುನ್ನ ಉಪಪ್ಲವ್ಯದಲ್ಲಿ ಅವರುಗಳೆಲ್ಲರ ಜೊತೆಗೆ ಸಮಾಲೋಚನೆ ಮಾಡಿ ತೆರಳುವ ಸಂದರ್ಭದಲ್ಲಿ. ಮಹಾಭಾರತದಲ್ಲಿ ಇಲ್ಲದೇ ಇದ್ದರೂ ಅದು ಮಹಾಭಾರತವೇ ಅನ್ನುವ ಮಟ್ಟಿಗೆ ನಮಗಿವೆಲ್ಲ ಗಟ್ಟಿಯಾಗಿ ಮನಸ್ಸಿನಲ್ಲಿ ಬೇರೂರಿವೆ. ಎಷ್ಟೋ ಆ ಥರದ್ದು ರಾಮಾಯಣ ಮಹಾಭಾರತಗಳಲ್ಲಿ ಯಾವುದನ್ನು ನಾವು ಅಧಿಕೃತ ಪಾಠ ಅಂತ ಹೇಳ್ತೀವಿ ಅಲ್ಲಿ ಕಾಣದೇ ಇರುವಂಥದ್ದು ಜನಾಧಿಕೃತವಾಗಿಬಿಟ್ಟಿದೆ. ಉದಾಹರಣೆಗೆ ಲಕ್ಷ್ಮಣ ರೇಖೆ ಬಹಳ ಪ್ರಸಿದ್ಧವಾದದ್ದು, ಅರ್ಥಪೂರ್ಣವಾದ ಸ್ವಾರಸ್ಯ, ಆದರೆ ರಾಮಾಯಣದಲ್ಲಿ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಆಮೇಲೆ ಎಲ್ಲ ಕಡೆ ಬಂದಿದೆ. ಈ ಬಗ್ಗೆ ವಿಮರ್ಶಕರೆಲ್ಲ ತುಂಬ ಚರ್ಚೆಗಳನ್ನು ಒಂದು ರೀತಿಯಾಗಿ ಶಾಖೋಪಶಾಖೆಗಳಾಗಿ ಬೆಳೆದಂಥ ವಿಚಾರ ಮಥನವನ್ನು ಮಾಡಿದ್ದಾರೆ. ಅಲ್ಲಿ ತಾತ್ಪರ್ಯತಃ ನಾವು ಏನನ್ನು ಹೇಳಬಹುದು ಅಂತಂದರೆ, ಹೆಣ್ಣು ಗಡಿ ದಾಟಬಾರದು ಅನ್ನುವುದೆಲ್ಲ ಆಮೇಲೆ ಬಂದಂಥ ಅಭಿಪ್ರಾಯಗಳು. ಲಕ್ಷ್ಮಣ ರೇಖೆ ಅಂತಂದರೆ ನಿನಗೆ ನಾನು ಇದಕ್ಕಿಂತ ಮೀರಬಾರದು ಅಂತ ಕೊಟ್ಟಂಥ ಎಚ್ಚರಿಕೆ, ರಕ್ಷಣೆಯ ವಲಯ ಅನ್ನುವಂತೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ಸೀತೆಗೆ ತನ್ನ ಮಟ್ಟಕ್ಕೆ ತಾನು ಕಾಪಾಡಿಕೊಳ್ಳಬಲ್ಲಳು ಅನ್ನುವಂತೆ ಇರುವಂಥದ್ದು ಅಂತ. ರಾವಣ ಅವಳನ್ನು ಯಾವುದೇ ಭೂಮಿಯನ್ನೇ ಎತ್ತಿ ತೆಗೆದುಕೊಂಡು ಹೋಗುವಂಥದ್ದು, ಅವಳನ್ನು ಮುಟ್ಟಲಾಗದೇ ಇರುವುದು ಅದೆಲ್ಲ ಬರೋಲ್ಲ. ಮತ್ತು ಪಾತಿವೃತ್ಯ, ಹೆಣ್ಣಿನ ಮಡಿವಂತಿಕೆ ಇತ್ಯಾದಿಗಳ ಬಗ್ಗೆ ತುಂಬ ದೊಡ್ಡ ಅಭಿಪ್ರಾಯಗಳು ಬಂದಾಗ, ಅತಿಶಯವಾದ ಮಡಿವಂತಿಕೆ ಬಂದಾಗ ಬಂತು ಅಂತೆಲ್ಲ ವಿಮರ್ಶಕರು ಹೇಳುವುದುಂಟು. ಅದು ಹೇಗೆ ಇರಲಿ, ಹೇಗೆ ಜನಮಾನಸ ಬದಲಾದಂತೆ, ಅವರ ಒಂದು ಶ್ರದ್ಧೆಗಳು ಬದಲಾದಂತೆ ಆರ್ಷಕಾವ್ಯಗಳಲ್ಲಿಯೂ ಕೂಡ ಬೇರೆ ಬೇರೆ ಪಾಠಾಂತರಗಳು ಅಥವಾ ಅವುಗಳ ಪಾಠಾಂತರ ಸದೃಶವಾಗಿ ಬೇರೆ ಬೇರೆ ಲೋಕಭಾಷೆಯಲ್ಲಿ, ದೇಶಭಾಷೆಯಲ್ಲಿ ಕಾವ್ಯಗಳು, ಕಥೆಗಳು, ನಾಟಕಗಳು, ರೂಪಕಗಳು ಎಲ್ಲ ಹುಟ್ಟಿಕೊಳ್ಳುತ್ತವೆ ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ, ಒಂದೇ ಘಟನೆಯ ಮೇಲೆ ಎಷ್ಟು ತರಹ ಆಲೋಚನೆಗಳನ್ನು ಮಾಡ್ತಾರೆ ಅನ್ನುವುದು ಗೊತ್ತಾಗುತ್ತದೆ. ಇದೇ ರೀತಿಯಲ್ಲೇನೆ ವಾಲಿವಧೆ ಮೊದಲಾದವು ತುಂಬ ದೊಡ್ಡ ಸಮರ್ಥನೆಗೆ ಅನಿವಾರ್ಯವಾದಂಥ ಸಂದರ್ಭಗಳು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಗೊತ್ತಾಗಲ್ಲ, ಸಾಮಾನ್ಯವಾಗಿರುತ್ತೆ. ಆದರೆ ಅದು ಒಂದು ದೊಡ್ಡ ಅನ್ಯಾಯ ಅಂತ ಆಮೇಲೆ ಬಂದಾಗ ಅದಕ್ಕೆ ಸಮರ್ಥನೆ. ಸೀತಾಪರಿತ್ಯಾಗಕ್ಕೂ ಅದೇ ರೀತಿಯಾದ ಒಂದು ವಿಸ್ತೃತ ಸಮರ್ಥನೆ ಎನ್ನುವಂತೆ ಅಥವಾ ಮತ್ತೊಂದು ರೀತಿಯಾದ ವಿಶ್ಲೇಷಣೆ ಎನ್ನುವಂತೆ ಬಹುಭೂತಿಯಲ್ಲಿ ನಾವು ನೋಡ್ತೀವಿ. ಮುಂದಿನ ಕಾಲಗಳಲ್ಲಿ ಬೇಕಾದಷ್ಟು ಕಾಣ್ತೀವಿ. ಈಗ ಸ್ತ್ರೀವಾದಿ ವಿಚಾರದೃಷ್ಟಿ ಅಂತ ಯಾವುದು ಬಂದಿದೆ, ತನ್ಮೂಲಕವಾಗಿ ಪ್ರಾಚೀನ ಕಾವ್ಯಗಳನ್ನು, ಘಟನೆಗಳನ್ನು ನೋಡುವುದೇ ಬದಲಾಗಿದೆ. ಈಗ ನಾವು ಈ ವರ್ಣ ವ್ಯವಸ್ಥೆ ಇರಬಹುದು, ಜಾತಿ ವ್ಯವಸ್ಥೆ ಇರಬಹುದು, ಇವುಗಳ ಬದಲಾವಣೆಯ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ಆರ್ಷಕಾವ್ಯಗಳನ್ನು ಬೇರೊಂದು ರೀತಿಯಿಂದ ನೋಡ್ತೀವಿ. ಉದಾಹರಣೆಗೆ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂಡಾಲ ಕನ್ಯಕೆಯರನ್ನು ಹರಿಶ್ಚಂದ್ರ ನಿರಾಕರಿಸ್ತಾನೆ. ಅಕ್ಕಕ್ಕು ಬಚ್ಚಲುದುಕಂ ತಿಳಿದೊಡೆ ಆರ ಮೀಹಕ್ಕೆ ಯೋಗ್ಯಂ ಅಂತಂತಾನೆ. ಬಚ್ಚಲು ನೀರು ತಿಳಿಯಾದ ತಕ್ಷಣ ಯಾರಾದರೂ ಸ್ನಾನ ಮಾಡುವುದಕ್ಕಾಗುತ್ತಿದೆಯಾ, ನೀವು ಸುಂದರಿಯರಾದರೂ ಚಂಡಾಲೆಯರು ಅಂತಂದುಬಿಡ್ತಾನೆ. ಅದು ಬಹಳ ದೊಡ್ಡ ಆಕ್ರೋಶಕಾರಕವಾದಂಥದ್ದಾಗುತ್ತದೆ. ಅಂದರೆ ಇಲ್ಲಿ ನಾವು ನೋಡುವುದೆಲ್ಲ ಕೂಡ ಪ್ರಧಾನವಾಗಿ ದೇಶ ಕಾಲಗಳಿಗೆ ತಕ್ಕಂತೆ ಅದೇ ಕೃತಿಯನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ಕಾಣಬೇಕು ಅಂತ. ಹಾಗೆ ಕಾಣಬೇಕೇ ಅನ್ನೋದು ದೊಡ್ಡ ಪ್ರಶ್ನೆ. ಇವೆಲ್ಲಕ್ಕೂ ಮಿಗಿಲಾಗಿ ಮಾನವ ಸ್ವಭಾವ ಆಳದಲ್ಲಿ ಏನಿದೆ ಅದು ತುಂಬ ದೊಡ್ಡದು. ಮಾನವ ಸ್ವಭಾವ ದರ್ಶನದಲ್ಲಿಯೇ ನಮಗೆ ಈ ಕಾಲದ ವ್ಯತ್ಯಾಸಗಳು ಅರಿವಿಗೆ ಬರುವಂಥದ್ದೇ ಅಲ್ಲ. ಒಬ್ಬ ತನ್ನದಾದ ವಸ್ತುವಿಗೆ ಆದ ಅವಮಾನ ತನ್ನ ಅವಮಾನ ಅಂತ ಭಾವಿಸಿಕೊಳ್ತಾನೆ. ತಾಯಿ ಮಗುವಿಗೆ ಯಾರಾದರೂ ಮಾಡಿದ ಅನ್ಯಾಯವನ್ನು ಎಂದೂ ಪ್ರತಿಭಟಿಸ್ತಾಳೆ. ಗಂಡ ಹೆಂಡತಿಗಾದ ಅವಮಾನ, ಹೆಂಡತಿ ಗಂಡನಿಗಾದ ಅವಮಾನ, ಒಬ್ಬ ದೇಶದ ಪ್ರಜೆ ತನ್ನ ದೇಶಕ್ಕಾದ ಅವಮಾನವನ್ನು ಹೇಗೆ ಭಾವಿಸ್ತಾನೋ ಅದೇ ರೀತಿ ದುರ್ಯೋಧನನಿಂದಾದ, ದುಶಾಸನದಿಂದಾದ ಅವಮಾನವನ್ನು ಕುರಿತು ದ್ರೌಪದಿಯ ಬಗೆಗೆ ಭೀಮ ಹಾಗೆ ಭಾವಿಸ್ತಾನೆ ಅಂತ ಇಟ್ಟುಕೊಂಡ್ರೆ ನಮಗೆ ಈ ಥರದ ಚರ್ಚೆಗಳು ಬಾಹ್ಯವಾದದ್ದು, ಪಾರ್ಶ್ವೀಯವಾದದ್ದು, ಪೆರಿಫೆರಲ್ ಡಿಸ್ಕಷನ್ಸ್, ನಾಟ್ ದಿ ಕೋರ್ ಡಿಸ್ಕಷನ್ಸ್ ಅಂತ ಗೊತ್ತಾಗುತ್ತದೆ.
ನಾವು ಸೋಷಿಯಾಲಜಿ, ಆಂಥ್ರೋಪಾಲಜಿ, ಎಕಾನಮಿ ಈ ಥರದ್ದನ್ನೆಲ್ಲ ದೊಡ್ಡ ದೊಡ್ಡ ಅಧಿಕರಣಗಳಾಗಿ ಮಾಡಿಕೊಂಡಾಗ ಇಂಥ ಸಮಸ್ಯೆಗಳು ಬರ್ತವೆ. ಜಾತಿಯ ದೃಷ್ಟಿಯಿಂದಲೇ ಕಾವ್ಯ ನೋಡಿದಾಗ ಬರುತ್ತೆ, ನಾವು ಮಾನವ ಸ್ವಭಾವ ದೃಷ್ಟಿಯಿಂದ ನೋಡಿದಾಗ ಇಂಥದ್ದು ಬರುವಂಥದ್ದಲ್ಲ. ಹೆಣ್ಣು ಸರಿಯಾ, ಗಂಡು ಸರಿಯಾ, ಸೀತೆಯನ್ನು ರಾಮ ಪರಿತ್ಯಾಗ ಮಾಡಿದನಲ್ಲ ಏನು ಅಂತಂದರೆ, ಒಬ್ಬ ಅಸಹಾಯಕ ಮನುಷ್ಯ ತನ್ನ ವ್ಯಕ್ತಿತ್ವ ಉಳಿಸ್ಕೊಳ್ಬೇಕು ಅಂತ ಯಾವುದೋ ಒಂದು ರೀತಿ ಪ್ರಯತ್ನ ಪಟ್ಟದ್ದು, ಅದು ಹೆಣ್ಣಾಗಬಹುದು ಗಂಡಾಗಬಹುದು, ಬರುವಂಥ ಹೊಯ್ದಾಟ ಅನ್ನುವುದನ್ನು ನಾವು ಕೇಂದ್ರವಾಗಿ ಇಟ್ಟುಕೊಳ್ಳಬೇಕು. ಚಿನ್ನದ ಜಿಂಕೆಯ ಸಂದರ್ಭದಲ್ಲಿ ಯಾರೂ ಸೀತೆಯನ್ನು ಆಕ್ಷೇಪ ಮಾಡೋದಿಲ್ಲ. ಡಿ ವಿ ಜಿಯವರು ಅದೇ ಹೇಳ್ತಾರೆ, ಮಾರೀಚ ಹರಿಣ ಒಡ್ಡಾಡಲೇನಾಯಿತು, ಜಾನಕಿಯ ಚಿತ್ತ ಎಷ್ಟು ದೃಢವಾದದ್ದು, ಮಾರೀಚ ದರ್ಶನದಿಂದ ಏನಾಯಿತು ಅಂತಂದರೆ, ಅವು ಆಳದ ವಾಡವವಾಗಿ ನಿದ್ರಿಸ್ತಾ ಇರತಕ್ಕಂಥದ್ದು, ವಾರಧಿಯ ಒಳಗೆ ಅಡಗಿ ನಿದ್ರಿಪ ವಾಡಬವ ತೃಷ್ಣೆ, ಆರದನ್ನು ಕೆರಳೆ ಪರ ಮಂಕುತಿಮ್ಮ ಅಂತಂತಾರೆ. ಹೀಗೆ ನೋಡಿದಾಗ ಪ್ರಲೋಭನೆಗೆ ಹೆಣ್ಣು ಗಂಡು, ಮೇಲ್ಜಾತಿ ಕೀಳ್ಜಾತಿ, ಸ್ವದೇಶಿ ವಿದೇಶಿ, ಮಗು ಮುದುಕ, ಈ ಭೇದಗಳು ಇಲ್ಲ. ಆ ಪ್ರಲೋಭನೆಗಳಿಗೆ ಮತ್ತೆ ಮತ್ತೆ ಪರೀಕ್ಷೆಗಳಿಗೆ, ಆಕರ್ಷಣೆಗಳಿಗೆ, ವಿಕರ್ಷಣೆಗಳಿಗೆ, ರಾಗದ್ವೇಷಗಳಿಗೆ ಒಂದು ಜೀವ ಹೇಗೆ ಒದ್ದಾಡುತ್ತದೆ, ಹೇಗೆ ದಾಟುತ್ತದೆ, ಹೇಗೆ ದಾಟುವ ಪ್ರಯತ್ನ ಮಾಡಿ ವಿಫಲತೆಯನ್ನು ಸಾಫಲ್ಯವನ್ನು ಹೊಂದುತ್ತದೆ ಅನ್ನುವುದರ ಕಡೆಗೆ ನಾವು ಗಮನ ಇಟ್ಟಾಗ ಅದು ತುಂಬ ಮುಖ್ಯವಾಗಿ ಮಿಕ್ಕಿದ್ದೆಲ್ಲ ಗೌಣವಾಗುತ್ತಾ ಬರುತ್ತದೆ. ಮಿಕ್ಕಿದ್ದನ್ನು ತಿರಸ್ಕರಿಸಬೇಕು ಅಂತಲ್ಲ, ಆ ಬೆಳಕಿನಲ್ಲಿ ನೋಡಿದಾಗ ಮಿಕ್ಕಿದ್ದ ತನ್ನಂತೆ ತಾನೇ ಸ್ಥಾನವನ್ನು ಏನು ಅಂತ ತಿಳಿದುಕೊಳ್ಳುತ್ತೀವಿ. ಒಬ್ಬರ ಮನೆಗೆ ಹೋಗಿರ್ತೀವಿ, ಅವರು ತುಂಬ ಆತ್ಮೀಯರಾದ ಸ್ನೇಹಿತರು, ಆಗ ಅವರು ಕಾಫಿ ಕೊಟ್ಟರೆ ಇಲ್ಲವೇ, ಹಾಲು ಕೊಟ್ಟರೆ ಇಲ್ಲವೇ, ಯಾವುದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ನಮಗೆ ಎಷ್ಟು ಮಟ್ಟಿಗೆ ಸಲಿಗೆ ಇರ್ತದೆ ಅಂದರೆ, ತಕ್ಷಣವೇ ಏನಾದರೂ ಕಾಫಿ ಬೇಕು ಅಂತಿದ್ರೆ ಒಂದು ಲೋಟ ಕಾಫಿ ಕೊಡ್ರಿ ಅಂತ ಅಡುಗೆ ಮನೆಗೆ ಹೋಗಬಲ್ಲ. ಸಲಿಗೆ ಇರ್ತದೆ ಅಂದರೆ ಕೊಡಲಿಲ್ಲ ಅಂತ ನಾವು ಎಂದೂ ಆಕ್ಷೇಪ ಮಾಡಲ್ಲ. ಮಾಡಿದ್ರೆ ನಮ್ಮ ಅವರ ನಡುವಣ ಸ್ನೇಹ ಸ್ನೇಹವಲ್ಲ, ಅದು ಎಂಥದ್ದೋ ಒಂದು ವ್ಯವಹಾರ. ಒಂದು ಪಕ್ಷ ನಾವು ನಿಜವಾಗಿ ಕಾಫಿ ಬೇಕಿರುತ್ತೆ ಅಂತ ಹೋಗಿ ಕೇಳ್ತೀವಿ, ಕೇಳಿದಾಗ ಅವ್ರ ಮೇಲೆ ಹಾಲಾಗೋಗಿರುತ್ತೆ ಅಥವಾ ಡಿಕಾಕ್ಷನ್ ಇರೋದಿಲ್ಲ, ಕಾಫಿ ಪುಡಿಯೇ ಇರೋದಿಲ್ಲ ಅಂತಂದರೆ ಅವರು ಸಂಕೋಚವಿಲ್ಲದೆ, ಅಯ್ಯೋ ನೋಡಿ ನೀವು ಬಂದು ಕೇಳ್ತಾ ಇದ್ದೀರಾ, ಆಗೋ ಹೋಗ್ಬಿಟ್ಟಿದೆ ಅಂತ ಡಬ್ಬಿನೇ ತೆಗೆದು ತೋರಿಸ್ತಾರೆ. ಬಿಡಿ ಪರವಾಗಿಲ್ಲ, ಬಿಸಿನೀರಾದೀತು, ಟೀ ಆದೀತು, ಇನ್ನೇನೋ ಒಂದು ಅಂತಂತೀವಿ. ಇದರಲ್ಲಿ ಇಬ್ಬರು ನಡೀರಿ ಹೇಳೋಣ, ಯಾವುದೋ ಒಂದು ದರ್ಶಿನಿಯಲ್ಲಿ ಕಾಫಿ ಕುಡಿದು ಬರೋಣ, ಈ ರೀತಿ ಬರುವಂಥದ್ದು ಆ ವಿಶ್ವಾಸ ಕ್ರಮದಲ್ಲಿ. ಹಾಗೆ ಅದಕ್ಕೆ ಅವಕಾಶ ಕೊಡದೇ ಇದ್ದಾಗ ಇವು ಬರ್ತದೆ. ಆ ಮಟ್ಟಕ್ಕೆ ದೂರವಾಯಿತು. ಒಂದು ಪಕ್ಷ ಅವ್ರ ಮನೆಗೆ ಹೋದರೆ ಕಾಫಿಯ ತೊಂದರೆ ಇಲ್ಲ ಅಂತ ಅನ್ನುವಷ್ಟು ಇದ್ದರೆ, ನಮಗೆ ಅವರು ಯಾವ ಪಾತ್ರೆಯಲ್ಲಿ ಕೊಟ್ಟರು, ಲೋಟದಲ್ಲಿ ಕೊಟ್ಟರೆ, ಕಪ್ಪನ ಸಾಸರಲ್ಲಿ ಕೊಟ್ಟರೆ, ಬೆಳ್ಳಿ ಕಪ್ನಲ್ಲಿ ಕೊಟ್ಟರೆ, ಇವು ಯಾವುದೂ ಬರುವಂಥದ್ದಲ್ಲ. ರುಚಿಯಾಗಿತ್ತೋ ಇಲ್ಲವೋ ಅಂತ ತುಂಬ ಪ್ರೀತಿ ವಿಶ್ವಾಸ ಇದ್ದಲ್ಲಿ ಅವರು ಕೊಟ್ಟದ್ದೇ ಸಂತೋಷ ಅಂತ, ಅಥವಾ ತುಂಬ ಸಲಿಗೆ ಇದ್ದಲ್ಲಿ ಏನು ಮಾಮೂಲಾಗಿಲ್ವಲ್ಲ ಕಾಫಿ, ಸ್ವಲ್ಪ ಕಲಗಚ್ಚಾಗಿದೆ, ಏನು ಥರ್ಡ್ ಫಿಲ್ಟ್ರಾ ಅಂತ ಕೇಳುವಂಥದ್ದು, ಇವೆಲ್ಲ ಬರುತ್ತದೆ. ಅಂದರೆ ಒಂದೇ ಘಟನೆ, ವ್ಯಕ್ತಿಗಳ ಆತ್ಮೀಯತೆ, ಅಂತರ, ಇವುಗಳಿಗೆ ತಕ್ಕಂತೆ ಬದಲಾಗುತ್ತದೆ. ಹಾಗೆ ಗುಣವೂ ದೋಷವಾಗುತ್ತೆ, ದೋಷವೂ ಗುಣವಾಗುತ್ತದೆ. ಆತ್ಮೀಯತೆಯ ಪರಿಧಿ ಅಂದರೆ ಮಾನವ ಸ್ವಭಾವಗಳಿಗೆ ನಾವು ಕೈ ಹಾಕಬೇಕು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರಾಚೀನ ಕವಿಗಳಿಗೆ ಅದು ಚೆನ್ನಾಗಿ ಅಳವಟ್ಟಿತ್ತು. ಆಧುನಿಕ ಕವಿಗಳಂತೆ ಅವರು ಸೋಷಿಯಾಲಜಿ, ಸೈಕಾಲಜಿ, ಪ್ಯಾರಾಸೈಕಾಲಜಿ, ಪೊಲಿಟಿಕಲ್ ಸೈನ್ಸು ಓದ್ಕೊಂಡಾಗಲಿ, ಯಾವುದೇ ಒಂದು ರಾಜಕೀಯ ಮತ ಪಂಥ ವರ್ಗ ಪ್ರೇರಿತವಾಗಿ ಆಗಲಿ ಬರೀಲಿಲ್ಲ. ಬರೆದಿದ್ದರೆ ನೇರವಾಗಿ ಮೊದಲನೇ ಅಧ್ಯಾಯದಲ್ಲಿ ಏನೇ ಮಂಗಳಾಚರಣದ ಪದ್ಯಗಳಲ್ಲಿ ಹೇಳ್ಕೊಂಡು ಬಿಡ್ತಾ ಇದ್ರು, ನಾನು ಇದಕ್ಕೋಸ್ಕರ ಬರೀತೀನಿ, ಈ ಮತ ಈ ಜಾತಿ ದೊಡ್ಡದು ಅಂತ ಹೇಳೋದಕ್ಕೆ ಬರೀತಾ ಇದ್ದೀನಿ ಅಂತಲೇ ಹೇಳ್ತಾ ಇದ್ರು. ಅವರು ಪೂರ್ವ ಕವಿಗಳ ಸ್ತೋತ್ರ ಮಾಡುವಾಗಲೇ ಅವರ ಜಾತಿಯ ಕವಿಗಳನ್ನು ಮಾತ್ರ ಸ್ತೋತ್ರ ಮಾಡ್ತಾರೆ, ಅದರೊಳಗೆ ಗೊತ್ತಾಗ್ಬಿಡುತ್ತೆ. ಷಡಕ್ಷರಿನ ನೋಡಿ, ಅಪ್ಪಿ ತಪ್ಪಿ ಪಂಪಾರನ್ನ ಇವರ ಹೆಸರು ಹೇಳೋದಿಲ್ಲ, ಕುಮಾರವ್ಯಾಸನಂತೂ ಹೆಸರೇ ಹೇಳೋದಿಲ್ಲ, ಕೇವಲ ಹರೀಶ್ವರ, ಗುಬ್ಬಿ ಮಲ್ಲಣಾರ್ಯ ಈ ಥರ ವೀರಶೈವ ಕವಿಗಳ ಹೆಸರು ಮಾತ್ರ ಹೇಳ್ತಾನೆ. ಅವನು ಅನಾಮತ್ತಾಗಿ ಕುಮಾರವ್ಯಾಸನಿಂದ ಲಪಟಾಯಿಸಿಕೊಂಡೇ ಇದ್ದಾನೆ ಬೇಕಾದಷ್ಟು ಭಾಗಗಳನ್ನು. ಶಬರಶಂಕರ ವಿಳಾಸದಲ್ಲಿ ನಮಗೆ ಪದ್ಯ ಪದ್ಯಗಳಿಗೂ ಕಾಣಿಸುತ್ತದೆ, ಆದರೆ ಹೇಳೋದಕ್ಕೆ ಹೋಗೋದಿಲ್ಲ. ಅಂದರೆ ದೇ ರಿವೀಲ್ ಇಟ್, ಬಹಳ ಸುಲಭವಾಗಿ ತೋರ್ಪಡಿಸ್ತಾರೆ. ಅವರು ಆ ಮಟ್ಟಕ್ಕೆ ಪ್ರಾಮಾಣಿಕರು, ನಮ್ಮ ಬಯಾಸ್ ಇಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಹಾಗೇನೆ ಜೈನ ಕವಿಗಳು ಜೈನ ಪೂರ್ವ ಕವಿಗಳನ್ನೇ ಸ್ಮರಿಸ್ತಾರೆ ಹೊರತು ಬೇರೆಯವರನ್ನು ಜಾಸ್ತಿ ಸ್ಮರಿಸೋದಿಲ್ಲ. ಅಂದರೆ ತಾವು ಜೈನ ಬಯಾಸ್ ಇಟ್ಟುಕೊಂಡಿದ್ದೀವಿ ಅನ್ನುವಂಥದ್ದು. ಅದೇ ತರಹ ವೈಷ್ಣವ ಕವಿಗಳು ವೈಷ್ಣವರದು, ಶೈವ ಕವಿಗಳು ಶೈವರದು, ಇವೆಲ್ಲವೂ ಕೂಡ ಕಾಣಿಸುವಂಥದ್ದೇ ಆಗಿದೆ. ನಮಗೆ ಇದು ಗೊತ್ತಾಗುತ್ತದೆ, ನೋನ್ ಡೆವಿಲ್ ಇಸ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್ ಅಂತ, ಈ ರೀತಿ ಉಂಟು. ಆದರೆ ಆಧುನಿಕ ಲೇಖಕರು ಹಾಗೆ ಮಾಡಲ್ಲ. ನಿಷ್ಪಾಕ್ಷಿಕತೆಯ ಮಾನವ ಭಾವನೆಯ ಪ್ರತಿಬಿಂಬನ ಮಾಡ್ತೀವಿ ಅಂತ ಹೇಳಿಕೊಂಡು ಹಿಡನ್ ಅಜೆಂಡಾಗಿ
ನಾನಾ ವಿಧವಾಗಿ ಬೇರೆ ಬೇರೆ ಇದನ್ನೇ ತರ್ತಾ ಇರ್ತಾರೆ. ಮೂಲ ಮಾನುಷ ಆಸಕ್ತಿಯನ್ನು ಮರೆಯಿಸಿಬಿಡ್ತಾರೆ. ಕಾರಣ ಅವರಿಗೆ ಸಿದ್ಧಾಂತಗಳ ಬದ್ಧತೆಗಳೇ ಮುಖ್ಯವಾಗಿರುತ್ತದೆ ಹೊರತುನುವೆ ಮಾನವ ಸ್ವಭಾವದ ವೈಚಿತ್ರ್ಯ ದರ್ಶನ ಅಲ್ಲ. ಇದು ನಮಗೆ ಮಹಾಭಾರತದಂಥ ಕಾವ್ಯದಲ್ಲಿ ನೋಡಿದಾಗ ವ್ಯಾಸರಲ್ಲಿ ಅದು ಯಾವುದೂ ಇಲ್ಲ. ಆ ದೃಷ್ಟಿಯನ್ನು ಬಹುಮಟ್ಟಿಗೆ ನಮ್ಮ ಪಂಪನಾಗಲಿ ರನ್ನನಾಗಲಿ ಕುಮಾರವ್ಯಾಸನಾಗಲಿ ಬಳಸಿಕೊಂಡಿದ್ದಾರೆ. ಇದು ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಹೀಗಾಗಿ ಇಲ್ಲಿಗೆ ನಾವು ದ್ರೌಪದಿಯ ಆಗಮನವನ್ನು ನೋಡ್ತೀವಿ. ದ್ರೌಪದಿಯನ್ನು ಕರೆಯಿಸಿ ಅವನು ತೋರ್ಪಡಿಸ್ತಾನೆ, ನೋಡು ನಿನಗಾಗಿ ಅವಮಾನ ಮಾಡಿದವನು ಏನಾಗಿ ಬಿದ್ದಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಇದು ತುಂಬ ಮುಖ್ಯವಾಗಿ ನಮಗೆ ಸ್ವಾರಸ್ಯಕಾರಿಯಾದದ್ದು ಅಂತ ಅನಿಸುತ್ತೆ. ಅವನು ಹೇಳ್ತಾನೆ, ಪಗೆ ಮಡಿದುದು ಮುಡಿಯ ನಗೆ ನಗೆ ಮೊಗದಿಂ ಪಾಂಚಾಲೆ ಮೆರೆದನಾಂ ಫಲಕಾಲಂ ವಿಗತಾಭ್ಯಾಸದೆ ಸತ್ತಿಗ ಪಗೆಯಂ ಮಡಿಯಿಸಿದೆ ನೀನೇ ಮುಡಿಯಲ್ವೇಳ್ಕುಂ. ಅವಳಿಗೆ ತುಂಬ ಸಂತೋಷವಾಗುತ್ತದೆ. ಅವಳು ಹೇಳ್ತಾಳೆ, ಪಗೆ ಮಡಿದುದು ನನ್ನ ಹಾಗೆ ಸತ್ತುಹೋಯ್ತು, ಮುಡಿಯನೇ ನಗೆ ಮೊಗದಿಂ ಪಾಂಚಾಲೆ ಮರೆದನಾಂ ಫಲಕಾಲಂ ವಿಗತಾಭ್ಯಾಸದೆ. ಪಗೆ ಮಡಿಯಿತು, ವೈರೆ ಸತ್ತ, ವೈರವೂ ಸತ್ತುಹೋಯ್ತು, ಇನ್ನು ಮುಡಿ ಗಂಟು ಕಟ್ಟು ಹೆರಳನ್ನು ಹಾಕಿಕೋ ಅಂತಂದರೆ, ಮುಡಿ ಏನೇ ನಗೆ ಮುಗಿದಿಂ ಪಂಚಾಲೆ ಮರೆದನಾಂ, ನಾನು ಮರ್ತೋಗ್ಬಿಟ್ಟಿದ್ದೀನಿ, ಜಡೆ ಹೆಣ್ಕೊಳ್ಳೋದು ಗಂಟು ಹಾಕ್ಕೊಳ್ಳೋದು ತುರುಬು ಕಟ್ಟುವುದನ್ನು ಮರೆತೆ, ಫಲಗಾಲಂ ವಿಗತಾಭ್ಯಾಸದೆ, ಯಾಕೆ ಅಭ್ಯಾಸ ಹೊರಟೋಗ್ಬಿಟ್ಟಿದೆ. ಸತ್ತಿಗ ಅಂದರೆ ಸತ್ಯಾಶ್ರಯ, ಸತ್ಯವಂತನೇ. ಇಲ್ಲಿ ನೋಡಿ, ಭೀಮನಿಗೂ ಸತ್ಯಾಶ್ರಯನಿಗೂ ಏಕಕಾಲದಲ್ಲಿ ಅನ್ವಯವಾಗುವಂತೆ ನೀನು ಸತ್ಯವಾಕ್ಕಾಗಿ ನನ್ನ ಶಪಥ ಈಡೇರಿಸಿದೆ. ಹಾಗಾಗಿ ಪಗೆಯಂ ಮಡಿಯಿಸಿದೆ ನೀನೇ ಮುಡಿಯಲ್ವೇಳ್ಕು, ವೈರವನ್ನು ಉಪಶಮನ ಮಾಡಿದ ನೀನೇ ನನ್ನ ಮುಡಿಯನ್ನು ಗಂಟು ಹಾಕಬೇಕು, ವೈರ ಸಂಹಾರ ಮಾಡಿದವನು ವೇಣಿ ಸಂಹಾರವನ್ನು ಮಾಡು ಅಂತ ಅವಳು ಕೇಳ್ತಾ ಇದ್ದಾಳೆ ಎಂದು ತನ್ನ ಕೈಯಂ ಪಿಡಿದು ತೆಗೆವುದಮಂ ತೆಗೆಯುವೆನೆಂದು ಅಮ್ಮ ಆಕೆಯ ವೇಣಿ ಸಂಹಾರಮಂ ತಾನೇ ಮಾಡಿ ಇದರೊಳ್ ಬಾಹಾಬಳಾಗ್ರೇರ್ ಮಕುಟ ಮಣಿ ಮಣಿಮಕುಟಧರರ್ ಕೃಷ್ಣೆ ಮೂರ್ಧಾಭಿಷಿಕ್ತರ್ ಕದನ ಪ್ರೋಚ್ಚಂಡ ದಂಡ ಕ್ರಮ ವಿಜಿತ ರಿಪುಕ್ಷತ್ರಿಯರ್ ವೀರಲಕ್ಷ್ಮೀ ಸದನರ್ ಸೋಮಾಮೃತಾಸ್ವಾದನ ಶುಭವಚನರ್ ಮುನ್ನ ಮಳ್ಕಾಡಿದರ್ ನೋಡಿದು ನಿನ್ನೀ ಕೇಶಪಾಶಂ ಕುರುಕುಲಪತಿಗಾಯ್ತಲ್ತೆ ಕೀನಾಶ ಪಾಶಂ. ಪಂಪನನ್ನು ಅನಾಮತ್ತಾಗಿ ಪದ್ಯದಲ್ಲಿ ಇಳಿಸಿಕೊಂಡಿದ್ದಾನೆ. ಇದೇ ಸಂದರ್ಭದಲ್ಲಿ ಅಂದರೆ ದುಶಾಸನ ವಧೆಯ ಬಳಿಕ ಭೀಮ ದ್ರೌಪದಿಯ ತುರುಬನ್ನು ಕಟ್ಟುವಲ್ಲಿ ಪಂಪ ಭಾರತದಲ್ಲಿ ಇದರೊಳ್ ಶ್ವೇತಾತಪತ್ರ ಸ್ಥಗಿತ ದಶದಿಶಾ ಮಂಡಲಂ ರಾಜಚಕ್ರಂ ಪುದಿದಳ್ಕಾಡಿತ್ತು ಅಂತ ಹೇಳ್ತಾನಲ್ಲ. ಹತ್ತು ದಿಕ್ಕಿನಲ್ಲಿ ತಮ್ಮ ಜಯಭೇರಿಯನ್ನು ಮೊಳಗಿಸಿದವರು, ಶ್ವೇತಾತಪತ್ರ ಬೆಳ್ಗೊಡೆಯನ್ನು ಮೆರೆಯಿಸಿದವರು, ಬೇಕಾದಂತೆ ದಿಗ್ವಿಜಯಗಳನ್ನು ಮಾಡಿ ದಿಶಾಂತ ವಿಶ್ರಾಂತ ಕೀರ್ತಿ ಪತಾಕಿಗಳು ಅಂತ ಅನ್ನಿಸಿಕೊಂಡಂಥವರು ಎಲ್ಲರೂ ಕೂಡ ಒದ್ದಾಡಿಬಿಟ್ರು. ಇಡೀ ಮಹಾಭಾರತ ಏನು, ದ್ರೌಪದಿಯ ಮುಡಿ ಬಿಚ್ಚಿದ್ದು ಮುಡಿ ಕಟ್ಟಿದ್ದು ಅಷ್ಟೇನೆ. ಹಾಗಾಗಿ ಪೇಳ ಅಬ್ಜದಳಾಕ್ಷಿ ಸಾಮಾನ್ಯಮೇ ಬಗೆಯೇ ಭವತ್ ಕೇಶಪಾಶ ಪ್ರಪಂಚಂ. ಏನು ಸಾಮಾನ್ಯವಾದದ್ದ ನಿನ್ನ ಕೇಶಪಾಶ ಪ್ರಪಂಚ ಅಂತಾನೆ. ತುಂಬ ಅದ್ಭುತವಾದ ಮಹಾಸರ್ಧರಾವೃತ್ತದ ಒಂದು ಭವ್ಯ ಪದ್ಯ ಪಂಪನದು. ಇದನ್ನು ಕಂಡು ಮೋಹಗೊಳ್ಳದೇ ಇದ್ದರೆ ಅವನು ಕವಿಯಲ್ಲ. ನಮ್ಮ ಪ್ರಾಚೀನ ಕವಿಗಳಲ್ಲಿ ಒಂದು ಕಾಣ್ತೀವಿ, ಪೂರ್ವ ಕವಿಗಳ ಉತ್ಕೃಷ್ಟವಾದ ಭಾವಗಳನ್ನು ಬಹಳ ಪ್ರೀತಿಯಿಂದ ಅವರು ಅನುಕರಿಸ್ತಾರೆ. ಇದು ಕದಿಯುವುದು ಅಲ್ಲ, ಯಾಕೆಂದರೆ ಮೊದಲೇ ಅವರು ತಮ್ಮ ಮಂಗಳಾಚರಣಾದಿಗಳಲ್ಲಿ ಆ ಕವಿಗಳು ದೊಡ್ಡವರು ಅಂತ ಗೌರವಿಸಿರ್ತಾರೆ. ಹಾಗೆ ಗೌರವಿಸಿದ್ರಿಂದ ಅವರ ಪ್ರಸಾದ ಅಂತ ತಾವು ಸ್ವೀಕಾರ ಮಾಡ್ತೀವಿ ಅಂತನ್ನುವಂಥದ್ದು. ಮತ್ತು ಇವರು ಅದನ್ನು ಎಷ್ಟು ಅಂದಗೆಡದೆ ಹದ ಸೊಗಸಿರುವಂತೆ ತಂದು ಕೊಡ್ತಾರೆ ಅನ್ನೋದು ನೋಡಬಹುದು. ಇದರೊಳ್ ಬಾಹಾಬಳಾಗ್ರೇರ್ ಎಷ್ಟು ತೋಳಿನ ಬಲವನ್ನೆಲ್ಲ ತುಂಬಿಕೊಂಡಂಥವರು, ಮಣಿಮಕುಟಧರರ್ ಮುಕುಟಧಾರಿಗಳಾದ ಮಹಾರಾಜರು, ಮೂರ್ಧಾಭಿಷಿಕ್ತರ್ ಪಟ್ಟಾಭಿಷಿಕ್ತರಾದವರು, ಕದನ ಪ್ರೋಚ್ಚಂಡ ದಂಡ ಕ್ರಮ ವಿಜಿತ ರಿಪುಕ್ಷತ್ರಿಯರ್ ವೀರಾವತಾರಿಗಳಾಗಿ ರಣರಂಗದಲ್ಲಿ ವೈರಿಗಳನ್ನು ಚೆಂಡಾಡಿದವರು, ವೀರಲಕ್ಷ್ಮೀ ಸದನರ್ ಸೋಮಾಮೃತಾಸ್ವಾದನ ಶುಭವಚನರ್ ಅನೇಕ ರಾಜರುಗಳು ಮಾಡುವಂತಹ ರಾಜ್ಞಿಕವಾದ ಕ್ಷಾತ್ರ ಯಾಗಗಳು, ಅದು ಒಂದು ರಾಜಸೂಯ ಇರಬಹುದು, ಸೌತ್ರಾಮಣಿ ಇರಬಹುದು, ವಾಜಪೇಯ ಇರಬಹುದು, ಅಶ್ವಮೇಧ ಇರಬಹುದು, ಅದನ್ನು ಮಾಡಿ ಸೋಮಪಾನವನ್ನು ಮಾಡಿದಂಥ ಶುಭವಚನರ ಒಳ್ಳೆ ಮಾತುಗಳಾಡಿ ಪ್ರಜಾಕ್ಷೇಮವನ್ನು ಸಾಧಿಸಿದಂಥವರೆಲ್ಲ ಮುನ್ನ ಅಳ್ಕಾಡಿದರು, ಒದ್ದಾಡಿಬಿಟ್ರು, ನೋಡಿದು ನಿನ್ನೀ ಕೇಶಪಾಶಂ ಕುರುಕುಲಪತಿಗಾಯ್ತಲ್ತೆ ಕೀನಾಶ ಪಾಶಂ. ಕೀನಾಶ ಯಮಪಾಶವಾಯಿತು ನಿನ್ನ ಕೇಶಪಾಶ ಅಂತ ಹೇಳ್ಬಿಟ್ಟು ಪೊಗಳ್ದು ಮಾಂಗಲ್ಯ ಮಾಲಾ ಅಲಂಕೃತ ಮಾಡೆ ಸ್ಮರ ಸಂಜೀವನೆ ಕೃಷ್ಣೆ ಪೂ ಮುಡಿದಳ್ ಆ ಶೃಂಗಾರಂ ಆ ಭಾವಂ ಆ
ಪರಿಜು ಆ ವಿಭ್ರಮಂ ಆ ಬೆಡಂಗು ನೆಗಳ್ದ ಆ ಸೌಂದರ್ಯಂ ಆ ಬಿಂಕಂ ಆ ತರಳಾಪಾಂಗಂ ಆ ವಿಲಾಸಂ ಆ ಲಟಹಂ ಆ ಲಾವಣ್ಯಂ ಆ ಪುಣ್ಯಂ ಆ ದರಹಾಸಂ ಅಮೃತಂ ಏಮ್ಮನಂಗೊಳಿಸಿತೋ ಚಾಳುಕ್ಯ ಕಂದರ್ಪನ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡಿ. ಸ್ಮರ ಸಂಜೀವನೆ ಕೃಷ್ಣ ಪೂ ಮೂಡಿದಳ ಶೃಂಗಾರಮ ಭಾವಮ ಪರಿಜ ವಿಭ್ರಮಮ ಬೆಡಂಗು ನೆಗಳದ ಸೌಂದರ್ಯಮ ಬಿಂಕಮ ತರಳ ಪಂಗ ವಿಲಾಸಮ ಲಟಹಮ ಲಾವಣ್ಯಮ ಪುಣ್ಯಮ ದರಹ ಸಾಮೃತಮಿಂ ಮನಂಗೊಳಿಸಿತೋ ಚಾಲುಕ್ಯ ಕಂಠೀರ ಕಂದರ್ಪನ. ಅವಳ ರಕ್ತಸಿಕ್ತವಾದ ಕೈಗಳಿಂದ ಇವನು ಮುಡಿಸಿದ್ರೆ, ಅವಳ ಹೆರಳನ್ನು ಕಟ್ಟಿದರೆ ಅವಳಿಗಾದ ಸಂತೋಷ, ಅವಳು ಹೂ ಮುಡಿತಾಳೆ ಆಗ ತೋರಿದ ಶೃಂಗಾರ, ವೀರ ರುದ್ರ ಭಯಾನಕ ಬೀಭತ್ಸ ರಸಗಳು ಸೇರಿದ ಶೃಂಗಾರ, ವಿಲಕ್ಷಣವಾದ ಪಾಕ ಅದಲ್ಲ ಆಗಿದೆ. ಅವಳ ಶೃಂಗಾರ, ಆ ಭಾವ, ಆ ಪರಿಜು, ಆ ವಿಭ್ರಮ, ಆ ಬೆಡಗು, ಆ ಮತ್ತೆ ಆ ಸೌಂದರ್ಯ, ಆ ಬಿಂಕ, ಆ ನೋಟ, ಆ ಲಟಹ ಅಂತಂದರೆ ಲಟಹ ಲಟಭ ಅಂದರೆ ಆ ಕೊಬ್ಬಿದ ಗತಿ, ಲಾವಣ್ಯ ಪುಣ್ಯ, ಆ ನಗೆ, ಆ ನಗೆಯ ಅಮೃತ, ಇದೆಷ್ಟು ಚಾಲುಕ್ಯ ಕಂದರ್ಪನಿಗೆ ಸಂಮೋಹನವನ್ನು ಉಂಟು ಮಾಡಿತು ಅಂತನ್ನುವಂಥದ್ದು. ಈ ಭೀಮಸೇನಿಗೆ ಸಂಸಾರದ ವಯಸ್ಸೇ ಅಲ್ಲ, ಆದರೆ ಆ ಹೆಣ್ಣಿಗೆ ಆದ ತೃಪ್ತಿ, ಇವನು ಅವಳ ಮಾನವನ್ನು ಕಾಪಾಡಿದಂತಹ ನೆಮ್ಮದಿ ಬಂತಲ್ಲ, ಆಗ ಉಂಟಾದ ಪ್ರೀತಿಯ ಛಾಯೆ ಅಂತ ಒಬ್ಬ ಮಹಾಕವಿ ಕಂಡುಕೊಳ್ಳಬಲ್ಲ. ಗಳರೇಖಾಕೃತಿ ಭೂಮಿರೇಖೆ ದಶನಂ ವಜ್ರಂ ವಿಲೋಲಿಕ್ಷಣಂ ದಳಮದ್ಭ್ರೂಮತೆ ದಳಮುದ್ಭ್ರೂಮತೆ ಕರ್ಣಿಕಾ ವಿಲಸನಂ ನಾಸಾಪುಟಂ ಸಂಪುಟಂ ಗಳನಾದಾಕ್ಷರ ಅಕ್ಷರಂಗಳೆನೆ ಕಾಶ್ಮೀರಾದಿ ಲಿಪ್ತಂ ಮನಂಗುಳೆ ಕಂದರ್ಪನ ವಶ್ಯ ಯಂತ್ರ ಮೆನಿಸಿತ್ತಾಸ್ಯಂ ಸರೋಜಾಸ್ಯಯ. ಅವಳ ಮುಖವೇ ಮನ್ಮಥ ವಶೀಕರಣ ಮಹಾಯಂತ್ರದಂತೆ ಇತ್ತು ಅಂತ ಕವಿ ಹೇಳ್ತಾನೆ. ಗಳರೇಖಾಕೃತಿ ಭೂಮಿರೇಖೆ, ಒಂದು ಯಂತ್ರಕ್ಕೆ ಸುತ್ತಲೂ ರೇಖೆ ಬರೆಯಬೇಕು. ಮೊದಲು ಕೆಳಗಡೆ ಭೂಮಿರೇಖೆ ಅಂತ ಬೆಂಚ್ ಮಾರ್ಕ್ ಥರ ಬರೀತಾರೆ, ಕೊರಳಿನ ಮೇಲೆ ಮೂರು ಗೆರೆ ಇರ್ತದಂತೆ, ಅದು ಮಾಂಗಲ್ಯ ಸೂಚಕವಾದದ್ದು, ದೇಹಸಾಮುದ್ರಿಕದ ಪ್ರಕಾರ ಅದು ಅತ್ಯಂತ ಶುಭ ಲಕ್ಷಣ ಅಂತಾರೆ. ಗಲೆ ರೇಖಾ ಅಸ್ತಿಸ್ರೋ ಗತಿಗಮಕ ಗೀತೈಕ ನಿಪುಣೆ ವಿವಾಹ ವ್ಯಾನದ್ಧ ಪ್ರಗುಣ ಗುಣಸಂಖ್ಯಾ ಪ್ರತಿಭುವ ವಿರಾಜಂತೆ ನಾನಾ ವಿಧ ಮಧುರ ರಾಗಾಕರ ಭುವಾಂ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿ ನಿಮ ಸೀಮಾನ ಇವತೆ ಅಂತ ಸೌಂದರ್ಯ ಲಹರಿಯಲ್ಲಿ ಶಂಕರರು ಹೇಳ್ತಾರಲ್ಲ, ದೇವಿಯ ಕೊರಳಲ್ಲಿರುವ ಮೂರು ಗೆರೆಗಳು ಗಾಂಧಾರ ಗ್ರಾಮ, ಮಧ್ಯಮ ಗ್ರಾಮ ಮತ್ತು ಷಡ್ಜ ಗ್ರಾಮ ಅಂತ ಮೂರು ಸಂಗೀತ ಗ್ರಾಮಗಳ ಮೂರು ಸ್ಥಾಯಿಗಳ ಮೂರು ಗತಿಗಳ ಮೂರು ವಿಧವಾದ ಗಮಕಗಳ ಸಂಕೇತವಾಗಿತ್ತು ಅಂತ. ಹಾಗೆ ಆ ಗಳ ರೇಖಾಕೃತಿ ಭೂಮಿರೇಖೆ, ಒಂದು ಯಂತ್ರಕ್ಕೆ ಭೂಮಿರೇಖೆ ಆಗಿತ್ತು. ದಶನಂ ವಜ್ರಂ, ಮತ್ತು ವಜ್ರಾಕೃತಿಗಳನ್ನು ಚಿತ್ರಣ ಮಾಡಬೇಕು ಯಂತ್ರಗಳಲ್ಲಿ ಅಂತಾರೆ. ಆ ಹಲ್ಲು ಮೊನೆಯಾದ ಹಲ್ಲುಗಳು ವಜ್ರಾಕೃತಿಯಾಗಿ ಕಾಣಿಸ್ತಾ ಇದ್ವು. ವಿಲೋಲೇಕ್ಷಣಂ, ಕಣ್ಣುಗಳು ಸೊಗಸಾಗಿ ಓಡಾಟ ಮಾಡ್ತಾ ಇದ್ವು, ಅದು ಯಂತ್ರದ ಕೇಂದ್ರವಾಗಿ ತೋರ್ತಾ ಇದ್ವು, ಅದು ವಿಲೋಲೇಕ್ಷಣಂ ದಳಂ, ಆ ಯಂತ್ರದ ದಳಗಳಿದ್ದಂತೆ ತೋರ್ತಾ ಇದ್ವು. ಉದ್ಭ್ರೂಲತೆ ಕರ್ಣಿಕಾ ವಿಳಸನಂ, ಮತ್ತು ಹುಬ್ಬುಗಳು, ಅವುಗಳೆಲ್ಲ ಹೊರವಲಯದ ಗೆರೆಗಳಾಗಿ ಬೆಳೆದಂಥದ್ದಾಗ್ತಿತ್ತು. ನಾಸಾಪುಟಂ ಸಂಪುಟಂ, ಒಂದು ಯಂತ್ರದಲ್ಲಿ ಸಂಪುಟೀಕರಣ ಮಾಡಿದಾಗ ಬೇರೊಂದು ಯಂತ್ರದ ರೇಖೆಯನ್ನು ಚಿತ್ರಣ ಮಾಡುವುದುಂಟು. ಆ ಯಂತ್ರ ಮಧ್ಯಸ್ಥವಾದ ಸಂಪುಟೀಕರಣವಾಗಿ ಮೂಗಿನ ಗೆರೆ ತೋರ್ತಾ ಇತ್ತು. ಇನ್ನು ಅವಳ ಮಾತುಗಳು ಗಂಟಲಿಂದ ಹೊರಡು ಬರ್ತಕ್ಕಂಥದ್ದು ಯಾವುದಿವೆ, ಅವುಗಳೇ ಬೀಜಾಕ್ಷರಗಳಂತೆ. ಮತ್ತೆ ಅವಳ ಮುಖದಲ್ಲಿ ಅಲ್ಲಲ್ಲಿ ಕಾಶ್ಮೀರ ಅಗರು ಇತ್ಯಾದಿಗಳ ಚಿತ್ತಾರ ಮಾಡಿದ್ರಲ್ಲ, ಅದು ಬೀಜಾಕ್ಷರಗಳನ್ನು ಚಿತ್ರಿಸಿದಂತೆ ಕಾಣಿಸ್ತಾ ಇತ್ತು. ಹೀಗೆ ಅವಳ ಸಂತೋಷಪಟ್ಟ ಮುಖವೇ ಒಂದು ಮನ್ಮಥನ ವಶೀಕರಣದ ಯಂತ್ರಪಟ್ಟದಂತೆ ತೋರಿಸ್ತಾ ಇತ್ತು ಅಂತ ಕವಿ ವಿವರಣೆ ಕೊಡ್ತಾನೆ. ಮೆಟಿಕ್ಯುಲಸ್ ಆಗಿ ಮ್ಯಾಚ್ ಮಾಡ್ತಾನಲ್ಲ. ತಿನಮ್ ಶ್ರೀಕಂಠೇನವರು ತಮ್ಮ ಸಂಗ್ರಹದಲ್ಲಿ, ಗದಾಯುದ್ಧ ಸಂಗ್ರಹದಲ್ಲಿ ಈ ಪದ್ಯ ಹಾಕೋಲ್ಲ, ಅಂದರೆ ಇದು ಸ್ವಲ್ಪ ಎಫರ್ಟೆಡ್ ಅಂತ. ಬಿ ಎಂ ಶ್ರೀಕಂಠಯ್ಯನವರ ಗರಡಿಯಲ್ಲಿ ಬಳಗಿದ್ದವರಿಗೆ ಸ್ವಲ್ಪ ಹಾಗೆ ಕಾಣಿಸುತ್ತೆ. ಅರೆ, ಪ್ರಾಚೀನ ಕಾವ್ಯಗಳ ಸೊಗಸನ್ನೇ ಚೆನ್ನಾಗಿ ಮೆಚ್ಚಬಲ್ಲವರಿಗೆ ಇದು ಆರ್ಟಿಫಿಷಿಯಲ್ ಅಂತ ಅನಿಸೋದಿಲ್ಲ. ಕೆಲವರು ಓವರ್ ಸಿಂಪಲ್ ಅಂತ ಅಡ್ವೊಕೇಟ್ ಮಾಡ್ತಾರಲ್ಲ, ಅವರಿಗೆ ಲಕ್ಷಣವಾಗಿ ಕುಂಬಳ ಬೀಜದಂತೆ ಕಲ್ಯಾಣ ತಿಲಕ ಇಟ್ಟುಕೊಂಡ್ರು ಫ್ಯಾಷನ್ ಆಗಿಬಿಡುತ್ತೆ, ಏನು ಮಾಡೋಣ, ಇದು ಹಾಗಲ್ಲ. ತಿಂಗಳ ಪಡಿಚಂದ್ರಂ ಕಮಲಂಗಳ ಮರುವಕ್ಕ ಮಚ್ಚಂ ತಿಳಿಗುಳನ ಚಲ್ವಿಂಗಿದೆ ದಾಯಿಗಮನೆ ಲಲಿತಾಂಗಿಯ ನಗೆಮೊಗದ ಪೋಲ್ವೆಗೆ ಎಣೆ ಪೆರವ ಒಳವೇ. ಆ ತಿಂಗಳ ಅಂದರೆ ಪೂರ್ಣ ಚಂದ್ರನಿಗೆ, ಕಮಲಗಳಿಗೆ, ಇವುಗಳಿಗೆಲ್ಲದಕ್ಕೂ ಸಡ್ಡು ಹೊಡೆಯುವಂತೆ ಆ ಸುಂದರಿಯ ಮುಖ ತೋರಿತು. ಈ ಸಂದರ್ಭದಲ್ಲಿ ಒಂದು ಎಂಟತ್ತು ಶೃಂಗಾರಮಯವಾದ ಅಂದರೆ ಅವಳ ಅಂದ ಚಂದವನ್ನು ವರ್ಣಿಸುವಂಥ ಪದ್ಯಗಳನ್ನು ಕವಿ ಬರೀತಾರೆ. ಸಂದರ್ಭಕ್ಕೆ ಸ್ವಲ್ಪ ವಿಸಂವಾದಿ ಅನೌಚಿತ್ಯ ಅಂತ ಬಹಳ ಕಠೋರವಾದ ಗೆರೆಗಿಟ್ಟುಕೊಂಡು ಹೇಳಬಹುದು, ಆದರೆ ತಾತ್ಪರ್ಯದಿಂದ ಕೆಲವು ಪದ್ಯಗಳನ್ನು ನೋಡಿದ್ರೆ ಆಗ ದ್ರೌಪದಿಗೆ ಬಂದದ್ದೊಂದು ಕಳೆ,
ಆಗ ಬಂದದ್ದೊಂದು ನೆಮ್ಮದಿ, ಅದನ್ನು ಕಾಣಬೇಕು. ಅಷ್ಟು ವರ್ಷ ಒದ್ದಾಡಿದ್ದಳಲ್ಲ, ಅದನ್ನು ನಾವು ಮರೆಯೋದಕ್ಕೆ ಹೇಗಾಗುತ್ತೆ? ಅಯ್ಯೋ ಬಿಡ್ರಿ, ಹೆಂಗಸರಿಗೇನು ಒಂದು ಸೀರೆ ಕೊಟ್ಟರೆ ಸಾಕು, ಮುಖ ಊರಗಲ ಆಗುತ್ತೆ ಅಂತಂದರೆ ಕೊಡಿಸಿದ್ದೀರಾ ನೀವು ಅಂತ ಕೇಳಬೇಕು. ಅವ್ರಿಗೆ ಸಂತೋಷ ಅದರೊಳಗಾಗುತ್ತೆ, ನಿಮಗೊಂದು ಪ್ರಮೋಷನ್ನಲ್ಲಿ ಆಗುತ್ತೆ, ಯಾರೋ ಇಂದ್ರಚಂದ್ರ ಅಂತ ವೇದಿಕೆ ಮೇಲೆ ಹೊಗಳಿದ್ರೆ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸಂತೋಷ, ಯಾವ ಜೀವಕ್ಕೆಯಲ್ಲಿ ನೆಮ್ಮದಿಯೋ ಅಂತಿರುತ್ತೆ. ಹಾಗಾಗಿ ಒಬ್ಬರ ಸಂತೋಷ ಕಂಡ ಎಡೆಯನ್ನು ನಾವು ಮೂದಲಿಸಬೇಕಾಗಿಲ್ಲ. ಅದರಿಂದ ನಮಗೆ ತೊಂದರೆ ಆಯಿತೋ ಆಗ ಹೇಳಬಹುದು. ಇದು ತುಂಬ ಮುಖ್ಯವಾದದ್ದು. ದ್ರೌಪದಿಗೂ ಒಂದು ಸಂತೋಷ ಉಂಟಲ್ಲ, ಆ ಪ್ರತಿಜ್ಞೆ ಈಡೇರಿಸಿಕೊಂಡಂಥ ಉಪಶಾಂತಿ. ಇಲ್ಲಿ ಲಲಿತ ವೃತ್ತ ಅಂತ ಒಂದು, ಇದು ಲಯಗ್ರಾಹಿ ಅಂತ ಕೂಡ ಕರೀತಾರೆ ಈ ಛಂದಸ್ಸನ್ನು. ತೆಲುಗಿನಲ್ಲಿ ಸ್ವಲ್ಪ ಬಳಕೆಯಲ್ಲಿದೆ, ಕನ್ನಡದಲ್ಲಿ ಇದೆ. ತಾರಕನ ಕಮ್ನವ ಸರೋ ರುಹದಳಾಂಘ್ರಿವರ ಚಾರುಘನ ನಾಭಿಪುಳಿನ ಸ್ಥಳ ನಿತಂಬಂ ಹಾರಲತಿಕ ಕೃತಿ ವಿಹಾರ ನಿಬಿಡಸ್ತನ ಸರೋ ರುಹಯುಗಂ ಮದನ ಪಂಚಶರಹಸ್ತಂ ಸ್ಮೇರ ವದನಂ ಚಳಚಕೋರ ನಯನಂ ಚತುರ ಹಾರ ಮೃದು ಕುಂತಳ ಕಳಾಪ ಮುಳಿಕೇಶಂ ಚಾರು ರುಚಿ ಸೂತ್ರ ಸುಕುಮಾರ ಮೆಸೆಗುಂ ಹೃದಯ ಹಾರಿ ಪೊಗಳಲ್ಕರ್ಯನಂ ಸತಿಯ ರೂಪಂ. ತೋಂ ತಕಿಟ 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 ತೋಂ ತೋಂ, ಒಂದು ಸಾಲಿಗೆ ಇಷ್ಟು ಇಷ್ಟು ಬರಬೇಕಾಗಿರುವಂಥದ್ದು. ತಾರ ಕನಕಂ ನವಸರೋ ರುಹದಳಾಂಘ್ರಿವರ ಚಾರು ಘನನಾಭಿಪುಳಿನ ಸ್ಥಳ ನಿತಂಬಂ, ಮೂರು ಮೂರು ಪ್ರಾಸಗಳು ಬರ್ತವೆ ಒಂದೊಂದು ಸಾಲಿಗೆ. ಇವನ್ನೆಲ್ಲ ದಂಡಕಗತಿಯ ಛಂದಸ್ಸುಗಳು ಅಂತ ಕರೀತಾರೆ. ಇದು ಒಂದು ಸೊಗಸು, ಐದೈದು ಮಾತ್ರೆಗಳು, ಒಂದು ಗುರು ಮತ್ತೆ ಮೂರು ಲಘು, ಒಂದು ಗುರು ಮತ್ತು ಮೂರು ಲಘು, ಈ ರೀತಿಯಾಗಿ ಬರುವಂಥದ್ದು. ಕಮ್ಮನಿಲ ತಂತಮುಲ ಕುಮ್ಮನಸಿವಚ್ಚು ಮಧುಪಮ್ಮುಲ ಸುಗೀತ ನಿನ್ನ ದಮ್ಮುಲನು ಚೂತಮ್ಮುಲ, ಈ ರೀತಿಯಾಗಿ ಅದನ್ನು ನನ್ನಯ್ಯ ಭಟ್ಟಾರಕನಲ್ಲಿ ಕೂಡ ನಾವು ಕಾಣ್ತೀವಿ. ತೆಲುಗಿನ ಆದಿಕವಿ ಅಂತ ಹೆಸರಾದ ನನ್ನಯ್ಯ ಭಟ್ಟಾರಕ, ಅವನು ಪಾಂಡುವಿನ ಸಾವಿನ ಸಂದರ್ಭದಲ್ಲಿ ಬಂದ ಒಂದು ಅಕಾಲ ವಸಂತ ಅಲ್ಲ, ಅವನ ಪಾಲಿಗೆ ಅಕಾಲ, ಲೋಕಕ್ಕೆ ಸಕಾಲ ಅಂಥ ವಸಂತದ ವರ್ಣನೆ ಮಾಡುವಾಗ ಲಯಗ್ರಾಹಿಯಲ್ಲಿ ಲಯಗ್ರಾಹಿ ಛಂದಸ್ಸು, ಈ ಛಂದಸ್ಸಿನ ಹೆಸರೇ ವ್ಯಂಜಕವಾಗುತ್ತದೆ. ಯಾಕೆಂದರೆ ಅವನ ಲಯವನ್ನು ಗ್ರಾಹಿ ಹಿಡ್ಕೊಳಕ್ಕೆ ಬರ್ತಾ ಇರ್ತಕ್ಕಂಥ, ಲಯವನ್ನು ಹಿಡಿದು ತೋರಿಸೋದಕ್ಕೆ ಅವನ ಸಾವಿಗೆ ಬಂದಂಥ ವಸಂತವಾಯಿತು ಅಂತ ತೋರಿಸುವಂತೆ ಕವಿ ಬರೀತಾನೆ. ಅಂದರೆ ವ್ಯಂಜಕ ಸಾಮಗ್ರಿಯಾಗಿ ಛಂದಸ್ಸು, ಅಲಂಕಾರ, ವ್ಯಾಕರಣ ಎಲ್ಲವನ್ನೂ ಬಳಸಿಕೊಳ್ಳಬಹುದು ಅಂತ ಗೊತ್ತಾಗುತ್ತದೆ. ಈ ಪದ್ಯದ ಅರ್ಥಸ್ವಾರಸ್ಯ ಏನಿಲ್ಲ, ಗತಿಸ್ವಾರಸ್ಯ, ವಿರಳ ಪ್ರಯುಕ್ತವಾದ ಛಂದಸ್ಸು, ಈ ಥರದ್ದು ಬಳಸಿದ್ದಾನೆ ಕವಿ. ಆಮೇಲೆ ಈಗೊಂದು ಸುಂದರವಾದ ಕಂದ ಬರೀತಾನೆ. ಪನ್ನೆರಡು ಬರಿಸಂ ಅಲಸದೆ ಬನ್ನದ ಕೂಳುಂಡು ಬರ್ದಳಲ್ ಪಿಂಗಲೊಡಂ ತನ್ನಿಂ ಕಾಳಿಕೆ ಪಿಂಗಿದ ಪೊನ್ನಿನ ತೆರನಂತೆ ಕಂತೆ ಕರಮೆಸೆದಿದ್ದಳ್. ಪನ್ನೆರಡು ಬರಿಸಂ, ಹನ್ನೆರಡು ವರ್ಷ ಅಂದರೆ ಒಂದು ವರ್ಷ ಅಜ್ಞಾತವಾಸನ್ನು ಬಿಟ್ಟಿದ್ದಾನೆ, ಹನ್ನೆರಡು ವರ್ಷ ದೀರ್ಘಕಾಲ. ಜೊತೆಗೆ ನಮ್ಮಲ್ಲಿ ಯಾವುದೇ ಒಂದು ಕಷ್ಟವನ್ನು ಅಥವಾ ಯಾವುದೇ ಒಂದು ವಿಯೋಗವನ್ನು ಹನ್ನೆರಡು ವರ್ಷ ಆಮೇಲೆ ಇಲ್ಲ ಅಂತಂತಾರೆ, ಅದೊಂದು ಅವಧಿ. ಹಾಗಾಗಿ ಅಷ್ಟು ಅಲಸದೆ ಒದ್ದಾಡಿಕೊಂಡು ಬನ್ನದ ಕೂಳುಂಡು ಕಷ್ಟವನ್ನೇ ಊಟದಂತೆ ಮಾಡಿದಂಥ ಇವಳು ತನ್ನಿಂ ಕಾಳಿಕೆ ಪಿಂಗಿದ್ದ ಪೊನ್ನಿನ ತೆರನಂತೆ ಬಂಗಾರಕ್ಕೆ ಅಂಟಿಕೊಂಡ ಕೊಳೆ ತಾನಾಗಿ ಕರಗಿ ಹೋದಂತೆ ಕಾಂತೆ ಕರಮಿಸಿದಿದ್ದಳು. ಈಗ ಅವಳ ಕಷ್ಟದ ಕಾಳಿಮೆ ಕರಗಿ ಬಂಗಾರದಂತೆ ತಳತಳನೆ ಹೊಳೆದಿದ್ದಳು ಅಂತ ಬಹಳ ಸೊಗಸಾದ ತಿಳಿಗನ್ನಡದಲ್ಲಿ, ಹಳಗನ್ನಡದಲ್ಲಿ ಕವಿ ಬರೆದಿದ್ದಾನೆ. ಆಮೇಲೆ ಅವಳನ್ನು ಕಳಿಸಿಕೊಟ್ಟಾಗ ಎಲ್ಲರೂ ಸಂತೋಷ ಪಡ್ತಾರೆ. ಭೀಮ ತನ್ನ ವಿಜಯವನ್ನು ಅಣ್ಣ ತಮ್ಮದರ ಜೊತೆಗೆ ಹಂಚಿಕೊತಾರೆ. ಮೊದಲು ನೋಡಿ, ಹೆಂಡತಿ ಜೊತೆಗೆ ಹಂಚಿಕೊಂಡ ದ್ರೌಪದಿಯ ಶಪಥ ಈಡೇರಿಸಬೇಕು, ಅವಳು ಕಾದಿದ್ದಳು, ತಹತಹಿಸಿದ್ದಳು ಅಂತ. ಈಗ ಗುರುಪಾದ ಅಂಬುರುಹಕ್ಕೆರಗಿ ಗುರುಪಾದ ಅಂಬುರುಹಕ್ಕೆ ಮುಗ್ಗಿ ಪೊಡಮಟ್ಟೆಂಗುಂ ಭುಜಂಗೇಂದ್ರ ಭೀಕರ ಬಾಹು ಭ್ರಮಿತಾಭ್ರ ವಿಭ್ರಮ ಗದಾ ನಿರ್ಘಾತ ನಿಷ್ಪಿಷ್ಟ ಸಿಂಧುರ ಮೇಧೋಸ್ರ ಮೇಧೋಸ್ರ ರಸಾರ್ದ್ರ ಮಾರಣ ರಣಕ್ಷೋಣೀತಳಂ ಕೌರವೇಶ್ವರ ಚೂಡಾಮಣಿ ಚೂರ್ಣ ಕಲ್ಕಕುಲ ದಿಕ್ಚಕ್ರಂ ಹಿಡಿಂಬಾಂತಕಂ. ದೊಡ್ಡ ಸಮಾಸಗಳ ಹಾಕಿದ್ದಾನೆ. ಗುರುಪಾದಾಂಬುರುಹಕ್ಕೆ ಮುಗ್ಗಿ, ಗುರುಪಾದಾಂಬುರುಹಕ್ಕೆ ಮುಗ್ಗಿ ಅಂದರೆ ಅಣ್ಣನಾದ ಧರ್ಮರಾಜನ ಕಾಲಿಗೆ ನಮಸ್ಕಾರ ಮಾಡಿ ಪಡವಟ್ಟೆಂಗುಂ ಭುಜಂಗೇಂದ್ರ ಭೀಕರ ಬಾಹುಭ್ರಮಿತ ಅಭ್ರ ವಿಭ್ರಮ ಗದಾ ನಿರ್ಘಾತ ನಿಷ್ಪಿಷ್ಟ ಸಿಂಧುರ ಮೇಧೋಸ್ರ ರಸಾರ್ದ್ರ ಮಾರಣ ರಣಕ್ಷೋಣೀತಳಂ ಕೌರವೇಶ್ವರ ಚೂಡಾಮಣಿ ಚೂರ್ಣ ಕಲ್ಕ ಕುಲದಿಕ್ಚಕ್ರಂ ಹಿಡಿಂಬಂತಕಂ. ಅವನ ತೋಳು ಎಂಥದ್ದಾಗಿತ್ತು ಅಂತಂದರೆ ಹೆಬ್ಬಾವಿನ ತೋಳಿನ ತರಹ ಇತ್ತು. ಆ ತೋಳನ್ನು ಬೀಸ್ತಾ ಇದ್ರೆ ಆಕಾಶದ ಮೋಡಗಳೇ ಸುತ್ತಿ ಸುಳಿಯುವಂತೆ ಆಗ್ತಾ ಇತ್ತು. ಮತ್ತು ದಿಕ್
ದಿಗ್ದಂತಿಗಳನ್ನೆಲ್ಲನೂ ತನ್ನ ಮುಷ್ಟಿಘಾತದಿಂದ ಚೂರ್ಣ ಮಾಡುವಂತೆ ಇತ್ತು. ಯುದ್ಧದ ರಕ್ತಸಿಕ್ತವಾದಂಥ ಆ ತೋಳು ರಣಕ್ಷೋಣಿ ತಳದಲ್ಲಿ ದೇದೀಪ್ಯಮಾನವಾಗಿ ಕಾಣಿಸ್ತಾ ಇತ್ತು. ಈಗಷ್ಟೇ ಕುರುಕುಲ ಚೂಡಾಮಣಿಯಾದ ಕೌರವನ ತೊಡೆಗಳನ್ನು ಪುಡಿ ಮಾಡಿ ಅವನ ವಂಶವನ್ನು ಇತಿಶ್ರೀ ಮಾಡಿದಂಥ ಈ ತೋಳು, ಆ ತೋಳಿಂದ ಅವನ ಧರ್ಮರಾಜನ ಕಾಲನ್ನು ಹಿಡಿದ ಅಂತ. ಸುಮ್ಮನೆ ಕೈಯಿಂದ ಕಾಲು ಹಿಡಿಯೋದಲ್ಲ, ಇಂಥ ಸಾಹಸ ಮಾಡಿರುವಂಥ ತೋಳಿಂದ ಹಿಡಿದದ್ದು ಅಂತ. ಆಗ ಅವನು ನೋಡಿ ಹೆಮ್ಮೆಯಿಂದ ಅನೌನ್ಸ್ ಮಾಡ್ತಾನೆ, ಹರಿ ಕೇಳ್, ಧರ್ಮಜ ಕೇಳ್, ಸುರೇಂದ್ರ ಸುತ ಕೇಳ್, ಮದ್ರಿ ಸುತರ್ ಕೇಳಿಂ, ಇರುವರು ನಿಂತ ಇದ್ದಿದ್ದುದಲ್ತೆ ಕೌರವ ಹತಿ ವ್ಯಾಪಾರದೊಳ್ ದ್ರೋಹ ದುರ್ಧರ ದುಶ್ಯಾಸನ ರಕ್ತಪಾನ ವಿಧಿ ಪಾಂಚಾಲಿ ಕಚೋತ್ತಂಸನಂ ಕುರ್ರಾಜೋರು ಕಿರೀಟ ಭಂಗ ಮಿನಿತುಂ ಭೀಮ ಪ್ರತಿಜ್ಞಾಕ್ಷರಂ ಎಂದು ಭೇರಿಯಂ ತಾಟಿಸಿದಂತೆ ಗಂಭೀರ ಧ್ವನಿಯಂ ಗರ್ಜಿಸೆ. ಅವನು ಹೇಳ್ತಾ ಇದ್ದಾನೆ, ಹರಿ ಕೇಳ್ ಕೃಷ್ಣ ಕೇಳು, ಧರ್ಮಜ ಕೇಳು, ಸುರೇಂದ್ರ ಸುತ ಅಂದರೆ ಇಂದ್ರನ ಪುತ್ರನಾದ ಅರ್ಜುನನೇ ಕೇಳು, ಮಾದ್ರಿ ಸುತರ ಕೇಳಿ ನೌಕರ ಸಹದೇವರು, ಇರ್ವರು ಇಂತೆ ಇಂತೈದುದಲ್ತೆ ಕೌರವ ಹತಿವ್ಯಾಪಾರದೊಳ್ ದ್ರೋಹ ದುರ್ಧರ ದುಶ್ಯಾಸನ ರಕ್ತಪಾನ ವಿಧಿ, ಕೌರವನ ಹತಿವ್ಯಾಪಾರದಲ್ಲಿ ಅವನನ್ನು ಕೊಲ್ಲುವುದರೊಳಗೆ ಅವನು ಮಾಡಿದಂಥ ಅನ್ಯಾಯಗಳು ಯಾವುದಿವೆ? ದುಶ್ಯಾಸನನ್ನು ಕೆರಳಿಸಿ ದ್ರೌಪದಿಗೆ ಅವಮಾನ ಮಾಡಿಸಿದ್ದು, ಹಾಗಾಗಿ ಅವನ ರಕ್ತವನ್ನು ಕುಡಿದದ್ದಾಯಿತು. ಪಂಚಾಲಿ ಕಚೋತ್ತಂಸನಂ ತನ್ನ ಮೂಲಕ ದ್ರೌಪದಿಯ ಮುಡಿಯನ್ನು ಕಟ್ಟಿಸಿದ್ದಾಯಿತು. ಕುರುರಾಜೋರು ಕಿರೀಟ ಭಂಗಂ ಅವನ ಊರು ಭಂಗ ಕಿರೀಟ ಭಂಗ ಎರಡೂ ಆಯಿತು. ಇಂತು ಭೀಮ ಪ್ರತಿಜ್ಞಾಕ್ಷರಂ, ಭೀಮನ ಪ್ರತಿಜ್ಞಾಕ್ಷರಗಳು ಹೀಗೆ ಸಾರ್ಥಕ್ಯವನ್ನು ಕಂಡಿವೆ ಅಂತ ಅನೌನ್ಸ್ ಮಾಡ್ತಾನೆ. ಭೀಮ ರಾಜಸ, ನಮ್ಮ ಕ್ರಿಕೆಟರ್ಸ್ ಎಲ್ಲ ಒಂದು ಸೆಂಚುರಿ ಮಾಡಿದ್ರೆ ಎರಡು ಸೆಂಚುರಿ ಮಾಡಿದ್ರೆ ಗೆದ್ದರೆ ಪ್ಲೇ ಗ್ರೌಂಡ್ ಎಲ್ಲ ಓಡಾಡ್ತಾರೆ, ಶಾಂಪೇನ್ ಬಾಟ್ಲುಗಳನ್ನ ಸಿಡಿಸ್ತಾರೆ, ಅಂಗಿ ಬಿಚ್ಚಿ ಕುಣಿದಾಡ್ತಾರೆ. ಇದು ಏನು ಅಂತಂದರೆ ಆ ರಾಜಸ ಸ್ವಭಾವ ಅಂಥದ್ದು, ಅದಕ್ಕೆ ಹಾಗೆ ಆಗುವಂಥದ್ದು. ಅದೇ ಒಬ್ಬ ಸಂಗೀತಗಾರ ಸೊಗಸಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಿದ್ರೆ ಅವನು ಹಾಗೆ ಮಾಡೋದಿಲ್ಲ. ಆ ಕಲೆಯ ರೀತಿ ಅಂಥದ್ದು. ಈ ಕಲೆಯಲ್ಲಿ ಸತ್ವೋದ್ರೇಕ ಹೆಚ್ಚು, ಆ ಕಲೆಯಲ್ಲಿ ರಜ ಉದ್ರೇಕ ಹೆಚ್ಚು. ಆ ಥರ ಅದಕ್ಕೆ ಅದು ಅಲ್ಲಿ ಸರಿ. ಅಲ್ಲಿ ಅವರು ಗಂಭೀರವಾಗಿ ಕೈ ಮುಕ್ಕೊಂಡು ಹಿಂಗೆ ನಮಸ್ಕಾರ ಮಾಡಿದ್ರೆ ಕ್ರಿಕೆಟ್ ಅಂತ ಅನಿಸೋದಿಲ್ಲ, ಫುಟ್ಬಾಲ್ ಅಂತ ಅನಿಸೋದಿಲ್ಲ, ಅದು ಒಂದು ರಣರಂಗದಂತೆ ಇರಬೇಕು. ಆಯಾ ರೀತಿ ಆಗಿರಬೇಕು. ಒಮ್ಮೆ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಡಿ ವಿ ಜಿ ಅವರು ಇಬ್ಬರು ಕೂಡ ತರ್ಕಪಾಠಕ್ಕೆ ಹೋಗ್ತಾ ಇದ್ರಂತೆ ಶಂಕರ ಮಠದಲ್ಲಿ. ಪ್ರಾಯಶಃ ವಿರೂಪಾಕ್ಷ ಶಾಸ್ತ್ರಿಗಳು ಪಾಠ ಮಾಡ್ತಾ ಇದ್ರು. ವಿದ್ಯಾನಿಧಿ ತರ್ಕ ಪಂಚಾನನ ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ದೊಡ್ಡ ತರ್ಕ ವೇದಾಂತ ಶಾಸ್ತ್ರ ಕೋವಿದರು. ಆಗ ಡಿ ವಿ ಜಿ ಅವರನ್ನ ಕೇಳಿ ಹೇಳೋರಂತೆ, ಎಲ್ಲ ಸರಿ ನೀವು ಯಾಕೆ ಚಪ್ಪಲಿ ನೋಡ್ದಂಗೆ ಮಾತಾಡೋದಿಲ್ಲ ಅಂತ. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ವೀರಕೇಸರಿ ಪತ್ರಿಕೆ ನಡೆಸೋರು, ಅವ್ರು ಹಾಗೇನೆ ಈ ಮೈಸೂರಿನ ರಾಜ ದರ್ಬಾರು ಮಿರ್ಜಾ ಇಸ್ಮಾಯಿಲ್ರ ಆಳ್ವಿಕೆ ಇದೆಲ್ಲ ಹುಚ್ಚಾನೆ ಸಾವಾಸದಂತೆ ಆಗಿದೆ ಅಂತೆಲ್ಲ ಬಾಯಿಗೆ ಬಂದಂತೆ. ಮೈಸೂರಿನ ಒಂದು ಗಡಿಯಿಂದ ಕೂಗಿದ್ರೆ ಮತ್ತೊಂದು ಗಡಿ ಕೇಳಿಸುತ್ತೆ, ನೀವೆಂಥದ್ದು ಗಡಿ ಪಾರು ಮಾಡೋದು ಅಂತೆಲ್ಲ ಆಕ್ರೋಶದಿಂದ ಬರಿತಾ ಇದ್ರು. ಡಿ ವಿ ಜಿಯವರು ಹಾಗೆ ಬರೀತಾ ಇರಲಿಲ್ಲ, ನೀವು ಯಾತಕ್ಕೆ ಆ ಥರ ಚಪ್ಪಲಿ ನೋಡ್ದಂಗೆ ಮಾತಾಡೋದಿಲ್ಲ ಅಂದರೆ, ಅಯ್ಯ ನೀನು ನೀನೇ ನಾನು ನಾನೇ, ಅದು ಹಾಗೆ ಇದೇ ಥರ ಮಾತಾಡುವಂಥದ್ದು ಅಂತ. ಇಬ್ಬರಿಗೂ ಪ್ರೀತಿ ಗೌರವ ವಿಶ್ವಾಸಗಳು ಇದ್ವು, ಆದರೆ ಒಬ್ಬೊಬ್ಬರ ರೀತಿ ಒಂದಿರುತ್ತೆ, ಅವರವರ ಅಭಿವ್ಯಕ್ತೀಕರಣ ಒಂದು ಬಗೆ, ಅದು ಚೆನ್ನವಾ ಅಲ್ವಾ ಅಂತ ಹೇಳಿ, ಅದರಿಂದ ಕೆಲಸ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ, ಅದು ಇದೇ ಆಗಬೇಕು ಇದು ಅದೇ ಆಗಬೇಕು ಅಂತನ್ನುವುದು ಅಲ್ಲ. ಅವರು ಯಾವುದೋ ಒಂದು ಹದವನ್ನು ಕಂಡುಕೊಂಡಿರ್ತಾರೆ. ಭೀಮ ಕಂಡುಕೊಂಡಂತ ಹದ ಇದು. ಆಮೇಲೆ ಅಸುರನ್ ಮಾಂಸಾದಿನ್ ಅನ್ಯರಕ್ತ ಮಧುವಿಂ ವಿದ್ಘಟ್ಟಿತೋರೋಬ್ಜದಿಂ ಅಸಮಾಮಿತ್ರ ಕಠೋರ ದಂತ ಕುಲದಿಂ ರೌದ್ರಾರ್ಚನಾ ದ್ರವ್ಯದಿಂ ದೊಸೆದಾಗಳ್ ಬಲವಂದು ಮುಗ್ಗಿ ಪೊಡವಟ್ಟುತ್ಸಾಹದಿಂ ತಾನೆ ಪೂಜಿಸಿದಂ ಸಾಹಸ ಭೀಮ ನಾಹವ ಜಯೋದಂಡಂ ಗದಾದಂಡಮ. ಅವನಿಗೆ ಗದೆಗೆ ಪೂಜೆ ಮಾಡ್ತಾನೆ. ಅಸುಹೃನ್ ಮಾಂಸದಿನ್ ವೈರಿಯ ಮಾಂಸದಿಂದ ಅನ್ಯರಕ್ತ ಮಧುವಿಂ ಅನ್ಯ ಅಂದರೆ ವೈರಿ ಪರ ಅವನ ರಕ್ತದ ಮಧುವಿನಿಂದ ವಿದ್ಘಟ್ಟಿ ತೋರೋಬ್ಜದಿಂ ಈ ಎದೆಯನ್ನು ಹೊಡೆದನಲ್ಲ ಗದೆಯಿಂದ ಆ ಗುಂಡಿಗೆಯ ಕಮಲದಿಂದ ಅಸಮಾಮಿತ್ರ ಕಠೋರ ದಂತ ಕುಲದಿಂ ಮತ್ತೆ ಆ ಶತ್ರುವಿನ ಹಲ್ಲುಗಳ ಮಲ್ಲಿಗೆ ಮೊಗ್ಗುಗಳಿಂದ ರೌದ್ರಾರ್ಚನಾ ದ್ರವ್ಯದಿಂದ ಒಸೆದಾಗಳ್ ಬಲವಂದು ಮುಗ್ಗಿ ಪಡಮಟ್ಟುತ್ಸಾಹದಿಂ ತಾನೆ ಪೂಜಿಸಿದಂ ಸಾಹಸ ಭೀಮನ್ ಆಹವಜಯೋದಂಡಂ ಗದಾದಂಡಮಂ. ಹಾಗೆ ತಾನೇ ಪೂಜೆ ಮಾಡ್ತಾನೆ ತನ್ನ ಗದಾದಂಡಮನ. ಪೂಜೆ ಮಾಡ್ದ ಅಂತಲ್ಲ, ಈಗ ಮಾಡಿದ್ದನಲ್ಲ ಅದನ್ನ ಕವಿ ಲಾಕ್ಷಣಿಕವಾಗಿ ಕಮನೀಯವಾಗಿ ವರ್ಣಿಸ್ತಾ ಇದ್ದಾನೆ. ತನಗೆ ಗೆಲುವನ್ನು ತಂದುಕೊಟ್ಟಂತ ಈ ದಂಡ ಗದಾದಂಡ ಅದಕ್ಕೆ ಪೂಜೆ ಮಾಡ್ತೀನಿ ಅಂತ. ಅದಕ್ಕೆ ಗಂಧ ಪುಷ್ಪ ಧೂಪ ದೀಪ ಅನ್ನುವಂತೆ ಈ ಎಲ್ಲ ನಿವೇದನೆಗಳನ್ನು ಮಾಡ್ತಾ ಇದ್ದೀನಿ ಅಂತ.
ಕವಿ ಇಲ್ಲಿ ಕಲ್ಪಿಸುವ ಬಗೆ ತುಂಬ ಚೆನ್ನಾಗಿರುವಂಥದ್ದು. ಆಮೇಲೆ ಎಲ್ಲ ವಿಜಯ ಘೋಷಗಳಾಗುತ್ತವೆ. ಪಣವ, ಆನಕ, ದುಂದುಬಿ, ಗೋಮುಖ ಮೊದಲಾದ ಆ ರಣವಾದ್ಯಗಳನ್ನು ಮೊಳಗಿಸ್ತಾರೆ, ತೂತೂರಿ ಊದುತ್ತಾರೆ ತೂರ್ಯನಾದದ. ಆ ಒಂದು ಜಯಘೋಷದಲ್ಲಿ ಅವನು ಶಿಬಿರವನ್ನು ಸೇರ್ತಾನೆ ಅಂತ ಅಲ್ಲಿಗೆ ಆ ಅಷ್ಟಮಾಶ್ವಾಸ ಮುಗಿದು ನಾವು ನವಮಾಶ್ವಾಸಕ್ಕೆ ಬರ್ತೀವಿ. ಇದು ತುಂಬ ರಮಣೀಯವಾದ ಅಶ್ವತ್ಥಾಮಾಶ್ವಾಸ ಅಂತ ಕರೀಬಹುದು. ಇತ್ತ ದುರ್ಯೋಧನ ಬಿದ್ದ, ಪಾಂಡವರು ತೆರಳಿದ್ರು, ಇನ್ನು ಅವನೇ ಸಾಯ್ತಾನೆ ಅಂತ, ಇನ್ನೇನು ಮಾಡಬೇಕಾಗಿಲ್ಲ, ಮುಕ್ಕಾಲು ಸತ್ತಿದ್ದಾನೆ, ಒದ್ದಾಡಿ ಸಾಯಲಿ ಅಂತ. ಅವನು ಮತ್ತೆ ಶಾಪ ಎಲ್ಲ ಹಾಕ್ತಾನೆ, ಅದನ್ನು ಕವಿ ವರ್ಣಿಸಿಲ್ಲ. ನೀವು ಈ ಸ್ಮಶಾನ ಭೂಮಿಯನ್ನು ಆಳಿ, ನಿಮಗೇನು ಸಿಗುತ್ತದೆ? ಜ್ಞಾತಿವಧಿಯ ಪಾತಕ ಬಿಟ್ಟು ಮತ್ತು ಆತ್ಮೀಯರನ್ನು ಕಳ್ಕೊಂಡ ಸಂಕಟ ಬಿಟ್ಟು ಇನ್ನೇನೂ ಇಲ್ಲ ನಿಮಗೆ ಅಂತೆಲ್ಲ ಹೇಳ್ತಾನೆ. ಕೃಷ್ಣನು ಅವನಿಗೆ ಸ್ವಲ್ಪ ಬೈತಾನೆ, ಕಳ್ಕೊಂಡಿದ್ದಕ್ಕೆ ನೀನು ಹೀಗಂತಿದ್ದೀಯಾ, ಮೊದಲೇ ನಿನಗೆ ಈ ಥರ ಬುದ್ಧಿ ಇತ್ತ ಅಂತೆಲ್ಲ ಅಂದು ಅಲ್ಲಿಗೆ ಹೋಗುವುದಾಗುತ್ತದೆ. ಧರ್ಮರಾಜನಿಗೆ ಒಂದಷ್ಟು ಬೇಜಾರಾಗುತ್ತೆ, ಇದೆಲ್ಲ ಬೈಗಳನ್ನು ಕೇಳಿಸ್ಕೊಂಡಷ್ಟೇ. ಇಲ್ಲಿ ಅದೆಲ್ಲ ವಿಸ್ತರಿಸಲ್ಲ ಕವಿ. ಇತ್ತ ಅವರು ಹೊರಡಿದ ಮೇಲೆ ಕತ್ತಲಾಗ್ತಾ ಇದ್ದಂತೆ ಅಶ್ವತ್ಥಾಮ ಬರ್ತಾನೆ. ಬಂದು ನೋಡ್ತಾನೆ ತನ್ನ ಒಡೆಯನಿಗೆ ಈ ಪರಿಸ್ಥಿತಿ ಬಂದಿದೆಯಲ್ಲ, ಅಶ್ವತ್ಥಾಮ, ಕೃತವರ್ಮ ಮತ್ತು ಕೃಪ ಮೂವರು. ಈಗ ಕಾಲಭಾಗವೂ ಅರ್ಧ ಭಾಗವೂ ಇರುವ ದುರ್ಯೋಧನ, ಮೂರೂವರೆ ಜನ ಕುರುಕುಲದ ಸೇನೆ. ಅವನು ಬರ್ತಾನೆ, ಅಪ್ಪರ ರುದ್ರನಂತೆ ಬರ್ತಾನೆ. ಆಗ ದುರ್ಯೋಧನನ ಕಡೆಯಿಂದ ರಾಜ್ಯಲಕ್ಷ್ಮಿ ಮತ್ತು ಸಂಪಲ್ಲಕ್ಷ್ಮಿ ದೂರ ಹೋಗುವುದನ್ನು ನೋಡ್ತಾನೆ. ಇದು ತುಂಬ ಚೆನ್ನಾದ ಕಲ್ಪನೆ, ರನ್ನನ ಬಹಳ ಸೊಗಸಾದಂಥ ಒಂದು ಅದ್ಭುತವಾದ ಚಿತ್ರಣ ಅಂತನಬೇಕು. ಆ ಲಕ್ಷ್ಮಿಯರು ಹೊರಡ್ತಾ ಇರ್ತಾರೆ. ಇದು ಸಾಂಕೇತಿಕವಾದ ನಿರೂಪಣೆ. ಕನತ್ಕನಕ ಚಾಮರಂ ಧವಳ ಚಾಮರಂ ಕೈಗೊಳುಳ್ ಮನಂ ಚಲಿಸೆ ಮಾಸಿ ತಾರಿದ ಕುರುಳುಗಳು ತನ್ನ ಭಿನ್ನ ನಿರ್ಧ ಮೊಗದಿಂ ತವಿಲ್ದಿರೆ ವಿಲಾಸಮಂ ಮುಂದೆ ಕಂಡನಲ್ಲಿ ಕಮಲಾಕ್ಷಿಯಂ ವೃಷಭ ಲಕ್ಷಣಂ ಲಕ್ಷ್ಮಿಯಂ. ಇದು ಪೃಥ್ವಿ ಎನ್ನುವ ಛಂದಸ್ಸು. ಕನತ್ಕನಕ ಚಾಮರಂ ಧವಳ ಚಾಮರಂ ಕೈಗಳುಳ್ ಮನಂ ಚಲಿಸಿ ಮಾಸಿ ತಾರಿದ ಕುರುಳುಗಳು ತನ್ನ ಭಿನ್ನ ನಿರ್ಧ ಮೊಗದಿಂ ತವಿಲ್ದಿರೆ ವಿಲಾಸಮಂ ಮುಂದೆ ಕಂಡನಲ್ಲಿ ಕಮಲಾಕ್ಷಿಯಂ ವೃಷಭ ಲಕ್ಷಣಂ ಲಕ್ಷ್ಮಿಯಂ ಅನ್ನುವಂತೆ ಓದಬೇಕು. ನಿನ್ನೆ ಒಬ್ಬರು ಸಹೃದಯರು ಹೇಳ್ತಾ ಇದ್ರು, ಮರಾಠಿಯಲ್ಲಿ ಕೀರ್ತನ ಸಂಪ್ರದಾಯದಲ್ಲಿ ಎಲ್ಲ ಛಂದೋಬದ್ಧವಾಗಿ ಓದುವ ಧಾಟಿ ಹೇಳ್ತಾರೆ, ಇಲ್ಲಿ ಯಾಕಿಲ್ಲ ಅಂತ. ಇಲ್ಲಿ ಇದೆ, ಆ ಧಾಟಿಯಲ್ಲಿ ಓದೋದಕ್ಕೆ ಎಷ್ಟೋ ಜನ ಅಧ್ಯಾಪಕರಿಗೆ ಬರೋದಿಲ್ಲ. ಇವತ್ತು ಕನ್ನಡ ಎಮ್ಮೆಗಳು ಒಂದು ಶಿಕರಣಿಯನ್ನೋ ಒಂದು ಹರಣಿಯನ್ನೋ ಒಂದು ಧಾಟಿಯಲ್ಲಿ ಓದಲಿ, ಅಷ್ಟೇಕೆ ಶಾರ್ದೂಲ ಶ್ರದ್ಧರೆಗಳನ್ನು ಓದಲಿ ನೋಡೋಣ, ಆಗುವುದಿಲ್ಲ, ಹೊರಟೋಗ್ಬಿಟ್ಟಿದೆ. ಪಾಠಶಾಲಾ ಪದ್ಧತಿಯಲ್ಲಿ ಉಳಿದಿವೆ ಅವೆಲ್ಲ. ಇಲ್ಲಿ ಕನಕ ತಾಮರಂ ಅಂತ ಒಂದು ಪಾಠಾಂತರವನ್ನು ತೀನಂಶಿಯವರು ಹೇಳ್ತಾರೆ. ಅಂದರೆ ತಾವರೆಯನ್ನು ಕೈನಲ್ಲಿ ಹಿಡಿದು, ಧವಳ ಚಾಮರವನ್ನು ಕೈಯಲ್ಲಿ ಹಿಡಿದು, ಅವಳು ಮುಂಗುರುಳನ್ನು ತಳ್ಳಿಕೊಂಡು ವಿಲಾಸದಿಂದ ಬರ್ತಾ ಇದ್ದಾಳೆ. ಕಮಲಾಕ್ಷಿ ಲಕ್ಷ್ಮಿ, ರಾಜ್ಯಲಕ್ಷ್ಮಿ ದುರ್ಯೋಧನದಿಂದ ದೂರ ಹೋಗ್ತಾ ಇದ್ದಾಳೆ. ಅವನು ಬಿದ್ದ ಇನ್ನು ಪಾಂಡವರ ಕಡೆಗೆ ತಾನೆ. ಅವನು ಕುಮಾರವ್ಯಾಸ ಹೇಳ್ತಾನಲ್ಲ, ಆರೊಡನೆ ಉರಿ ಹಾಕಿದಳು ಅಂತ. ಈ ರಾಜ್ಯಲಕ್ಷ್ಮಿ ಯಾರ ಜೊತೆಗೂ ಸಹಗಮನ ಮಾಡಲಿಲ್ಲ, ಹಾಗಾಗಿ ನೀನು ಇದನ್ನೆಲ್ಲ ಆರೊಡನೆ ಒಕ್ಕತನ ಮಾಡಿದಳು, ಆರೊಡನೆ ಉರಿ ಹಾಕಿದಳು, ಇದನ್ನು ನೆಚ್ಚಿಕೊಳ್ಳಬೇಡ ಅಂತ ಕೃಷ್ಣನ ಬಾಯಿನಲ್ಲಿ ಸಂಧಾನದ ಕಾಲದಲ್ಲಿ ಹೇಳಿಸ್ತಾನೆ. ದುರ್ಯೋಧನೆ ಕೇಳೋದಿಲ್ಲ. ಇವಳು ಹೊರಡ್ತಾ ಇದ್ದಾಳೆ. ಅಡಿಗರು ಹೇಳ್ತಾರಲ್ಲ, ಇವನು ಮನುಷ್ಯ ಚಟ್ಟೋತ್ಸವ ಮಾಡಿಸ್ಕೊಳ್ಳೋ ಹೊತ್ತಿಗೆ ಅವಳಿಗೆ ಮತ್ತೊಂದು ಹೆರಿಗೆ ಬೇನೆ ಅಂತ. ಭೂಮಿಗೆ ಮತ್ತೊಂದು ಹೆರಿಗೆ ಬೇನೆ, ಇನ್ನೊಂದು ಮಗು ಹುಟ್ಟುತ್ತೆ, ಅವನನ್ನು ಹಕ್ಕಿ ಕೊರಳು ಹಿಚುಕಿ ಲಾಲಿ ಹಾಡಿದಳು, ಏನೆಲ್ಲ ಮಾಡ್ತಾಳೆ ಅದು ಹಾಗೇನೆ. ಮತ್ತೆ ಇವನನ್ನು ತಿಂದಿಯೂ ತೆಗ್ತಾಳೆ. ಅಮೃತಪಯೋಧಿ ಮಂಥನದೆ ಪುಟ್ಟಿದೆನ್ ಅಬ್ಜಭವಾಂತರಾಳದೊಳ್ ರಮೀಸಿ ಪದ್ಮನಾಭ ನುರದೊಳ್ ನೆಲಸಿರ್ಪ ಮಹಾನುಭಾವೆಯಾಂ ಕಮಲೆ ಎನನ್ನಿಗಂ ಕುರು ಮಹೀಪತಿಯೋಳ್ ನೆಲಸಿರ್ದೆನ್ ಈಗಳುತ್ತಮ ಪುರುಷೋತ್ತಮಂ ಬೆಸಸೆ ಪಾಂಡವರೋಳ್ ನೆಲಸಲ್ಕೆ ಪೋದಪಿಂ. ನೋಡಿ ಅಶ್ವತ್ಥಾಮ ಕೇಳ್ತಾನೆ, ಅಂತು ಕುಂಭ ಸಂಭವ ಸಂಭವಂ ಕಮಲನಾಭನ ಹೃದಯ ಭವನಂ ಭವನ ಅಮೃತಾಬ್ಧಿ ಸಂಭವಯಂ ಕಂಡು ನೀನು ಆರ್ಗೆ ಎತ್ತ ನೀನ್ ಬಂದೆ ಎಲ್ಲಿಗೆ ಪೋದಪೆ ಎಂದು ಬೆಸರ್ಗೋಳೆ ಬೆಸಂಗೋಳೆ. ನೀನು ಆರ್ಗೆ, ನೀನು ಯಾರವಳು, ಎತ್ತಣಿಂದ ಬಂದೆ, ಎಲ್ಲಿಂದ ಬಂದೆ, ಎಲ್ಲಿಗೆ ಪೋದಪ್ಪ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹೇಳಿದ್ರೆ ಅಮೃತ ಪಯೋಧಿ ಮಂಥನದೆ ಪುಟ್ಟಿದೆನ್. ನಾನು ಸುಧಾ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದವಳು, ಅಬ್ಜಭವಾಂತರಾಳದೊಳ್ ರಮೀಸಿ ಪದ್ಮನಾಭನುರದೊಳ್ ನಾನು ಸಾಕ್ಷಾತ್ ವಿಷ್ಣುವಿನ ವಕ್ಷಸ್ಥಲ ವಾಸಿನಿ ಮಹಾನುಭಾವೆಯಾಂ ಕಮಲೆ ಲಕ್ಷ್ಮಿ ಎನ್ನೆನಿಗಂ ಕುರುಮಹಿ ಪತಿಯೋಳ್ ನೆಲೆಸಿದೆನ್. ಇಲ್ಲಿವರೆಗೂ
ದುರ್ಯೋಧನಲ್ಲಿದ್ದೆ. ಇನ್ನ ಉತ್ತಮ ಪುರುಷೋತ್ತಮಂ ಬೆಸಸೆ, ಅವನು ಪುರುಷೋತ್ತಮ ಕೃಷ್ಣ ಹೇಳಿದ ಮುಗೀತು ಇವನ ಕಾಲ ಈ ಕಡೆ ಬಾ ಅಂತ ಪಾಂಡವರೊಳ್ ನೆಲಸಲ್ಕೆ ಪೋದಪೆಂ ಅಷ್ಟೆ. ಆಗ ಅವನಿಗೆ ಕೋಪ ಬರುತ್ತೆ. ಚಳಮತಿಯಾದೆ ನೀಂ ಜಡಜ ಸಂಭವಯಪ್ಪುದರಿಂ ಸರೋಜ ಸಂಕುಳ ರಜದಿ ನೀಂ ಪೊರೆದು ರಾಜಸದೊಳ್ ನೆಲೆಸಿರ್ಪೆ ಗೋವುಗಾದವಳ ನಿರ್ದ ಕೃಷ್ಣನೊಡ ನಿರ್ದುಂ ಅದರಿಂದ ಮೇ ಗೋವಿಯಾದಯ ಅಗ್ಗಳದ ವಿವೇಕಮಿಲ್ಲ ನಿನಗೆತ್ತರವಾ ಪುರುಷಾಂತರಂಗಳ್. ಅವನು ನೋಡಿ ಹೇಳ್ತಾನೆ, ಚಳಮತಿಯಾದೆ ನೀಂ, ಏನು ವಿಕಲವಾಗಿಬಿಡ್ತು ನಿನ್ನ ಬುದ್ಧಿ, ಚಂಚಲಿಯಾಗಿಬಿಟ್ಟಿಯಾ. ಜಡದಿ ಸಂಭವಯಪ್ಪುದರಿಂ, ಜಡಧಿ ಜಲಧಿ ಲಡೆಯೋರ ಭೇದ ಅಂತ ಒಂದು ಉಂಟು. ಲಕಾರ ಡಕಾರಗಳಿಗೆ ಭೇದ ಇಲ್ಲ, ಹೀಗಾಗಿ ಜಲ ಜಡ, ಜಲಧಿ ಜಡಧಿ, ಹೀಗಾಗಿ ಜಡಧಿ ಜಡ ಸಮುದ್ರ, ಜಡದ ನಿಧಿ ಜಲದ ನಿಧಿ. ಆ ಸಮುದ್ರದಲ್ಲಿ ಹುಟ್ಟಿದ್ರಿಂದ ನಿನಗೆ ಬುದ್ಧಿ ಮಂಕಾಯ್ತಾ? ಅಥವಾ ಸರೋಜ ಸಂಕುಳ ರಜದಿಂದೆ ನೀ ಪೊರೆದು ರಾಜಸದೊಳ್ ನೆಲೆಸಿರ್ಪೆ. ಸರೋಜದಲ್ಲಿ ನೀನಿದೆಯಾ? ಕಮಲದ ಮಧ್ಯದಲ್ಲಿ ಪರಾಗ ಧೂಳಿ ಇರುತ್ತೆ, ಅದನ್ನು ರಜಸ್ಸು ಅಂತ ಕರೀತಾರೆ. ಈ ರಜೋಗುಣ ಬಂದಿದ್ದರಿಂದ ನೀನು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ದುಡ್ಡು ಕಾಸಿನ ವ್ಯವಹಾರದವಳಾಗ್ಬಿಟ್ಟಿಯ. ಗೋವುಗಾದವಳ ಅಳಿರುದ್ಧ ಕೃಷ್ಣನೊಡ ನಿರುದ್ಧದ ಅಂದಮೆ ಗೋವಿಯಾದಯ, ಆ ಗೋಪಾಲಕನ ಜೊತೆಯಲ್ಲಿದ್ದು ನೀನು ಗೊಲ್ಲರವಳಂತೆ ಬುದ್ಧಿಹೀನಾಗಿಬಿಟ್ಟಿಯ. ಅಗ್ಗಳದ ವಿವೇಕಮಿಲ್ಲ ನಿನಗೆತ್ತರವ ಪುರುಷಾಂತರಂಗಳ, ಮತ್ತೆ ಮತ್ತೆ ಮನುಷ್ಯರುಗಳನ್ನ ಗಂಡಸರನ್ನ ಬದಲಾಯಿಸ್ತೀಯಲ್ಲ, ಇದು ಎಂಥದ್ದು ಬಟ್ಟೆ ಬದಲಾಯಿಸದಂತೆ ವಿವೇಕ ಇಲ್ಲವೇ. ಕಲಿ ಪಂದೆ ಎಂದು ಬಗೆಯದೆ, ಕುಲಜಂ ಕುಲಹೀನನೆಂದು ಬಗೆಯದೆ, ತರುಣಂ ಸಲೆ ವೃದ್ಧನೆಂದು ಬಗೆಯದೆ ನೆಲೆಸುವೆ ನಿನ್ನಿಂ ನಿಕೃಷ್ಟರೆಂಬರು ಮೊಳರೆ. ಬಹಳ ಪ್ರಸಿದ್ಧವಾದ ಪದ್ಯ ಇದು. ಕಲಿ ಪಂದೆ ಎಂದು ಬಗೆಯದೆ, ಒಬ್ಬ ವೀರ ಇನ್ನೊಬ್ಬ ಹೇಡಿ ಅಂತ ಪ್ರತ್ಯೇಕ ವಿವಕ್ಷೆ ಇಲ್ಲದೆ, ಕುಲಜಂ ಕುಲಹೀನನೆಂದು ಬಗೆಯದೆ, ಸತ್ಕುಲ ದುಷ್ಕುಲ ಅಂತ ವ್ಯತ್ಯಾಸವಿಲ್ಲದೆ, ತರುಣಂ ವೃದ್ಧಂ ಸಲೆ ಎಂದು ಬಗೆಯದೆ, ಇವನು ಮುದುಕ ಇವನು ಯುವಕ ಅಂತ ಗೊತ್ತಿಲ್ಲದೆ ನೆಲೆಸುವೆ ನಿನ್ನಿಂ ನಿಕೃಷ್ಟರೆಂಬರು ಮೊಳರೆ, ನಿನಗಿಂತ ನೀಚರಿದ್ದಾರ ಅಂತ ಲಕ್ಷ್ಮಿಯನ್ನು ದಬಾಯಿಸ್ತಾನೆ. ಇದೆಲ್ಲ ಬಾಣಭಟ್ಟನ ಕಾದಂಬರಿಯಲ್ಲಿ ಶುಕನಾಸೋಪದೇಶ ಕಾಲದಲ್ಲಿ ಚಂದ್ರಾಪೀಡನಿಗೆ ಶುಕನಾಸ ಹೇಳುವಾಗ ಲಕ್ಷ್ಮಿಯ ಚಾಂಚಲ್ಯವನ್ನು ಕುರಿತು ಒಂದೆರಡು ಪುಟ ಬರೀತಾನೆ. ಅದರ ಪ್ರಸಾದಗಳು ಅದನ್ನು ಮೀರಿಸುವಂಥದ್ದಿರಲ್ಲ, ಅದನ್ನು ಹತ್ತಿರಕ್ಕೆ ಬರುವಂಥದ್ದು ಜಗತ್ ಸಾಹಿತ್ಯದಲ್ಲಿ ಯಾವುದೂ ಇಲ್ಲ. ನಾನು ಅನೇಕ ಬಾರಿ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ಸುಮ್ಮನೆ ಬಾಣಭಟ್ಟನ ಆ ಶುಕನಾಸೋಪದೇಶದ ಭಾಗವನ್ನು ಆದ್ಯಂತವಾಗಿ ಬಾಯ್ಪಾಠ ಮಾಡಿದ್ರೆ ಸಾಕು, ಸಂಸ್ಕೃತದ ಸಾರವತ್ತಾದ ಸಂಸ್ಕೃತಿ ಗೊತ್ತಾಗುತ್ತದೆ. ರಾಜಕೀಯ ವ್ಯಕ್ತಿಗಳಿಗೆ ಅದನ್ನು ಕೂತು ಬ್ರೈನ್ ವಾಶ್ ಮಾಡಿಸುವಂತೆ 1008 ಬಾರಿ ಹೇಳಿಸ್ಬೇಕು, ಆವಾಗ ಸ್ವಲ್ಪ ಏನಾದರೂ ಉದ್ಧಾರವಾದೀತೋ ಏನು. ಅವನು ಹೇಳ್ತಾನೆ, ನ ಇವಳು ನ ರೂಪ ಮಾದ್ರಿಯತೆ, ನ ಕುಲಂ ಪಶ್ಯತಿ, ನ ವಿದ್ಯಾಂ ಅನುಶೃಣೋತಿ, ವಿದ್ಯೆಯನ್ನು ಕೇಳೋದಿಲ್ಲ, ರೂಪವನ್ನು ನೋಡೋದಿಲ್ಲ, ಮತ್ತೆ ಕುಲಜಂ ಅಹಿಮಿವ ಲಂಘಯತಿ, ಸತ್ಕುಲವಂತನನ್ನು ಹಾವಿದ್ದಂತೆ ಅವಹಾರಿ ದಾಟಿಕೊಂಡು ಹೋಗ್ತಾಳೆ, ಏನೆಲ್ಲ ಮಾಡ್ತಾಳೆ ಲಕ್ಷ್ಮಿ ಅಂತ ಅನ್ನೋದು ಹೇಳ್ತಾನೆ. ಬಾಣಭಟ್ಟನ ಕಾದಂಬರಿಯನ್ನು ಕುರಿತು ಎಲ್ಲರೂ ಚಿಂತನೆ ಮಾಡಬೇಕು. ಅತ್ಯುತ್ತಮವಾದ ಕವಿತ್ವ ಅಲ್ಲಿರುವಂಥದ್ದು. ನಮ್ಮ ನಾಗವರ್ಮನು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಯಾರೆಷ್ಟು ಮಾಡಿದ್ರೂ ಮೂಲದ ಸೌಂದರ್ಯವನ್ನು ಪೂರ್ತಿ ಸೆರೆ ಹಿಡಿಯಲು ಆಗುವುದಿಲ್ಲ. ಒಂದೊಂದು ಅಕ್ಷರಕ್ಷರವೂ ಓದಬೇಕು ಅದನ್ನು. ಆ ಒಂದು ಮಾತುಗಳನ್ನು ರನ್ನ ತಗೊಂಡು ಬಂದಿದ್ದಾನೆ. ತುಂಬ ಚೆನ್ನಾಗಿ ಸಂದರ್ಭೋಚಿತವಾಗಿ ಇಟ್ಟಿದ್ದಾರೆ. ಕದ್ದು ತರೋ ದೊಡ್ಡದಲ್ಲ, ಕದ್ದಿದ್ದನ್ನು ಎಲ್ಲಿ ಡಿಸ್ಪ್ಲೇ ಮಾಡಬೇಕು ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ಹೇಗೆ ಪ್ರದರ್ಶಿಸಬೇಕು ಹಾಗೆ ಮಾಡಬೇಕು, ಅದಕ್ಕೆ ನಮ್ಮ ಛಾಪನ್ನು ಕೊಟ್ಟು ಮಾಡಬೇಕು. ಕನ್ನಡಕ್ಕೆ ಇವರು ತಂದಿದ್ದು ಕದ್ದು ಅಲ್ಲ, ಕನ್ನಡ ಜನಗಳು ಅರ್ಥ ಮಾಡಿಕೊಳ್ಳಲಿ ಅನ್ನುವ ಪ್ರೀತಿಯಿಂದ. ಇರಿಸುವೆ ತಂದೆ ಮಕ್ಕಳನ್, ಇರಿಸುವೈ ಸೋದರಕ್ಕಳಂ, ತಮ್ಮೊಳ್ ತಳ್ತಿರಿಸುವೈ ಗುರು ಶಿಷ್ಯರನ್ ಅರಗುಲಿ, ನಿನ್ನಿಂ ನಿಕೃಷ್ಟರಾದರು ಮೊಳರೆ. ತಂದೆ ಮಕ್ಕಳನ್ನ ಜಗಳ ಆಡಿಸ್ತೀಯ, ಅಣ್ಣ ತಮ್ಮನ ಜಗಳ ಆಡಿಸ್ತೀಯ, ಗುರು ಶಿಷ್ಯರನ್ನ ಜಗಳ ಆಡಿಸ್ತೀಯ, ಅರಗುಲಿ ಕೊಲೆ ಮಾಡೋದಕ್ಕೇನೆ ಇರತಕ್ಕಂಥ ನೀನು, ರಾಜರನ್ನು ಕೊಲೆ ಮಾಡತಕ್ಕಂಥವಳು ನೀನು, ನಿನಗಿಂತ ನಿಕೃಷ್ಟರು ಯಾರಾದರೂ ಇದ್ದಾರ? ನೋಡಿ, ಒಂದು ಪಲ್ಲವಿಯಂತೆ ನಿನ್ನಿಂ ನಿಕೃಷ್ಟರಾದರಂ ಒಳರೆ ಅನ್ನುವಂಥ ಮಾತುಗಳನ್ನು ಮತ್ತೆ ಮತ್ತೆ ಹೇಳಿಸ್ತಾನೆ. ಆಮೇಲೆ ಬಾಣಭಟ್ಟನ ಮಾತುಗಳು ಹಾಗೆ ತಗೊಂಡ್ಬಿಡ್ತಾನೆ. ಅದಲ್ಲದೆಯು ಅಮೃತ ಸಮುದ್ರ ಮಂಥನದೊಳ್ ಪುಟ್ಟು ಬಂದು ಐರಾವತದೊಡನೆ ಪುಟ್ಟಿದುದರಿಂ ವಿಪರೀತ ವೃತ್ತಿಯಂ, ಚಂದ್ರನೊಡನೆ ಪುಟ್ಟಿದುದರಿಂ ಕಳಂಕ ಸ್ವಭಾವಂ, ಕೌಸ್ತುಭದೊಡನೆ ಪುಟ್ಟಿದುದರಿಂ ಕಠಿತತ್ವವಂ, ವಾಗ್ದೇವಿಯೊಡನೆ ಪುಟ್ಟಿದುದರಿಂ ವಾಚಾಲತೆಯಂ, ಅಮರವೈರಿಯೊಡನೆ ಪುಟ್ಟಿದುದರಿಂ ಗ್ರಹಣ ಸಲ್ಲೇಖನ ಬುದ್ಧಿಯಂ, ವೈದ್ಯರೊಡನೆ ಪುಟ್ಟಿದುದರಿಂ ವ್ರಣಶೂಲ ವೇದಿಯಂ, ನಾರದೊಡನೆ ಪುಟ್ಟಿದುದರಿಂ ಕಲಹ ಸ್ವಭಾವಂ, ಕಾಳಕೂಟದೊಡನೆ ಪುಟ್ಟಿದುದರಿಂ ಕೊಲೆಯಂ, ಕಳ್ಳೊಡನೆ ಪುಟ್ಟಿದುದರಿಂ ಸ್ವರ್ಕಂ, ಅಚ್ಚರಸಿಯೊಡನೆ ಪುಟ್ಟಿದುದರಿಂ ಪಾರುಗೇತುಮಂ, ನಿನಗೆ ಸಹಜವಾಗಿರುದುವು. ಬಾಣಭಟ್ಟನದು ಒಂದಷ್ಟು ಸ್ವಂತವೂ ಒಂದಷ್ಟು ಇದೆ. ನೀನು ಅಮೃತಮಥನ ಕಾಲದಲ್ಲಿ ಸಮುದ್ರದಿಂದ ಹುಟ್ಟಿದೆ, ಐರಾವತ ಜೊತೆಗೆ ಬಂತು, ಅದಕ್ಕೆ ನಿನಗೆ ಮದ.
ಚಂದ್ರನ ಜೊತೆಗೆ ಹುಟ್ಟಿದ್ರಿಂದ ಕಳಂಕ, ಕೌಸ್ತುಭದ ಜೊತೆಗೆ ಹುಟ್ಟಿದ್ರಿಂದ ಕಠೋರತೆ, ವಾಗ್ದೇವಿ ಜೊತೆಗೆ ಹುಟ್ಟಿದ್ರಿಂದ ವಾಚಾಲತೆ ಅಂತ. ವಾಗ್ದೇವಿ ಅಮೃತ ಮಥನ ಕಾಲದಲ್ಲಿ ಹುಟ್ಟಿದಳು ಅಂತ ಒಂದು ಕಥೆ ಉಂಟು, ಒಂದು ಪೌರಾಣಿಕ ಕಥೆ ಉಂಟು. ಈ ಲಕ್ಷ್ಮೀ ಸರಸ್ವತಿಯರಿಬ್ಬರು ಅಕ್ಕ ತಂಗಿಯರು ಅಂತ ಒಂದು ಉಂಟು, ಇಬ್ಬರೂ ನಾರಾಯಣನ ಮದುವೆ ಆದರು ಅಂತ ಬೇರೆ ಒಂದು ಉಂಟು. ಚಿತ್ರ ವಿಚಿತ್ರವಾದ ಪುರಾಣ ಕಥೆಗಳು. ಒಮ್ಮೆ ಒಂದು ಕಥೆ ಬರುತ್ತದೆ, ನೈಷಧೀಯ ಕಾವ್ಯವನ್ನು ಬರೆದಂಥ ಪ್ರಸಿದ್ಧನಾದ ಶ್ರೀಹರ್ಷ ಕಾಶ್ಮೀರಕ್ಕೆ ಹೋದ, ತನ್ನ ಕಾವ್ಯ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಶಾರದಾ ಪೀಠಕ್ಕೆ. ಅಲ್ಲಿ ಸರಸ್ವತಿ ಇದು ದುಷ್ಕಾವ್ಯ ಎತ್ತೆಸೀರಿ ಅಂದ್ಬಿಟ್ಲು. ಯಾಕೆ ಎಸೀತೀಯಾ ಅಂದರೆ, ನೀನು ನನ್ನನ್ನು ಕೆಟ್ಟದಾಗಿ ಚಿತ್ರಿಸಿದ್ಯಾ, ನಾನು ವಿಷ್ಣುವಿನ ಪತ್ನಿ ಅಂತ ಬರೆದು ಬಿಟ್ಟಿದ್ಯಾ, ಏನಿದು ನಾನು ಬ್ರಹ್ಮನ ಪತ್ನಿ ಅಂದರೆ ನಿನಗೇನು ಗೊತ್ತಿದೆ, ಪುರಾಣಗಳಲ್ಲಿ ಆಗಿದೆ ಅಂತ ಅವನು ದಬಾಯಿಸ್ಬಿಟ್ಟು ಸರಸ್ವತಿ ಎರಡು ಕೈಯಿಂದಲೂ ಬಾಯಿ ಮುಚ್ಕೊಂಡ್ಬಿಟ್ಲಂತೆ. ಇದೇನಪ್ಪ ಗತಿ, ನನಗೇ ಗೊತ್ತಿಲ್ಲದಿರೋ ಚಾರಿತ್ರ ನನ್ನದು ಅಂತ ಹೇಳಿಬಿಟ್ಟು. ತಾತ್ಪರ್ಯ ಇಷ್ಟೇ, ಅಷ್ಟಲಕ್ಷ್ಮಿಯರಲ್ಲಿ ವಿದ್ಯಾಲಕ್ಷ್ಮಿಯೂ ಒಬ್ಬಳು, ವಿದ್ಯಾಲಕ್ಷ್ಮಿ ಸ್ವರೂಪವೇ ಸರಸ್ವತಿ ಅಂತ. ಇವೆಲ್ಲ ಮಾನವ ಸ್ವರೂಪವಾಗಿ ನೋಡುವುದು ಕೇವಲ ಪುರಾಣ ಕಥಾ ಕಲ್ಪನೆಗಾಗಿ, ತತ್ವಗಳಾಗಿ ನೋಡುವಂಥದ್ದುಂಟು. ಅಂದರೆ ಮಹಾವಿಷ್ಣು ಅನ್ನುವಂಥದ್ದು ಪರಮತತ್ವ, ಆ ಪರಮತತ್ವಕ್ಕೆ ಸಂಪತ್ತತ್ವ, ವಿದ್ಯಾತತ್ವ, ಶಕ್ತಿತತ್ವ ಇವೆಲ್ಲ ಸೇರಿದೆ ಅಂತ. ಹಾಗಾಗಿಯೇ ದುರ್ಗಾ ಅನ್ನುವುದು ಲಕ್ಷ್ಮಿಯ ಸ್ವರೂಪ, ದುರ್ಗಾ ಕೂಡ ಆ ಪರಮಾತ್ಮನ ಪತ್ನಿ ಅಂತ ಅನ್ನುವುದು. ಅಂದರೆ ಇದೇನು ಎಲ್ಲರ ಹೆಂಡತಿಯರನ್ನು ವಿಷ್ಣು ಲಪಟಾಯಿಸಿಬಿಟ್ಟನೆ ಅಂತಂದರೆ, ಪೌರಾಣಿಕ ಸ್ತರದಲ್ಲಿ ನೀವು ಹಾಗೆ ಅಂದುಕೊಂಡು ಮಾಡಿ, ಆದರೆ ಆಧ್ಯಾತ್ಮಿಕ ಸ್ತರದಲ್ಲಿ ಇವೆಲ್ಲ ಗುಣಗಳು ವಿಷ್ಣುವಿಗೆ ಸೇರಿದ್ದು. ಪರಮತತ್ವ ನೀವು ವಿಷ್ಣು ಅಂದ್ಕೊಳ್ಳಿ, ಶಿವ ಅಂದ್ಕೊಳ್ಳಿ, ಹಾಗೆ ಎಲ್ಲಕ್ಕೂ ಹಾಗೆ ಬರುವಂಥದ್ದು ಅನ್ನುವುದನ್ನು ನೋಡಿಕೊಳ್ಳಬೇಕು. ಅದಕ್ಕೆ ಹೇಳ್ತಾನೆ ಮತ್ತೆ ಅಮರ ವೈರಿಯೊಡನೆ, ಅಮರರಿಗೆ ವೈರಿಯಾದಂತಹ ರಾಕ್ಷಸರ ಜೊತೆಗೆ ಹುಟ್ಟಿರುವಂಥದ್ದು ಅಂತ. ರಾಕ್ಷಸರು ಕೂಡ ಸುಧಾ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ್ರ ಅನ್ನುವಂತೆ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಇವನು ಎಲ್ಲಿಂದ ಪುರಾಣವನ್ನು ಇಟ್ಟುಕೊಂಡಿದ್ದಾನೋ ಗೊತ್ತಾಗುವಂಥದ್ದಲ್ಲ. ಆಮೇಲೆ ಅದರಿಂದಾಗಿ ಗ್ರಹಣ ಸಲ್ಲೇಖನ ಬುದ್ಧಿಯುಂ ಅಂತ, ಹಿಡುವುದು ಬಿಡುವುದು ಎರಡೂ ಕೂಡ ನಿನಗೆ ಅದರಿಂದ ಬಂದಿರುವುದು ಅಂತ. ಅಂದರೆ ರಾಹು ಕೇತುಗಳು ಸುಧಾ ಸಮುದ್ರ ಮಥನ ಕಾಲದ ಅಮೃತವನ್ನು ಕುಡಿಯುವ ಸಂದರ್ಭದಲ್ಲಿ ಅವರು ಹುಟ್ಟಿದ್ರು ಅಂತ. ಸಂಹಿಕೇಯ, ಸಂಹಿಕೆಯ ಮಗ, ಅವನನ್ನು ಕೊಂದಿದ್ದು ವಿಷ್ಣು. ಆಗ ರಾಹು ಕೇತುಗಳಾಗಿ ತಲೆ ಮತ್ತು ಉಳಿದ ಶರೀರ, ರುಂಡಾನ ಉಳಿದ ಶರೀರ ಅಂತೀವಿ, ಮುಂಡಾನ ತಲೆ ಅಂತೀವಿ, ಅವೆರಡೂ ಬಂತು ಅಂತ. ಹಾಗಾಗಿ ಗ್ರಹಣ ಸಲ್ಲೇಖನ ಹಿಡಿಯುವುದು ಬಿಡುವುದು ಆ ರೀತಿ, ಅದು ಒಂದು ಸರ್ತಿ ಹಿಡ್ಕೋತೀಯ ಇನ್ನೊಂದು ಸರ್ತಿ ಬಿಡುತ್ತೀಯ ಅಂತ ಆ ಥರ ಮಾಡಿರಬೇಕು. ಅಂದರೆ ಬೈ ಪ್ರಾಡಕ್ಟ್ ಆಫ್ ಸುಧಾ ಮಥನ, ನೇರ ಸಮುದ್ರ ಅಲ್ಲ, ಸಮುದ್ರ ಮಥನದ ಬಳಿಕ ಬಂದದ್ದು ಅಂತ ಇಟ್ಟುಕೊಳ್ಳಬಹುದು. ಮತ್ತು ಧನ್ವಂತರಿಯ ಜೊತೆಗೆ ಹುಟ್ಟಿದ್ರಿಂದ ವ್ರಣಶೂಲ ವೇದಿಯಂ, ವ್ರಣ ಗಾಯ, ಶೂಲ ನೋವು, ಅದನ್ನು ತಿಳಿದಂಥದ್ದು ಅಂತ ಅಲ್ಲಿ ಶ್ಲೇಷ ಮಾಡಿದ್ದಾನೆ ಕವಿ. ವ್ರಣ ಮತ್ತು ಶೂಲ ಇತ್ಯಾದಿಗಳನ್ನು ತಿಳ್ಕೊಂಡು, ನೋವು ಗಾಯ ತಿಳ್ಕೊಂಡು ವೈದ್ಯರು ಚಿಕಿತ್ಸೆ ಮಾಡ್ತಾರೆ, ಧನ್ವಂತರಿ ಮಾಡ್ತಾನೆ. ಇನ್ನೊಂದು ವ್ರಣಶೂಲ ವೇದಿಯಂ ಅಂತಂದರೆ ವ್ರಣಕ್ಕೆ ಶೂಲವನ್ನು ಹಾಕುವಂಥ ಕೆಟ್ಟ ಬುದ್ಧಿ ಅಂತ. ನೀನು ಅಂಥವಳಾಗಿದ್ದೀಯ, ಗಾಯದ ಮೇಲೆ ಉಪ್ಪು, ಗಾಯದ ಮೇಲೆ ಮೆಣಸು ಹಾಕುವುದು ಅಂತಾರಲ್ಲ ಹಾಗೆ. ನಾರದರೊಡನೆ ಪುಟ್ಟಿದರಿಂ ಕಲಹ ಸ್ವಭಾವಂ, ನಾರದ ಕೂಡ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ ಅಂತ. ಹಾಗಾಗಿ ಕಲಹ ಸ್ವಭಾವ ಬಂದಿದೆ. ಕಾಲಕೂಟದ ಜೊತೆಗೆ ಹುಟ್ಟಿದ್ರಿಂದ ಕೊಲೆ, ಯಾರನ್ನೂ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಮಾಡುವಂಥದ್ದು, ಮತ್ತು ನಿನಗೆ ಬುದ್ಧಿಭ್ರಮೆಯನ್ನು ಉಂಟು ಮಾಡುವಂಥ ಸೊಕ್ಕು ಬರೋದಕ್ಕೆ ಕಾರಣ ನೀನು ವಾರುಣಿ ಮದ್ಯದ ಜೊತೆಗೆ ಹುಟ್ಟಿದ್ರಿಂದ, ಅಪ್ಸರಸರಿಯರ ಜೊತೆಗೆ ಹುಟ್ಟಿದ್ರಿಂದ ನಿನಗೆ ಹಾದರಗಿತ್ತಿಯ ಕೆಲಸವೂ ಬಂದುಬಿಟ್ಟಿದೆ ಅಂತ ಎಲ್ಲ ಅಂದುಬಿಟ್ಟಿದ್ದಾನೆ ಲಕ್ಷ್ಮಿಯ ಬಗ್ಗೆ. ಪೊಡೆ ಬಡೆ ಪರಸದೆ ಭಿನ್ನವಿ ಪೊಡೆ ಕೇಳದೆ ಮುಂದೆ ನಿಂದರಂ ಕಾಣದೆ ತಕ್ಕೆಡೆಯೊಳ್ ಕಡಗಣಿಸುವ ನೃಪವಿಡಂಬಮಿವು ಲಕ್ಷ್ಮಿ ನಿನ್ನ ದೂಸರಿನಲ್ತೆ. ಪೊಡೆ ಬಡೆ ಪರಸದೆ, ನಿನ್ನನ್ನು ನಮಸ್ಕರಿಸಿದರೆ ಯಾರಾದರೂ ಹರಸೋದಿಲ್ಲ ನೀನು. ಭಿನ್ನವಿ ಪೊಡೆ ಕೇಳದೆ, ಯಾರಾದರೂ ಭಿನ್ನ ಮಾಡಿಕೊಂಡ್ರೆ ಕೇಳದೆ, ಮುಂದೆ ನಿಂದರಂ ಕಾಣದೆ, ಮುಂದೆ ನಿಂತುಕೊಂಡು ಅವ್ರನ್ನ ನೋಡದೆ, ತಕ್ಕೆಡೆಯೊಳ್ ಕಡಗಣಿಸುವ ಸಮಯ ನೋಡಿ ಅವರನ್ನ ಕೈಬಿಡುವಂತಹ ನೃಪವಿಡಂಬಮಿವು. ರಾಜರು ಹೇಗೆ ಮಾಡ್ತಾರಲ್ಲ, ರಾಜರು ನಮಗೆ ನಮಸ್ಕಾರ ಮಾಡಿದವರಿಗೆ ಅವರು ಆಶೀರ್ವಾದ ಮಾಡೋಲ್ಲ, ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮಾಡೋಲ್ಲ, ನಿವೇದನೆ ಮಾಡಿಕೊಂಡ್ರೆ ಕೇಳೋದಿಲ್ಲ, ಅಧಿಕಾರ ಅಹಂಕಾರ ಅವರಿಗೆ ಇರುತ್ತಲ್ಲ, ಆ ಕಾರಣದಿಂದ ಎದುರಿಗೆ ನಿಂದವರು ಕಾಣಿಸೋದಿಲ್ಲ. ಇದೆಲ್ಲ ಮಾಡುವ ನೃಪವಿಡಂಬಮಿವು ಲಕ್ಷ್ಮಿ ನಿನ್ನ ದೂಸರಿನಂತೆ, ರಾಜರಿಗೆ ಬಂದಿದ್ದು ನಿನ್ನಿಂದ ಅಂತ ಹೇಳಿ. ಮಲಿನರೇನೆ ಪೊರ್ದುವೈ ನಿರ್ಮಲರತ್ತಲ್ ಪೊರ್ದರಲ್ಲೇ ನೀಂ ಕನ್ನಡಿಯೋಳ್ ಜಲಮಿರ್ಪ ದಸೆಯೋಳ್ ಇರ್ದ ಕಿಲುಂಬುಗೊಂಡಿರ್ದ ದಸೆಯೋಳ್ ಇರ್ದುದೇ ಪೇಳ್ಗುಂ. ಮಲಿನರನ್ನೇ ಪೊರ್ದುವೈ, ಅಯೋಗ್ಯರನ್ನ ಕಲಂಕಿತರನ್ನೇ ಅಂಟಿಕೊಂಡು ಹೋಗ್ತೀಯ, ನಿರ್ಮಲರತ್ತಲ್ ಪೊರ್ದೋಳಲ್ಲೇ ನಿರ್ಮಲರನ್ನ ನೀನು ಅಂಟಿಸಿಕೊಳ್ಳೋದಿಲ್ಲ. ನೀಂ ಕನ್ನಡಿಯೋಳ್ ಜಲಮಿರ್ಪ ದಸೆಯೋಳ್, ಕನ್ನಡಿಯಲ್ಲಿ ನೀರು ಬಿದ್ದಂತೆ ಕಿಲುಂಬುಗೊಂಡಿರ್ದ ದಸೆಯೋಳ್ ಇರ್ದುದೇ ಪೇಳ್ಗುಂ. ರನ್ನನ ಕಾಲದಲ್ಲಿ
ಗಾಜಿನ ಕನ್ನಡಿ ಇರಲಿಲ್ಲ, ಕಂಚಿನ ಕನ್ನಡಿ ಇತ್ತು. ಕಂಚಿನ ಮೇಲೆ ನೀರು ಬಿದ್ದರೆ ಅದು ಎಂಥ ಡಿಸ್ಟಿಲ್ಡ್ ವಾಟರ್ ಬಿದ್ದರೂ ಸ್ವಲ್ಪ ಹೊತ್ತು ಒಣಗಿದ ಮೇಲೆ ಅದು ಕರೆಯಾಗುತ್ತೆ, ಕಿಲುಬುತ್ತೆ. ಹಾಗೆ ಕನ್ನಡಿಗೆ ನೀರು ಬಿದ್ದಂತೆ ನೀನು ಎಲ್ಲೆಲ್ಲಿಯೂ ಕಳಂಕವನ್ನೇ ಉಂಟು ಮಾಡ್ತೀಯ, ನಿನ್ನಿಂದಲೇ ಕೊಚ್ಚೆ, ನಿನ್ನಿಂದಲೇ ಕಾಲಿಮೆ ಅನ್ನುವಂಥದ್ದನ್ನು ಹೇಳ್ತಾನೆ. ಜಲಬುದ್ಭುತಂಗಳ ತತಿ ಜಲಬುದ್ಭುತಂಗಳತಿ ಸಂಚಳ ವಿದ್ಯುತ್ ವಿಲಸಿತಂಗಳ ಅಚಿರತೆಯುಂ ಮುಂತೆಳುಪಿದುವೋ ನಿನಗೆ ನಿನ್ನಿಂತಿಳಿದುವೋ ಮೇಣ್ ಅವರೊಳಪುಗುಗುಂ ಕೂರ್ಪರವರುಳ್. ನೀರಿನ ಬೊಬ್ಬುಳಿ ಅಂದರೆ ವಾಟರ್ ಬಬ್ಬಲ್ಸ್ ಅಂತಾರಲ್ಲ, ನೀರು ಗುಳ್ಳೆಗಳ ಮತ್ತು ಮಿಂಚುಗಳ ಚಂಚಲತೆ ನಿನ್ನಿಂದ ಅವುಗಳು ಕಲಿತವೋ ಅವುಗಳಿಂದ ನೀನು ಕಲಿತೀಯೋ ಗೊತ್ತಿಲ್ಲ, ಅವುಗಳನ್ನೇ ಕೇಳಬೇಕು. ನನಗಂತೂ ಗೊತ್ತಾಗೋಲ್ಲ, ನನ್ನ ಬುದ್ಧಿಗೆ ಅನಿಸುತ್ತೆ ನಿನ್ನಿಂದಲೇ ಅವುಗಳು ಕಲಿತಿದ್ದು. ಆ ಮಟ್ಟದ ಚಾಂಚಲ್ಯ. ಆಲೇಖ್ಯಗತಾಪಿ ನ ತಿಷ್ಠತಿ ಅಂತ ಬಾಣಭಟ್ಟ ಹೇಳ್ತಾನೆ. ಪೇಂಟ್ ಮಾಡಿದ್ರು ಲಕ್ಷ್ಮಿ ಅಲ್ಲಿಂದ ದೊಟ್ಟೋಗ್ತಾ ಇರ್ತಾಳೆ ಅಂತ. ರವಿವರ್ಮನ ಲಕ್ಷ್ಮಿಯ ಚಿತ್ರಣ ತುಂಬ ಚೆನ್ನಾಗಿದೆ. ಅಲೆಯಲೆಯಾಗಿ ಇರುವಂಥ ಸರೋವರ, ಪೂರ್ತಿ ಅಲೆಗಳಿಂದ ತುಂಬಿದ್ದ ಸರೋವರ, ಅದರ ಮಧ್ಯದಲ್ಲಿ ಚಟಮ್ಮನೆ ಎದ್ದ ಕಮಲ, ಕಮಲದ ಮೇಲೆ ಲಕ್ಷ್ಮಿ ನಿಂತಿದ್ದಾಳೆ, ಒಂದು ಕಾಲು ಚಲಿಸುವಂತೆ ಎತ್ತಿ ಇಟ್ಟಿದ್ದಾಳೆ ಆಗಲೇ ಆ ರೀತಿ. ಮತ್ತೆ ಗಾಳಿಗೆ ಕೂದಲು ಹಾರ್ತಾ ಇದೆ, ಅಂದರೆ ಇಡೀ ಚಾಂಚಲ್ಯಪೂರಿತವಾದಂಥ ವಾತಾವರಣ. ಗಾಳಿ ಚಂಚಲವಾದದ್ದು, ಅಲೆ ಚಂಚಲವಾದದ್ದು, ಕಮಲ ಚಂಚಲವಾದದ್ದು. ಅದರ ಮೇಲೆ ಅವಳು ಸ್ಥಿರವಾದ ಭಂಗಿಯಲ್ಲಿ ಇಲ್ಲದೆ ಚರಸ್ಥಾನದಲ್ಲಿ ಚರಭಂಗಿಯಲ್ಲಿ ಇದ್ದಾಳೆ, ಕಾಲೆತ್ತಿಟ್ಟಿದ್ದಾಳೆ ಹಾಗೆ ಲಕ್ಷ್ಮಿ. ಅದೇ ಸರಸ್ವತಿಯನ್ನು ಹೇಗೆ ಬಂಡೆಯ ಮೇಲೆ ಗಟ್ಟಿಯಾಗಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕೂತಿರುವಂತೆ. ಅಂದರೆ ಸರಸ್ವತಿಯ ಸ್ಥಿತಿ ಅಂಥದ್ದು, ಲಕ್ಷ್ಮಿಯ ಸ್ಥಿತಿ ಅಂಥದ್ದು ಅನ್ನೋದನ್ನು ರವಿವರ್ಮ ಅಷ್ಟು ಚೆನ್ನಾಗಿ ತೋರಿಸಿದ್ದಾನೆ ಅಂತ ನನ್ನ ಸ್ನೇಹಿತರು ಬಿ ಆರ್ ಪ್ರಭಾಕರ್ ಅವರು ಒಮ್ಮೆ ಈ ಚಿತ್ರಗಳ ಸ್ವಾರಸ್ಯ ಹೇಳಿದರು. ರವಿವರ್ಮನಿಗೂ ಗೊತ್ತೋ ಇಲ್ಲವೋ ಈ ಸ್ವಾರಸ್ಯ, ಅದ್ಭುತವಾದಂಥದ್ದು. ಪೋ ಮಾಣ ಧರ್ಮಜಂಗಡ ಭೀಮಂಗಡ ಪಲ್ಗುಣಂಗಡ ಅಮಳ್ಗಳ್ಗಣ ಸಂಗ್ರಾಮದೊಳ್ ಅವಂದಿರ್ ಅಶ್ವತ್ಥಾಮಂಗಾಪೋಷನಂಗೊಳಲ್ ನೆರೆದ ಪರೆ. ಪ ಏ ಹೋಗೆ ಮಾಣ್ ಧರ್ಮಜಂಗಡ ತೆಗಿ, ಧರ್ಮಜನೆ ಭೀಮನೆ ಪಲ್ಗುಣನೆ ಮತ್ತೆ ಆ ಮಾದ್ರೆಯರೇ ಯಾರಾದರೂ ಇರಲಿ, ಸಂಗ್ರಾಮದೊಳ್ ಅವಂದಿರ್ ಅಶ್ವತ್ಥಾಮಂಗ ಆಪೋಷನಂಗೊಳಲ್ ನೆರೆದ ಪರೆ. ಅವ್ರನ್ನ ಅಶ್ವತ್ಥಾಮ ಯುದ್ಧದಲ್ಲಿ ಆಪೋಷಣ ತಗೊಳ್ತಾನೆ, ಅದಕ್ಕೂ ಅಲ್ಲ. ನಿನ್ನ ಮುರವೈರಿಯ ಅಳವು ಎನ್ನಳವು ಎನ್ನಲಗೆ ಕಾಣ್ವೇಂ ಕುರುಪತಿಯಿಂದಂ ಮುನ್ನಂ ತ್ವತ್ಪತಿಯಿಂದಂ ನಿನ್ನ ನಗಲ್ಚಲ್ಕೆ ಕಪಟಕೋಪಂ ಪ್ರಭುವೆ. ನಿನ್ನ ಗಂಡ ಆ ಕೃಷ್ಣ ಇದನ್ನಲ್ಲ, ಅವನದು ನಿನ್ನದು ರೀತಿ ನನಗೆ ಗೊತ್ತು. ನಿನ್ನ ಅವನು ನಮ್ಮ ಕುರುಪತಿಯಿಂದ ಹೇಗೆ ಅಗಲಿಸ್ತಾನೋ ನಾನು ನೋಡ್ತೀನಿ. ಏನು ಮಾಡೋಕ್ಕಾಗೋಲ್ಲ, ಆ ಕಪಟ ಗೋಪ ಇದಾನಲ್ಲ ಅಂದರೆ ಕಪಟ ಗೋಪಾಲಕ, ಅವನು ಏನು ಮಾಡೋಕ್ಕಾಗೋಲ್ಲ, ನಾನು ನೋಡ್ಕೊಳ್ತೀನಿ. ಅವನು ನಿನಗ ಪ್ರಭು. ಕುರುರಾಜಂ ರಾಜರಾಜಂ ಸಕಲ ವಸುಮತಿ ಕಾಂತ ನಿರ್ದಂತೆ ಯುದ್ಧಾತುರ ನಿನ್ನಿ ಸಾಹಸಾಂಕಂ ಕುರುಕುಳಪತಿಯಿರ್ದಂತೆ ಮೆಳ್ಪಟ್ಟು ದಾಮೋದರ ನಿಂದಿ ಕಜ್ಜದೊಳ್ ನೀಂ ತೊಡರ್ದು ಮರುಳೇ ಬೆಂಡಾಗದಿರ್ ಪೋಗು ನೀಂ ಚಚ್ಚರಂ ಅತ್ತಿತ್ತೆನ್ನ ಓಪಂ ಪರಿಭವಿಸಿದಪೆಂ ನಿನ್ನ ನಿಂ ಕಾವನಾವುಂ. ಕುರುರಾಜಂ ರಾಜರಾಜಂ, ಕುರುರಾಜನೇ ರಾಜರಾಜ, ಕುಬೇರ ಸಮಾನ. ಕುಬೇರನತ್ರ ನೀ ಹೇಗೆ ಕಾಲು ಮುರ್ಕೊಂಡು ಬಿದ್ದಿರ್ತೀಯೋ ಹಾಗಿಲ್ಲಿರಬೇಕು. ಸಕಲ ವಸುಮತಿ ಕಾಂತ ನಿರ್ದಂತೆ ಯುದ್ಧಾತುರನ್ ಇನ್ನಿ ಸಾಹಸಾಂಕಂ, ಇವನೇ ಸಾಹಸಾಂಕ, ಸಾಹಸದ ಗುರುತು ಇವನು ದುರ್ಯೋಧನ ಇದ್ದಾನೆ. ಕುರುಕುಳಪತಿ ಇರ್ದಂತೆ ಮೆಳ್ಪಟ್ಟು ದಾಮೋದರನ್ ಎಂದೀ ಕಜ್ಜದೋಳ್ ನೀಂ ತೊಡರ್ದು ಮರುಳೇ ಬೆಂಡಾಗದಿರ್. ಈಗ ಅವನು ಹೋದ, ಇನ್ನು ದಾಮೋದರ ಬಂದು ನಿನ್ನ ಅಲ್ಲಿಗೆ ಹೋಗೋದಕ್ಕೆ ಹೇಳ್ದ ಅಂತ, ಅಯ್ಯೋ ಹುಚ್ಚಿ ಹೋಗಿ ಬೆಂಡಾಗದಿರ್ ಹೋಗು ನೀಂ ಚಚ್ಚರಂ, ಹೋಗು ಮತ್ತೆ ವಾಪಸ್ಸು, ಎಚ್ಚರದಿಂದ ಇರಬೇಕು. ಇನ್ನೆತ್ತ ವಾಪು, ಇನ್ನೆಲ್ಲಿಗೆ ಹೋಗ್ತೀಯಾ ನೀನು, ಪರಿಭವಿಸಿದಪ್ಪೆಂ ನಿನ್ನ ನೀಂ ಕಾವನಾವುಂ. ಈಗ ನನ್ನಿಂದ ನಿನ್ನನ್ನು ಕಾಪಾಡೋರು ಯಾರಿದ್ದಾರೆ ಹೋಗು, ಕಾವನಾವುಂ ಯಾರೋ, ಯಾರು ನಿನ್ನ ಕಾಪಾಡೋರು ಅಂತಂತಾನೆ. ಎಂದ ಅಶ್ವತ್ಥಾಮನುದ್ದಾಮ ಕೋಪನ್ ಆಟೋಪದಿಂ ಬದ್ಧ ಭ್ರುಕುಟಿಯಂ ತರಳ ತಾಮ್ರ ಲೋಚನನೂ ಹಾಗೆ. ಅವನು ಆಟಾಟೋಪದಿಂದ ಕೆಂಗಣ್ಣಿನಿಂದ ದುರುಗುಟ್ಟಿ ನೋಡಿದರೆ, ಅತ್ತಲ್ ಅಸುರಾರಿ ಬೆಸಸಿದನ್ ಇತ್ತಲ್ ರುದ್ರಾವತಾರನ್ ಎಂದು ಎರಳದೊಯ್ದಪ್ಪನ್ ಇತ್ತಿತ್ತ ಪುಲಿ ಅತ್ತ ದರಿ ಅತ್ತಡಿ ಇತ್ತಡಿ ಇರದೆ ಲಕ್ಷ್ಮಿ ತಳಬೆಳಗಾದಳ್. ಪಾಪ ಇವಳಿಗೆ ಕಷ್ಟ. ಅತ್ತಲ್ ಅಸುರಾರಿ ಬೆಸಸಿದನ್, ಅತ್ತ ಕಡೆ ವಿಷ್ಣು ಹೇಳಿದ್ದಾನೆ ಪಾಂಡವರ ಕಡೆ ಹೋಗುಂತ. ಇತ್ತಲ್ ರುದ್ರಾವತಾರನ್ ಎಳೆದೊಯ್ದಪ್ಪನ್, ಇಲ್ಲೋ ರುದ್ರಾವತಾರಿಯಾದ ಅಶ್ವತ್ಥಾಮ ಎಳೆದೊಯ್ತಾ ಇದ್ದಾನೆ. ಇತ್ತ ಪುಲಿ ಇತ್ತ ದರಿ, ಇತ್ತ ಕಡೆ ಹುಲಿ ಇತ್ತ ಕಡೆ ದರಿ ಎನ್ನುವ ಗಾದೆ. ಇದನ್ನು
ಸೊಗಸಾಗಿ ಕಂದಪದ್ಯದ ಪಾದದಲ್ಲಿ ಬಳಸ್ತಾ ಇದ್ದಾನೆ. ಇತ್ತ ಪುಲಿ ಅತ್ತ ದರಿ ಎನ್ನುವುದನ್ನು, ಈ ಗಾದೆ ನುಡಿಗಳನ್ನು, ನುಡಿಗಟ್ಟುಗಳನ್ನು, ಸೊಗಸಾದ ಪಡೆನುಡಿಗಳನ್ನು ಪದ್ಯಗಳಲ್ಲಿ ಬಳಸಿದ್ರೆ ಅದಕ್ಕೆ ಎಲ್ಲಿಲ್ಲದ ಸೊಬಗು ತುಂಬ ಚೆನ್ನಾಗಿರುತ್ತೆ. ಅದು ನೋಡಿ, ಈ ನವ್ಯ ಕವಿತೆಗಳಲ್ಲಿ ಬಳಸಿದ್ರೆ ಸ್ವಾರಸ್ಯವಾಗೋಲ್ಲ, ಯಾಕೆಂದರೆ ಮಾತಾಡಿದ್ದಂತೆಯೇ ಬರೆದು ಬಿಡ್ತಾರೆ. ಇನ್ನು ಮಾತಾಡಿದ್ದಂತೆ ಹೇಗೆ, ಮಾತಾಡಿದ್ದೇ ಬರೆದಿರ್ತಾರೆ. ಛಂದೋಬದ್ಧವಾದ ಕಾವ್ಯದಲ್ಲಿ ಲೋಕರೂಢಿಯ ಮಾತನ್ನು ತಂದಾಗ ವಿಶೇಷ ಅಂತ ಅನಿಸುತ್ತೆ. ಮೈಯೆಲ್ಲ ಒಡವೆ ಹಾಕ್ಕೊಂಡು ಟಿಶ್ಯೂ ಸೀರೆಯನ್ನು ಉಟ್ಕೊಂಡು ಬಿಟ್ರೆ ಏನಿಲ್ಲ, ಅವರು ದೇವರಿಗೆ ಬಂಗಾರದ ಕವಚ ಇಟ್ಟಂತೆ ಇರ್ತಾರಲ್ಲ, ಮೈ ತುಂಬ ಆ ಒಂದು ಗುಣಾಂಪಟ್ಟೆ ಅಥವಾ ಬೇಗಡೆನ ಜೇನುಮೇಣದ ಜೊತೆಗೆ ಅಂಟಿಸಿರ್ತಕ್ಕಂಥ ರೀತಿಯಲ್ಲಿ ಇರ್ತಾರೆ. ಹಾಗಲ್ಲದೆ ಜರಿ ಇರಬೇಕು, ಆದರೆ ಜರಿ ಹೊಳೆದು ಕಾಣಬೇಕು, ಆ ಥರದ್ದು ಒಡಲು ಚೆನ್ನಾಗಿರುವಂಥ ಸೀರೆ ಉಡಬೇಕು. ಕೊರಳಿಂದ ಹಾರ, ಹಾರದಿಂದ ಕೊರಳು ಎದ್ದು ಕಾಣುವಂತೆ ಒಂದೆಳೆ ಅಡ್ಡಿಕೆ ಹಾಕ್ಕೊಳ್ಬೇಕು. ಜೋಮಾಲೆ ಸರ ಪೇರಿಸ್ಕೊಂಡಂತೆ ಹಾಲಕ್ಕಿ ಗೌಡ್ರ ಹೆಣ್ಣು ಮಕ್ಕಳು ಹಾಕ್ಕೊಳ್ತಾರಲ್ಲ, ಆ ಥರ ಕೊರಳಿಗೆ ತುಂಬ 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 ಕೂರಿಕೊಂಡ್ಬಿಟ್ರೆ ಎಲ್ಲ ಆಗುತ್ತದೆ, ಚೆನ್ನಾಗಿರುವಂಥದ್ದಲ್ಲ. ಅದು ಹೇಗೆ ಕಾಣಿಸುತ್ತೆ ಅಂತಂದರೆ, ಹಿಂದೆ ಎಲ್ಲ ಯಾವುದೋ ಮಡಿಕೆಗಳಲ್ಲಿ ಆಹಾರ ಇಟ್ಟಿದ್ದರೆ ನಾಯಿಗಳು ಹೋಗಿ ಅದನ್ನು ತಿನ್ನೋದಕ್ಕೆ ಅಂತ ಬಾಯಿ ಹಾಕಿ ತಲೆ ತೆಕ್ಕೊಳಕ್ಕಾಗದೆ ಆ ಮಡಿಕೆ ಸಮೇತ ಹೋಗಿ ಎಲ್ಲೋ ಬಂಡೆಗಳಿಗೆ ಹೊಡ್ಕೊಂಡು ಆ ಮಡಿಕೆಯ ಕಂಠ ಗಟ್ಟಿಯಾಗಿರ್ತಲ್ಲ, ಅದು ಮಾತ್ರ ಇವರ ಕೊರಳಿಗೆ ಇಳಿದು ಬಿಟ್ಟು ನಾಯಿಗಳು ಸದಾ ಕಾಲ ಓಡಾಡತ್ವಲ್ಲ, ಆ ತರಹ ಆಗಿಬಿಡುತ್ತೆ. ಎಣೆಮೀರಿ ದಪ್ಪ ದಪ್ಪ ಇರೋ ಆಭರಣ, ಕರ್ಪರ ಕಂಠ ಅಂತ ಕರೀತಾರೆ ಅಂತ ಕುಕ್ಕುರಗಳನ್ನ, ನಾಯಿಗಳನ್ನ. ಈ ಥರ ಮಾಡಬಾರ್ದು, ಹದ ಇರಬೇಕು, ಸೊಗಸಿರಬೇಕು. ಮೈಯೆಲ್ಲ ಜರಿ ಇದ್ಬಿಟ್ರೆ ಮುಳ್ಳನ್ನು ಉಟ್ಕೊಂಡಂತೆ ಇರುತ್ತೆ, ಇನ್ನೇನು ಇಲ್ಲ, ಒಂದು ಹದದಲ್ಲಿರಬೇಕು. ಆ ರೀತಿ ಇಲ್ಲದೇ ಇದ್ದರೆ ಹೇಗೆ? ಹಾಗೆ ಪ್ರಾಚೀನ ಶೈಲಿಯ ಆ ಪಕ್ಕಿಯ ಛಂದೋಬದ್ಧವಾದ ಕವಿತೆಯಲ್ಲಿ ಒಂದು ಗಾದೆ ಮಾತು, ಒಂದು ಲೋಕರೂಢಿಯ ಉಕ್ತಿ ಇವೆಲ್ಲ ಬಂದರೆ ಎದ್ದು ಕಾಣಿಸುತ್ತದೆ, ಸೊಗಸಾಗಿರುತ್ತದೆ ಎಂದು ಅತ್ತಿತ್ತಡಿಯಿಡದೆ ಲಕ್ಷ್ಮಿ ತಳವೆಳಗಾದಳ್. ಅಲ್ಲಿ ಇಲ್ಲಿ ಹೆಜ್ಜೆ ಹಾಕದೆ ಪಾಪ ಲಕ್ಷ್ಮಿ, ಶೈಲಾಧಿರಾಜ ತನಯಾನ ಯಯೌನ ತಸ್ಥೌ ಅಂತ ಕಾಳಿದಾಸ ಹೇಳದನಲ್ಲ, ಹಿಂದು ಮುಂದೆ ಹೋಗೋಕ್ಕಾಗದೆ ಮಾರ್ಗಾಚಲ ವ್ಯತಿಕರಾ ಕುಲಿತೇವ ಸಿಂಧು ಶೈಲಾಧಿರಾಜ ತನಯ ನ ಯಯೌನ ತಸ್ಥೌ. ಅಂತೂ ತಳವೆಳಗಾದ ಲಕ್ಷ್ಮೀಕಾಂತೆಯ ಚಳದಳಿ ಕುಳಕುಳ ವಿನೀಲ ಕುಟಿಲ ಕುಂತಲಂಗಳಂ ತಳಮಾರಂ ತೆಗೆದು ಕುರುಕುಲ ಕುಟುಂಬನ ಘಟಚೇಟಿಯಂ ಕೊಂಡು ಪೋಪಂತೆ ಮುಗುಳ್ ಕೊಂಡು ಹೋಗಿ. ಅವಳು ಪಾಪ ದುಂಬಿಗಳ ರಾಶಿಯಂತೆ ಇರುವ ಮುಂಗುರುಳನ್ನು ಹಿಂಗೆ ತಳ್ಳುಕೊಂಡು ಏನು ಮಾಡೋದು ಗೊತ್ತಿಲ್ಲದೆ ಇದ್ರೆ ಆ ಜುಟ್ಟನ್ನೇ ಹಿಡಿದು ದರ ದರ ಎಳ್ಕೊಂಡು ಕುರುಕುಲ ಕುಟುಂಬನ ಘಟಚೇಟಿ ಎಂ ಕೊಂಡು ಪೋಪಂತೆ. ಘಟಚೇಟಿ ಅಂದರೆ ಕುಂಭದಾಸಿ, ನೀರನ್ನು ಹೊರೋದಕ್ಕೆ ಆಗರ್ಭವಾಗಿ ಹುಟ್ಟು ತಲೆಮಾರಿನಿಂದ ದಾಸಿಯರಾಗಿರ್ತಕ್ಕಂಥ ಹೆಂಗಸರಂತೆ ಅವಳನ್ನು ಎಳ್ಕೊಂಡು ಹೋದ ಅಂತ. ಆ ಮನೆಗೆ ಒಬ್ಬ ದಾಸ, ಆ ದಾಸನಿಗೆ ಮದುವೆ ಆಗೊಬ್ಬ ದಾಸಿ, ಅವರಿಗೆ ಹುಟ್ಟಿದ ಮಗು ಹುಟ್ಟದಲೇ ದಾಸಿ, ಈ ರೀತಿಯಾದ ಘಟದಾಸಿ ಅಂತ ಸಂಸ್ಕೃತ ಕುಂಭದಾಸಿ ಕುಂಭಚೇಟಿ ಘಟದಾಸಿ ಅಂತ ಕರೀತಾರೆ. ಆ ಥರ ಘಟಚೇಟಿ ಎಂಕೊಂಡು ಪೋಪಂತೆ ಎಳಕೊಂಡು ಹೋಗಿ ಹೇಳ್ತಾನೆ. ಕುಂತೀಸುತ ಭೀಮಗದ ಭ್ರಾಂತಂ ಜಂಘಾವ್ಯಪೇತನ್ ಉಣ್ಮುವ ರಕ್ತಾಂತ್ಯ ರಕ್ತಾತ್ಯಂತ ಪ್ರವಾಹ ಸಹಿತಂ ಶಾಂತಂ ರಾಗಿಯ ಒಲಿರ್ದನ ಕುರುರಾಜಂ. ಕುಂತೀಸುತನ ಗದಾ ದಂಡ ಘಾತದಿಂದ ಜಂಘಾವ್ಯಪೇತನ್ ಮಂಡಿ ಮೊಣಕಾಲು ಮೀನಖಂಡ ಎಲ್ಲ ಒಂದೇ ಮುದ್ದೆಯಾಗಿ ರಕ್ತ ಸಿಕ್ತವಾಗಿ ಒದ್ದಾಡ್ತಾ ಇದ್ದವನನ್ನ ಶ್ರಾಂತನನ್ನ ನೋಡಿ ಕುರುರಾಜಂ ತೊಡವೇನೆಗೆ ನರಳನೆ ಕುರುವಾದ ತೊಡೆಯ ಬೇನೆಗೆ ಕಂಡರ್ ನರಳುವಂತೆ ನರಳದ ನರಸಂ ವಿರೋಧಿಯಿಂದ ಅದ ಮಾನಹಾನಿಗೆ ನೊಂದಂ. ಅವನು ತೊಡೆ ಮುರಿದಿದ್ದಕ್ಕ ನೋಯ್ತಾ ಇರೋದು ಅಲ್ಲ, ತಲೆ ಒದ್ದಿದ್ದಕ್ಕೆ ನೋಯ್ತಾ ಇದ್ದಾನೆ, ಪ್ರಾಣಹಾನಿಗಿಂತ ಮಾನಹಾನಿಗಾಗಿ ನೋಯ್ತಾ ಇದ್ದಾನೆ ಅಂತೆನಿಸಿದ ಕುರುರಾಜನಂದನಂ ಗುರುನಂದನಂ ನೋಡಿ ಕುಳಿಕನ ಪಲ್ಗಳಂ ಮುಳಿಯ ಮೋದಿದರಾರ್ ಕಡುಪಿಂದೆ ಸಿಂಹಮಂ ಮುಳಿಯಿಸಿದ ಆಡೆಯಂ ಪಿಡಿದು ಕೆಳ್ತವರಾರ್ ಮದಹಸ್ತಿಯಂ ಭಯಂಗುಳೆ ನೆಲಕಿಕ್ಕಿ ಕೋಡೆರಡುಮಂ ಕುಸಿಯ ದೊತ್ತಿದರಾರ್ ಸುರಾತ್ರಿ ನಿಶ್ಚಳ ನಿಬಿಡೋರು ಮಂಡಲಮನ ಆರುಡಿದರ್ ಪಣಿರಾಜ ಕೇತನ. ಇದು ನೋಡಿ ಪಂಪನ ಪದ್ಯ, ಪದ್ಯ ಅಲ್ಲ ಗದ್ಯ ಭಾಗ. ನೆನ್ನೆ ಉಪಾಧ್ಯಾಯರದನ್ನ ಸೂಚನೆ ಕೊಟ್ಟರು. ಪಂಪ ಭಾರತದಲ್ಲಿ ಘೋಷಯಾತ್ರೆಯ ಬಳಿಕ ದುರ್ಯೋಧನ ಪಾಂಡವ ಪರಾಭವಕ್ಕೆ ಹೋದವನು, ಅವನೇ ಚಿತ್ರರಥಾದಿಗಳಿಂದ ಪರಾಭೂತನಾಗಿ ಪಾಂಡವ ಕೃಪಾಭಿಕ್ಷಾ ಪೋಷಿತನಾದ ಕೃಪಣ ಜೀವನನಾಗಿ ವಾಪಸ್ ಬರ್ತಾನೆ. ಹಾಗೆ ಬಂದಾಗ ಅವನನ್ನ ಪಂಪ ವರ್ಣಿಸ್ತಾನೆ ಒಂದು ಗದ್ಯದ ಖಂಡದಲ್ಲಿ. ಅಂತೂ ಪಲ್ಲುಡಿದ ಕುಳಿಕನಂತೆಯೂ ದಾಡೆಯುಡಿದ ಗಜದಂತೆಯೂ ಅಂತ ಹೇಳಿ ಅದನ್ನು ಹಾಗೆ ತಗೊಂಡು ಬಿಟ್ಟು ಒಂದು ದೊಡ್ಡ ಪದ್ಯ ಮಾಡಿದ್ದಾನೆ. ಆಗ ನೋಡಿ ದುರ್ಯೋಧನ ಮೂದಲಸೋದಿಕ್ಕೆ ಬಳಸಿದಂಥ ಪಂಪನ ಕವಿವಾಕ್ಯಗಳನ್ನು ಇಲ್ಲಿ
ಕವಿ ನಿಬದ್ಧ ಪ್ರೌಢೋಕ್ತಿಯಾಗಿ ಅಶ್ವತ್ಥಾಮನ ಮಾತುಗಳಾಗಿ ಒಂದು ಸೊಗಸಾದ ಚಂಪಕಮಾಲೆಯಲ್ಲಿ ಮಾಡಿದ್ದಾನೆ. ಇದರ ಬಗ್ಗೆ ತೀರಂಶ್ರೀಯವರು ಬಹಳ ಚೆನ್ನಾಗಿ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ವಿಮರ್ಶನವನ್ನೇ ಮಾಡಿದ್ದಾರೆ. ಕುಳಿಕ ನಪಲ್ಗಳಂ ಬುರಿಯ ಮೋದಿದರ ಕುಳಿಕ ತಕ್ಷಕ ಶಿಖ ಕಾರ್ಕೋಟಕ ಇವರೆಲ್ಲ ಸರ್ಪರಾಜರುಗಳು, ಗದ್ರುವಿನ ಪ್ರಿಯಪುತ್ರರು. ಅಂಥ ಸರ್ಪರಾಜನ ಹಲ್ಲುಗಳನ್ನು ಮುರಿದವರು ಯಾರಪ್ಪ? ಕಡುಪಿಂದೆ ಸಿಂಹಮಂ ಉಳಿಯಿಸಿ ದಾಡೆಯಂ ಕೀಳ್ತು ಪಿಡಿದು ಕೀಳ್ತವರ, ಸಿಂಹವನ್ನು ಕೆರಳಿಸಿ ಅದರ ಹಲ್ಲನ್ನು ಮುರಿದವರು ಯಾರು? ಮದಹಸ್ತಿಯಂ ಭಯಂಗೊಳೆ ನೆಲಕಿಕ್ಕಿ ಕೋಡೆರಡುಮಂ ಕುಸಿಯದೊತ್ತಿದರಾರ್, ಆನೆಯನ್ನು ಮದಿಸಿದ ಆನೆಯನ್ನು ನೆಲಕ್ಕೆ ಒತ್ತಿ ಅದರ ದಂತವನ್ನು ಕಿತ್ತವರಾರು? ಸುರಾದ್ರಿ ನಿಶ್ಚಳ ನಿಬಿಡೋರು ಮಂಡಲವನ್ನು ಆರೂಢಿದರು, ಮೇರು ಸಮಾನ ಕಾಂತಿಯನ್ನು ಔನ್ನತ್ಯವನ್ನು ಹೊಂದಿದ ನಿನ್ನ ಆ ಬಂಗಾರದ ಬೆಟ್ಟದಂತಿರುವ ಬಂಗಾರದ ಬಣ್ಣದ ತೊಡೆಗಳನ್ನು ಮುರಿದವರು ಯಾರು? ಪುಣಿರಾಜ ಕೇತನ ಗೊತ್ತು ಭೀಮ ಮಾಡಿದ್ದು ಅಂತ. ಅರೆ, ಕವಿ ಕೇಳುವ ಬಗ್ಗೆ ನೋಡಿ. ಹಾ ಕುರುಕುಲ ಚೂಡಾಮಣಿ, ಹಾ ಕೌರವ ಚಕ್ರವರ್ತಿ, ಹಾ ಸಕಲ ಧರಿತ್ರಿ ಕಾಂತ, ನಿನ್ನುರಮಂ ಪರಲೋಕೆ ನಿನ್ನನುಮಂ ಪರಲೋಕ ಕಟ್ಟಿದನೆ ಕಾಯಗೊಲ್ದ ವಿಶ್ವಾಮಿ ಕಾಯಗೊಲ್ದ ವಿಶ್ವ ವಿಧಾತೃಂ. ಎಂಥ ಕೆಟ್ಟವನು ಆ ಬ್ರಹ್ಮ, ನಿನಗೂ ಸಾವನ್ನು ಬರೆದು ಬಿಟ್ನಲ್ಲ, ಎಂಥದ್ದಿದು? ಸ್ಥಿರ ಮೂಲ ಪತ್ರ ಶತಕರಕರ ಶಾಖಂ ದ್ವಿಜವಿಲಾಸ ಸುಖದಂ ಕುರುಭೂವರನೆಂದೆಸೆದಿರ್ದ ಮಹಾತರು ಕಡೆದಿದು ಭೀಮ ಗಜದ ಚರಣಾಹತಿಯಂ. ಸಂಗ್ರಹಗಳು ಕೆಲವೊಮ್ಮೆ ಮಾಡುವ ಅನ್ಯಾಯ ಅನ್ನೋದು ನೋಡಿ. ತೀನಂಶ್ರೀವರ ಸಂಗ್ರಹದಲ್ಲಿ ಇಂಥ ಒಳ್ಳೆ ಪದ್ಯ ಇಲ್ಲ. ಏಕಾಗುತ್ತೆ ಅಂದರೆ ಅವರು ಯಾವುದೊಂದು ದೃಷ್ಟಿಕೋನದಿಂದ ಪಾಪ ಮಾಡ್ತಾರೆ. ಅಂಥ ಮಹಾನುಭಾವರು ಟಿ ಎಸ್ ವೆಂಕಣ್ಣಯ್ಯನವರು, ಕಾವ್ಯರಸ ಮರ್ಮಜ್ಞರು. ಅವ್ರನ್ನ ಕನ್ನಡ ಪ್ರೊಫೆಸರ್ ಆಗಿ ಅಪಾಯಿಂಟ್ ಮಾಡಿದಾಗ ಜೆ ಸಿ ರಾವ್ಲೋ ಮೊದಲಾದವರೆಲ್ಲರೂ ಹೇಳಿದ್ರಂತೆ, ಹ್ಯಾಸ್ ಎ ಸೆನ್ಸಿಟಿವ್ ಹ್ಯಾಸ್ ಸಚ್ ಎ ಸೆನ್ಸಿಟಿವಿಟಿ ಫಾರ್ ಪೊಯೆಟ್ರಿ ದಟ್ ಇಸ್ ವೆರಿ ರೇರ್ ಆಫ್ ಇಟ್ಸ್ ಕೈಂಡ್ ಅಂತೆಲ್ಲ ಹೇಳಿದ್ರಂತೆ. ಅವರಿಗಿರುವ ಕಾವ್ಯ ಸಂವೇದನೆ ಅನ್ಯಾದೃಶವಾದದ್ದು ಅಂತ. ಡಿ ವಿ ಜಿ ಅವರು ಕೂಡ ಅದನ್ನು ಹಾಗೆ ಜ್ಞಾಪಕ ಶಾಲೆಯಲ್ಲಿ ಬರೀತಾರೆ, ವೆಂಕಣ್ಣಯ್ಯನವರಿಗಿದ್ದ ಕಾವ್ಯ ಸಂವೇದನೆ ತುಂಬ ವಿಶೇಷವಾದದ್ದು ಅಂತ. ಅವ್ರಿಗೆ ಗೊತ್ತಾಗ್ಬಿಡ್ತಾ ಇತ್ತು ಕಾವ್ಯದಲ್ಲಿ ಸ್ವಾರಸ್ಯ ಭಾಗ ಯಾವುದು, ಇದು ಬುರುಡೆ, ಇದು ಕರ್ಜಿಕಾಯಿ, ಇದು ರಸಸ್ಥಾನ ಅಂತೆಲ್ಲ ಹೇಳ್ತಾ ಇದ್ರು ಅಂತ ಡಿ ವಿ ಜಿ ಬರೀತಾರೆ. ಕನ್ನಡ ಕಾವ್ಯದ ಅತಿ ಹೆಚ್ಚಿನ ಸ್ವಾರಸ್ಯ ಸ್ಥಾನಗಳ ಆಸ್ವಾದನೆಗೆ ವೆಂಕಣ್ಣಯ್ಯನವರೇ ಕಾರಣ ಅಂತ ಡಿ ವಿ ಜಿ ಅವರು ಬರ್ಕೋತಾರೆ ತಮ್ಮ ಆ ಒಂದು ಜೀವನದ ಆನಂದ ಅಲ್ಲಿತ್ತು ಅಂತ. ಅಂಥವರು ಕಾದಂಬರಿ ಸಂಗ್ರಹ ಅಂತ ಬರೆದ್ರು. ಅಲ್ಲಿ ಅತ್ಯುತ್ತಮವಾದ ಭಾಗಗಳು ಎಷ್ಟೋ ಇಲ್ಲದಂತೆ ಆಗಿದೆ. ಕಾದಂಬರಿಯನ್ನು ಕಥಾನುಸಾರಿಯಾಗಿ ಸಂಗ್ರಹ ಮಾಡಿದ್ದಾರೆ. ಕಾದಂಬರಿಯಲ್ಲಿ ಕಥೆ ಎಲ್ಲಿಂದ ಬರಬೇಕು? ಎಲ್ಲಿಂದಲೂ ಇಲ್ಲ. ಈಗ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾಗೆ ಹೋಗ್ಬಿಟ್ಟಿದ್ದುನುವೆ, ನೀವು ಮೆಸೇಜ್ ಇದೆಯಾ ಮೆಸೇಜ್ ಇದೆಯಾ ಅಂತಂದರೆ ಮೆಸೇಜ್ ಎಲ್ಲಿರೋದಕ್ಕೆ, ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೋಗಬಾರ್ದು. ಬಾರ್ಗೆ ಹೋಗ್ಬಿಟ್ಟಿದ್ದುನುವೆ ನಾವು ಗಂಗೋದಕಾಯಿ ಎಲ್ಲಿ ಅಂತ ಕೇಳಿದ್ರೆ ಆಗುವಂಥದ್ದಲ್ಲ. ಅಲ್ಲಿ ಏನು ಬೇಕೋ ಅದಕ್ಕೆ ಹೋಗಬೇಕು. ಯಾರೊಬ್ಬರು ಪಕ್ಕಾ ಎಲ್ಲ ಮಸಾಲ ಇರ್ತಕ್ಕಂಥ ಹೋಟೆಲ್ಗೆ ಹೋಗ್ಬಿಟ್ಟಿದ್ರು, ಎಲ್ಲ ರೀತಿಯಾದಂಥ ಚಾಟ್ಸು ಪಾಟ್ಸು ಇರೋಂಥ ಹೋಟೆಲ್ ಹೋಗ್ಬಿಟ್ಟು ಆರೋಗ್ಯಕ್ಕೆ ಹಾನಿಯಾಗಿರೋದು ಹಾನಿಯಾಗದೇ ಇರೋಂಥದ್ದು ಯಾವುದಾದ್ರು ಕೊಡಪ್ಪ ಅಂತಂದರೆ ಹಾಸ್ಪಿಟಲ್ಗೆ ಹೋಗಿ ಅಂತಂದ್ರಂತೆ. ಕೊಡ್ತಾರೆ ಬ್ರೆಡ್ಡು ಹಾಲು. ಎಲ್ಲಿ ಏನು ನೋಡಬೇಕು ಅದು? ಕಾದಂಬರಿಯಲ್ಲಿ ಇರೋದೇ ವರ್ಣನೆ, ಕಥೆ ಅಂತ ಇಲ್ಲ. ಕೆ ಕೃಷ್ಣಮೂರ್ತಿಯವರು ಬರೀತಾರೆ, ಕಾದಂಬರಿಯಲ್ಲಿ ವರ್ಣನೆಗಳನ್ನು ಪಕ್ಕಕ್ಕಿಟ್ಟು ಕಥೆಯನ್ನೇ ಹಿಡಿಯೋದಕ್ಕೆ ಹೋದರೆ ಕಾಳಿದಾಸನ ಜೊತೆಗೆ ಸ್ಪರ್ಧಿಸಬಲ್ಲ ಬಾಣದ ಮಹಾಕವಿತ್ವವು ನಷ್ಟವಾಗಿ ಬಾಲಮಾತ್ರರಿಗೆ ಮಾತ್ರ ಪ್ರಿಯವಾಗಬಲ್ಲ ಮಕ್ಕಳ ಕಥೆ ಉಳಿಯುತ್ತದೆ ಅಷ್ಟೇ ಅಂತ. ಅದು ವ್ಯಾಸವಾಕ್ಯ, ತೀರ್ಮಾನದ ವಾಕ್ಯ. ವೆಂಕಣ್ಣಯ್ಯನವರಂಥವರು ಹೀಗೆ ಸಂಗ್ರಹ ಮಾಡಿ ಹೋಗೋದಾಗ ಅತ್ಯುಚ್ಚವಾದ, ಅತ್ಯುತ್ತಮವಾದ, ಅತ್ಯುದತ್ತವಾದ, ಪರಮ ಗಂಭೀರ ರಮಣೀಯವಾದ, ಕಲ್ಪನಾ ಪ್ರಾಣಿತವಾದ ವರ್ಣನೆಗಳೆಲ್ಲ ಹೊರಟೋಗ್ಬಿಟ್ಟಿದೆ, ಬೋಳ್ ಬೋಳಾಗೋಗ್ಬಿಟ್ಟಿದೆ. ತೀನಶ್ರೀ ಅಂತ ರಸಜ್ಞ ಶಿಖಾಮಣಿ ಕೂಡ ಇಂಥ ಪದ್ಯಗಳನ್ನು ಬಿಡ್ತಾರೆ ಅಂದರೆ ಟೆಕ್ಸ್ಟ್ ಬುಕ್ಗೆ 300 ಪದ್ಯಗಳೊಳಗೆ ಆಗಬೇಕು ಅಂತ ಇಲ್ಲಿದೆ. 600 ಹೆಚ್ಚು ಪದ್ಯಗಳು, ಏನು ಮಾಡೋದು ಪಾಪ, ಅಷ್ಟಕ್ಕೆ ಮಾಡಬೇಕು. ಇನ್ನೆಂಥದ್ದು ಮಾಡ್ತಾರೆ? ಇಲ್ಲಿ ಶ್ಲೇಷ ಇದೆ. ಸ್ಥಿರ ಮೂಲ ಪತ್ರ ಶತಕರ ಕರ ಶಾಖಂ. ಸ್ಥಿರ ಮೂಲ ಪತ್ರ ಶತಕರ ಶಾಖಂ, ಪತ್ರ ಅಂದರೆ ಧ್ವಜಗಳು, 100 ಧ್ವಜಗಳನ್ನು ಇಟ್ಟವನು ಅಂತ. ಇನ್ನೊಂದು ಮರಕ್ಕೆ ವರ್ಣನೆ ಮಾಡ್ತಾ ಇದ್ದಾನೆ, ಮರಕ್ಕೆ ಗಟ್ಟಿಯಾದ ಮೂಲ ಮತ್ತು 100 ಎಲೆಗಳು, ಶಾಖೆಗಳು. ಇವನಿಗೆ ಶಾಖೋಪಶಾಖೆಯಾಗಿ ಹಬ್ಬಿಕೊಂಡಿದೆ ಸಾಮ್ರಾಜ್ಯ. ದ್ವಿಜವಿಲಾಸ ಸುಖದಂ, ಪಕ್ಷಿಗಳಿಂದ ಕೂಡಿರುವಂಥದ್ದು ಅಂತ ಒಂದರ್ಥ. ಇವನು ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡ್ತಾ ಇದ್ದ. ಚಾರ್ವಾಕ ಮೊದಲಾದ ಲವಂಗ ಬ್ರಾಹ್ಮಣರಿಗೆ ಯಥೆಷ್ಟ ಕೊಟ್ಟಿದ್ದ ದುರ್ಯೋಧನ. ಕುರುಭೂವರನ್, ಇಲ್ಲಿ ಕುರುಭೂವರ ಅಂದರೆ ನೋಡಿ, ಕುರುಭೂವರ, ಕುರುಭೂಮಿಯ ಶ್ರೇಷ್ಠವಾದ ಮರ ಅಂತೊಂದು. ಕುರುಭೂವರ, ಕುರುಭೂಪಾಲಕ ಹಾ ಆಗಿದ್ದ ಒಂದು ಮರ. ಭೀಮ ಗಜ,
ಭೀಮ ಗಜ ಅಂದರೆ ಭಯಂಕರವಾದ ಆನೆ ಅಂತ, ಭೀಮ ಅನ್ನುವ ಆನೆ ಅಂತ. ಇದು ರೂಪಕ ಶ್ಲೇಷ, ಹೀಗಾಗಿ ಇದನ್ನು ಶ್ಲಿಷ್ಟ ರೂಪಕ ಅಂತ ಕರೀತಾರೆ. ಸಾವಯವ ಸಮಗ್ರ ಶ್ಲಿಷ್ಟ ರೂಪಕವನ್ನು ಮಾಡಿ ಆ ಭೀಮ ಗಜ ಚರಣಾಹತಿಂ, ಭೀಮ ಗಜ ಭಯಂಕರವಾದ ಆನೆ ಕಾಲಿಂದ ಒದ್ದು ಈ ಮರವನ್ನು ಬೀಳಿಸ್ತಲ್ಲ, ಅಥವಾ ಭೀಮ ಗಜದ ರೀತಿಯಲ್ಲಿ ಮದೋನ್ಮತ್ತವಾದ ಮತಂಗಜದಂತೆ ಬಂದು ಅವನು ಕಾಲಿಂದ ನಮ್ಮ ರಾಜನ ತಲೆಯನ್ನು ಒದ್ದು ಅವಮಾನ ಮಾಡಿ ಇವನು ಪರಾಭವದಿಂದ ಬೆಂಕಿ ಇಲ್ಲದೆ ಸತ್ತೋಗ್ತಾ ಇದ್ದಾನೆ, ಪರಾಭವಾಗ್ನಿಯೇ ಅವನಿಗೆ ಸಂಸ್ಕಾರ ಮಾಡ್ತಾ ಇದೆಯಲ್ಲ ಅಂತಂದುಕೊಳ್ತಾನೆ. ಎನ್ನಂ ವಂಚಿಸಿ ಬಂದುದರಿನ್ ನಿನ್ನಿನಗೆ ನೀ ತಾಯಿ ತವಸ್ಥೆ ಕುರು ರಾಜ, ನೀ ನಿನ್ನಂ ಪತಿಕಾರ್ಯಮನ್ ಅರಿತೆನ್ನಂ ನೋಡೆನ್ನ ಶಕ್ತಿಯಂ ಭಕ್ತಿಯುಮಂ. ನನ್ನ ಮಾತು ಕೇಳದೆ ನೀನು ಬಂದೆ, ನಾನು ಹೇಳಿದ್ದೆ ನಾವು ಮತ್ತೆ ಬರೋವರೆಗೂ ಜಲಸ್ತಂಭನದಿಂದ ಹೊರಗೆ ಬರಬೇಡ ಅಂತ, ಬಂದುಬಿಟ್ಟಿಯಲ್ಲ ನೀನು, ಅದಕ್ಕೆ ಈ ಥರ ಸ್ಥಿತಿ ಆಯ್ತಲ್ಲ. ನಾವು ಹೇಳ್ತೀವಿ ಯಾರೋ ವಿವೇಕ ಮಾಡ್ಕೊಂಡ್ಬಿಟ್ಟು, ನಾನು ಸಾರಿ ಸಾರಿ ಗಿಣಿಗೆ ಹೇಳ್ದಂಗೆ ಹೇಳಿದೆ, ಕೇಳಿಲ್ವಲ್ಲ ನೀನು ಅಂತ. ಏನು ಮಾಡೋದಷ್ಟು ಕೆರಳಿಸಿದ್ರಲ್ಲ ಅವನನ್ನು. ಮೀನಿರ್ಪಂತೆ ಕಪ್ಪೆ ಇರ್ಪಂತೆ ಪಾವಿರ್ಪಂತೆ ಇರ್ಪರೆ ಅಂತೆಲ್ಲ ಹೇಳಿ ಹೊರಕ್ಕೆ ಎಳೆಸಿದ್ರಲ್ವ, ಇವನು ಕೋಪದಿಂದ ಬಂದುಬಿಟ್ಟ. ನಮಗೆ ಗೊತ್ತೇ ಇದೆ ಸಂಕಟ ವಿಕಟ ಮಂತರಕ ಅನ್ನುವ ಆ ಮೂರು ಪ್ರಾಣಿಗಳ ಕಥೆ. ಸಂಕಟ ವಿಕಟ ಅಂತ ಹಂಸಗಳು, ಮತ್ತು ಮಂತರಕ ಅಂತ ಆಮೆ, ಮುಖರಕ ಅಂತ ಕೂಡ ಒಂದು ಪಾಠಾಂತರ ಉಂಟು ಪಂಚತಂತ್ರದ ಕಥೆ. ಜಲಕ್ಷಾಮ ಬಂತು, ನಾವು ಹಾರು ಹೋಗ್ತೀವಿ ಸರೋವರದಿಂದ ಅಂದರೆ ನೀವಂತೂ ರೆಕ್ಕೆ ಇದೆ ಹಾರು ಹೋಗ್ತೀರಾ, ನನ್ನ ಗತಿ ಏನು ಅಂತ. ಏನು ಮಾಡೋದಪ್ಪ ಅಂದರೆ ಏನಿಲ್ಲ, ಒಂದು ಕಡ್ಡಿನ ನೀವು ಬಾಯಲ್ಲಿ ಸಿಕ್ಕಿಸ್ಕೊಳ್ಳಿ, ನಾನು ಮಧ್ಯದಲ್ಲಿ ನನ್ನ ಬಾಯಿಂದ ಅದನ್ನು ಕಚ್ಚಿಕೊಳ್ತೀನಿ, ಹಾರು ನೀವು ಎಲ್ಲಿ ಹೋಗ್ತೀರೋ ಹೋಗಿ ನನ್ನನ್ನು ಕೊಂಡೊಯ್ದು ಕ್ಷೇಮವಾದ ಕಡೆಗೆ ಬಿಡಿ ಅಂತ. ಆಯಿತು ಮಧ್ಯೆ ಎಲ್ಲೂ ಬಾಯಿ ಬಿಡಬಾರ್ದು, ನೀನು ಮೊದಲೇ ವಾಚ ಅಲ್ಲಿ ಅಂತ. ಇಲ್ಲ ಎಂದೂ ಬಾಯಿ ಬಿಡೋದಿಲ್ಲ ಅಂತಂದು. ಆ ಕಡೆ ಈ ಕಡೆ ಹಂಸಗಳು ಆ ಕಡ್ಡಿನ ಹಿಡ್ಕೊಂಡು ಹೋಗ್ತಾವೆ, ಮಧ್ಯೆ ಇದು ಹಿಡ್ಕೊಂಡು ಬಾಯಲ್ಲಿ ಕಡ್ಡಿನ ಕಚ್ಚಿಕೊಂಡಿವೆ. ಎಷ್ಟು ಸೊಗಸಾದ ಕಲ್ಪನೆ ಪಂಚತಂತದ್ದು ನೋಡಿ. ನನಗಿನ್ನೂ ಚಿಕ್ಕ ವಯಸ್ಸಲ್ಲಿ ಚಂದಮಾಮಾದಲ್ಲಿ ಇದನ್ನು ಓದಿದ್ದು ಜ್ಞಾಪಕ ಇದೆ. ಚಂದಮಾಮಾದ ಬೆನ್ನಿನ ಪುಟ, ಹಿಂಬದಿಯ ಪುಟ, ಅಲ್ಲಿ ವಡ್ಡಾದಿ ಪಾಪಯ್ಯನವರು ಈ ಚಿತ್ರ ಬರೆದಿದ್ದಾರೆ. ಆಕಾಶದಲ್ಲಿ ಹಂಸ ಪಕ್ಷಿಗಳು ಹಾರಿ ಹೋಗ್ತಾ ಇವೆ, ಕೆಳಗಡೆ ಒಂದು ಹಳ್ಳಿ ಚಿತ್ರ, ಅತ್ಯದ್ಭುತವಾದ ಹಳ್ಳಿಯ ಜನ ಬಗೆಬಗೆಯ ಅಂಗ ಚೇಷ್ಟೆಗಳನ್ನು ಮಾಡಿಕೊಂಡು ಇದೇನು ವಿಚಿತ್ರ ಇದೇನು ಅಂತೆಲ್ಲ ಕೇಕೆ ಹಾಕ್ತಾ ಇದ್ದಾರೆ, ಉದ್ಗಾರ ಮಾಡ್ತಾ ಇದ್ದಾರೆ, ಚಪ್ಪಾಳೆ ತಟ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಆ ಗುಡಿ ಇರ್ಬೋದು, ಹೊಲ ಇರ್ಬೋದು, ಗದ್ದೆ ಇರ್ಬೋದು, ಕೆರೆ ಇರ್ಬೋದು, ಪುರಾಣದ ಕಟ್ಟೆ ಇರ್ಬೋದು, ಅಶ್ವತ್ಥ ವೃಕ್ಷ ಇರ್ಬೋದು, ಊರಿನ ಮುಖಂಡರಿರ್ಬೋದು, ಎಲ್ಲವನ್ನೂ ಚಿತ್ರಿಸಿದ್ರು. ಅಂಗ ಎಗಲದ ಪುಟದಲ್ಲಿ ಎಷ್ಟು ದೊಡ್ಡ ಪ್ರಪಂಚವನ್ನೇ ನಿರ್ಮಾಣ ಮಾಡಿದ್ರು. ಆಗ ಇವರೆಲ್ಲ ಗಲಾಟೆ ಮಾಡೋದು ನೋಡಿ, ಅದು ಏನು ಗಲಾಟೆ ಅಂತ ಬಾಯಿ ಬಿಡೋದಕ್ಕೆ ಕೇಳ್ತು ಬಿತ್ತು ಕೆಳಕ್ಕೆ ಅಂತ. ಏನು ಮಾಡೋದು, ವಾಚಾಲತ್ವ ಕುತೂಹಲ ಮನುಷ್ಯನ ಕೆಡಿಸುತ್ತೆ, ಕೋಪವು ಕೆಡಿಸುತ್ತೆ. ಹಾಗಾಯಿತು. ಹತ ದೇಹ ಹತ ಭುಜದ್ವಯಂ ಹತ ಹತೋರು ಹತ ಜೀವ ಹತ ಕಿರೀಟಂ ಹತ ಹೃತ್ ಪ್ರತಿಕಾರಂ ಎಂಬುದುಂಟೇ ಗತಿಯಂ ಸಾಧಿಸುವುದಲ್ತೆ ತಾಂ ಪ್ರತಿಕಾರಂ. ದುರ್ಯೋಧನ ಹೇಳ್ತಾನೆ ಎಲ್ಲ ಹತವಾಯ್ತಪ್ಪ, ಹತ ದೈವಂ ಪ್ರಾರಂಭಂ ಪ್ರತಿಕಾರಂ ದೀರ್ಘಸೂತ್ರಂ ತತ್ ಪ್ರತಿಕಾರಂ ಶತಮಾದುಣಂತು ಮೋಕ್ಷಂ ಹತೋರುಗೆ ಎನಗಾವುದರಿಂಗಡ ಪ್ರತಿಕಾರಂ. ನಾನು ಹತೋರು ತೊಡೆ ಮುರ್ಕೊಂಡಿದ್ದೀನಿ, ಹತ ಪ್ರತಿಕಾರಂ ಪ್ರತಿಕಾರ ಮಾಡೋಕ್ಕಾಗ್ತಾ ಇಲ್ಲ, ನನಗೆಲ್ಲ ಹತವಿಧಿಯಿಂದ ಎಲ್ಲ ಹತವಾಗಿ ಬಿಟ್ಟಿದೆ, ದೀರ್ಘಸೂತ್ರ ತತ್ ಪ್ರತಿಕಾರಂ ವಿಳಂಬ ಮಾಡದೆ ನಾನು ಎಲ್ಲವನ್ನೂ ಕೂಡ ಏನು ಮಾಡೋದು, ಹೀಗಾಗಿ ನನಗೆ ಹೋಯಿತು ಇನ್ನೇನೂ ಇಲ್ಲ ಅಂತ. ಯಾಕೆ ಹಾಗಂತೀಯ, ಪರಮ ನಿರ್ವೇದ ಪರಾಯಣನಾಗಿ ನುಡಿಯಬೇಡ, ಗತಿಯಂ ಸಾಧಿಸುವುದಲ್ತೆ ತಾಮ್ ಪ್ರತಿಕಾರಂ, ನಾನಿದ್ದು ಮಾಡಿಸ್ತೀನಿ ಪ್ರತಿಕಾರವನ್ನು ಅಂತಾನೆ. ಏನು ಪ್ರತಿಕಾರ ಮಾಡ್ತೀಯಪ್ಪ, ಹರಿಚರಣ ಪಂಸುಪತ್ತಿರ ಶರೀರಮಂ ತೊಳೆದು ಕಳೆದೆ ವಸ್ತ್ರಾಂಚಲದಿಂ ಗುರುನಂದನ ನೀನೆನ್ನಿ ಪರಿಭವ ಪಂಸುವನ ದೆಂತು ಪೇಳ್ ಕಳೆದ ಪಿಯು. ಸೊಗಸಾದ ಪದ್ಯ. ಹರಿಚರಣ ಪಂಸುಪತ್ತಿರೆ, ವೈರಿಯ ಕಾಲಿನ ಧೂಳು ಅಂಟುಕೊಳ್ತು ಮೈಗೆ, ಶರೀರಮಂ ತೊಡೆದು ಕಳೆದೆ ವಸ್ತ್ರಾಂಚಲದಿಂ, ನೀನು ಬಟ್ಟೆಯಿಂದ ಅದನ್ನೆಲ್ಲ ಒರೆಸಿ ಈ ಧೂಳಿಯ ಕಳಂಕವನ್ನು ಕಳೆದೆ. ಆದರೆ ಎನ್ನೀ ಪರಿಭವ ಪಂಸು, ಅವಮಾನದ ಧೂಳು ಎದೆಗಂಟಿಕೊಂಡಿದೆಯಲ್ಲ ಅಂತರಂಗಕ್ಕೆ, ಅದನ್ನು ಗುರುನಂದನ ಪೇಳ್ ಎಂತು ಕಳೆದ ಪಿಯೋ, ಅದನ್ನು ಹೇಗೆ ನೀನು ಒರೆಸಾಗ್ತೀಯ ಹೇಳು ಅಂತ. ಆಗ ಅವನು ಯೋಚನೆ ಮಾಡಿ ಹೇಳ್ತಾನೆ, ಇದುವಂ ನೋಡುವೆ ನಿನ್ನು ಮೆನ್ನೊಡಲೊಳನ್ ನೀ ಪ್ರಾಣ ಮುಳ್ಳನ್ನಂ ಓವದೆ ಕೌಂತೇಯರನ್ ಇಕ್ಕಿ ಪಂದಲಗಳಂ ತಂದೆನ್ನ ಮುಂದಿಕ್ಕು ಕೂರದ ದಾಯಾದರ ಮಿಕ್ಕ ಪಂದಲಗಳಂ ಕಣ್ಣಾರ ಕಂಡೆನ್ನ ಚಿತ್ತದೊಳಂದು ತೊರೆದಲಿಲ್ಲದೆ ಎನ್ನ ಸುಗುಣ ಕುತ್ಕ್ರಾಂತಿಯಂ ಮಾಡುವೆ. ನಾನು ಏನಾದರೂ ಮಾಡ್ತೀನಿ ಅಂತಂತಾನೆ. ಅದಕ್ಕೆ ಹಾಗಿದ್ರೆ ನೋಡಿ ಇದು ಮಾಡು, ಇದುವಂ ನೋಡುವೆನ್ ಇನ್ನುಂ ಎನ್ನೊಡಲ ಎನ್ನೀ ಪ್ರಾಣಂ ಉಳ್ಳನ್ನಂ, ನಾನಿನ್ನೂ ಗುಟುಕು ಪ್ರಾಣ ಇಟ್ಟುಕೊಂಡಿರೋ ಒಳಗೆ ಓವದೆ ತಡ ಮಾಡದೆ ಕೌಂತೇಯರನ್ ಇಕ್ಕಿ ಆ ಕೌಂತೇಯರನ ಕೊಂದು ಪಂದಲೆಗಳ ಹಸಿ ತಲೆಗಳು, ಆ ಬಿಸಿನೆತ್ತರು ತೊಟ್ಟೆ ತೊಟ್ಟನೆ ಸುರಿತಾ ಇರಬೇಕು ಆ ಹಸಿ ಹಸಿ ತಲೆಗಳನ್ನು ತಂದೆನ್ನ ಮುಂದಿಕ್ಕು
ಕೂರದ ದಾಯಾದರ ಮಿಕ್ಕ ಪಂದೆಲಗಳನ್ನು ಕಣ್ಣಾರೆ ಕಂಡು, ಆ ಪಾಪಿ ದಾಯಾದರ ಹಸಿತಲೆಗಳನ್ನು ಕಣ್ಣಾರೆ ಕಂಡು, ಎನ್ನ ಚಿತ್ತದೊಳೊಂದು ತೊದಳಿಲ್ಲದೆ, ನಾನು ಯಾವುದೇ ಅಸಮಾಧಾನ ಇಲ್ಲದೆ ನಿನ್ನ ಸುಗುಣದಿಂದ ಉತ್ಕ್ರಾಂತಿಯನ್ನು ಮಾಡುವೆ, ನಾನು ನೆಮ್ಮದಿಯ ಘಾಯಾಗಿ ಸ್ವರ್ಗ ಸೇರ್ತೀನಿ ಅಂತ. ಸತ್ತಾಗಲು ಸಾಯುವಾಗಲೂ ಇವನು ಪಾಪಿಷ್ಟ ಬುದ್ಧಿ ಹೋಗೋದಿಲ್ಲ, ತಿದ್ದುಕೊಳ್ಳೋದಿಲ್ಲ. ಆ ದ್ವೇಷ ಯಾವ ಮಟ್ಟಕ್ಕಿತ್ತು ಅಂತ ಗೊತ್ತಾಗುತ್ತೆ. ಇದು ಮಾನವ ಸ್ವಭಾವ. ಕೆಟ್ಟಾದರೂ ಕೆಡ್ತೀನಿ ಕೊಡಲ್ಲ ಅಂತಂತಾರಲ್ಲ, ಆ ರೀತಿಯಾದದ್ದು. ಇದನ್ನು ಸಸ್ಟೈನ್ಡ್ ಆಗಿ ತೋರಿಸ್ತಾನೆ ಕವಿ. ಇದನ್ನು ಬಿ ಎಂ ಶ್ರೀ ಅವರು ಗದಾಯುದ್ಧ ನಾಟಕದಲ್ಲಿ ವೈಟ್ ವಾಶ್ ಮಾಡೋಕ್ಕೆ ನೋಡಿದ್ರು. ಇದು ಬೇಕಿಲ್ಲದ್ದು, ಅವನಿಗೇನೋ ಪಶ್ಚಾತ್ತಾಪ ಬಂತು ಅನ್ನುವಂಥ ಈ ಪದ್ಯಗಳನ್ನೆಲ್ಲ ಬದಲಾಯಿಸಿಬಿಟ್ಟಿದ್ದಾರೆ. ಅದು ಮಾಡಬೇಕಿಲ್ಲ. ಕೆಟ್ಟವ್ರನ್ನ ಕೆಟ್ಟವ್ರನ್ನಾಗಿ ನೋಡಿದ್ರೆ ಒಳ್ಳೆಯದು. ಸಿನಿಮಾದಲ್ಲಿ ವಿಲನ್ನೇ ಇಲ್ಲದೆ ಇದ್ದರೆ ಕಿಕ್ಕೇ ಇರೋಲ್ಲ, ಮಜಾನೇ ಇರೋದಿಲ್ಲ ಅಂತ ಸಿನಿಮಾದಲ್ಲೇ. ಏನು ಬಂತು ಸೊಗಸು, ಇಬೇಕು ಆ ಥರದ್ದು ಇರಬೇಕು. ಇಲ್ಲಿ ನೋಡಿ ಆ ಅಚ್ಚಗನ್ನಡ ಎಷ್ಟು ಚೆನ್ನಾಗಿದೆ. ಇದುವಂ ನೋಡುವೆನ್ ಇನ್ನೂ ಎನ್ನೊಡಲುಳ್ ಎನ್ನೀ ಪ್ರಾಣಂ ಉಳ್ಳನ್ನಂ ಓವದೆ ಕೌಂತೆಯರನ್ ಇಕ್ಕಿ ಪಂದಲೆಗಳಂ ತಂದು ಎನ್ನ ಮುಂದಿಕ್ಕು. ಇಕ್ಕು ಅನ್ನೋದು ಅಚ್ಚಗನ್ನಡದ ಸೊಗಸಾದ ಶಿಷ್ಟ ಶಬ್ದ, ಈಗ ಅದು ಗ್ರಾಮ್ಯ ಶಬ್ದ ಆಗೋಗ್ಬಿಟ್ಟಿದೆ. ಏನು ಮಾಡೋದು, ಕೂಳು ಅನ್ನೋದು ಗ್ರಾಮ್ಯ ಶಬ್ದ ಆಗಿದೆ, ಅದು ಅಚ್ಚಗನ್ನಡದ ಸೊಗಸಾದ ಶಿಷ್ಟ ಶಬ್ದವಾಗಿತ್ತು. ಕೂರದ ದಾಯಾದರ ಮಿಕ್ಕ ಪಂದಲೆಗಳಂ ಕಣ್ಣಾರೆ ಕಂಡು ಎನ್ನ ಚಿತ್ತದೊಳೊಂದೂ ತೊದಳಿಲ್ಲದೆ ಎನ್ನ ಸುಗುಣ ಕುತ್ಕ್ರಾಂತಿಯಂ ಮಾಡುವೆ. ಆಗ ಆಯಿತು ಅಂತ ಅಶ್ವತ್ಥಾಮ. ಮಹಿ ಕಾಂತಯಮಂ ಶ್ರೀಕಾಂತಯಮಂ ಕಣ್ಗಿಡ ಜಡಿಯ. ಆ ಇಬ್ಬರು ಈ ಕಾಣಿಸ್ಕೊಂಡ್ರು, ಲಕ್ಷ್ಮಿಯರು, ಒಬ್ಬಳು ರಾಜ್ಯಲಕ್ಷ್ಮಿ ಮತ್ತೊಬ್ಬಳು ಐಶ್ವರ್ಯ ಲಕ್ಷ್ಮಿ. ಅವರಿಬ್ಬರಿಗೂ ಕೂಡ ನಿಂತುಕೊಂಡು ನೋಡ್ತಾನೆ ಒಂದ್ಸತಿ ಅವ್ರು ಹೆದರ್ಕೊಂಡು. ಉರಗೇಂದ್ರ ಫಣಾಮಣಿ ನೂಪುರಮಣಿ ಜಲರಾಶಿ ರತ್ತಮೇಖಲ ಎನಿಪ ಕುರುಧರೆ ನಿಜರೂಪದೆ ಬಂದಿರದ ಗುರುಸೂನು ಗಳ್ಕಿ ಬೆಸನೇನೆಂದಳು. ಏನು ಏನು ಮಾಡಬೇಕು, ಏನು ಹದ ಏನು ಅಂತಂದರೆ, ಒರ್ವಳ್ ಕೊಡೆಬಿಡುವುದು ಮತ್ತೊರ್ವಳ್ ಚಾಮರವ ನಿಕ್ಕು ತಿರ್ಪುದು ಕುರುವಂಶೋರ್ವಿ ಪತಿಗಾಂ ಬರ್ಪಿನಂ ಇರ್ವರಂ ಇಂತಿರ್ಪುದೆಂದ ಅಶ್ವತ್ಥಾಮಂ. ಒಬ್ಬಳು ಚಾಮರ ಬೀಸಬೇಕು, ಇನ್ನೊಬ್ಬಳು ಅವನಿಗೆ ಕೊಡೆ ಹಿಡಿಬೇಕು. ರಾತ್ರಿ ಇನ್ನೆಂಥದ್ದು ಕೊಡೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರದಲ್ಲಿ ಕೊಡೆ ಹಿಡಿದ ಅಂತ. ನೀನು ಒಬ್ಬಳು ಚಾಮರ ಹಿಡಿಬೇಕು, ಇನ್ನೊಬ್ಬಳು ಕೊಡೆ ಹಿಡಿಬೇಕು ಬೆಳ್ಗೊಡೆ. ಇವನು ಇನ್ನು ಮಹಾರಾಜ, ನಾನು ಬರೋವರೆಗೂ ಹಾಗೆ ಇರಬೇಕು, ಮಿಸುಗಾಡಿದ್ರೆ ನೋಡಿ ಕೈ ಕತ್ತರಿಸ್ತೀನಿ ಅಂತ ಹೇಳಿ ಅವನು ಹೊರಡ್ತಾನೆ. ಕಂಚವನದಂತೆ ಲಕ್ಷ್ಮೀರಂಜಿತಮಂ ಚಿತ್ರಪತ್ರಮಂ ಚಕ್ರಾಂಕ ವ್ಯಂಜಿತಮಪ್ಪ ಬೀಡಂ ಮಂಜಿರಿವಂತಿರುಳೊಳ್ ಇಳಿದನಶ್ವತ್ಥಾಮಂ. ಕಂಜವನದಂತೆ ಲಕ್ಷ್ಮೀರಂಜಿತಮಂ ಚಿತ್ರಪತ್ರಮಂ ಚಕ್ರಾಂಕ ವ್ಯಂಜಿತಮಂ. ಎಷ್ಟು ಸೊಗಸಾಗಿ ಶ್ಲೇಷ ಮಾಡಿದ್ದಾನೆ. ಕಮಲದ ವನದಂತೆ ಲಕ್ಷ್ಮೀರಂಜಿತವಾಗಿ ಚಿತ್ರಪತ್ರಾನ್ವಿತವಾಗಿ ಚಕ್ರಾಂಕ ವ್ಯಂಜಿತವಾಗಿ ಇರುವ ಆ ಪಾಂಡವರ ಬೀಡಿಗೆ ಹೋಗ್ತಾನೆ ಅಂತ. ಇಲ್ಲಿ ನೋಡಿ ಕಮಲದ ವನಕ್ಕೆ ಆ ಬೀಡಿಗೆ ಶ್ಲೇಷ ಮಾಡ್ತಾನೆ. ಹೇಗೆ, ಲಕ್ಷ್ಮೀರಂಜಿತ, ಕಮಲದಲ್ಲಿ ಲಕ್ಷ್ಮೀ ಇರ್ತಾಳೆ ಅಂತ ಕವಿ ಸಮಯ, ಹಾಗಾಗಿ ಕಮಲವನಕ್ಕೆ. ಮತ್ತೆ ಇಲ್ಲಿ ಪಾಂಡವರ ಶಿಬಿರಕ್ಕೆ ಈಗ ರಾಜ್ಯಲಕ್ಷ್ಮಿ ಬಂದಿದ್ದಾಳೆ, ಅವರು ಗೆದ್ದಿದ್ದಾರೆ, ವಿಜಯಲಕ್ಷ್ಮಿಯ ವೈಭವ ಅಲ್ಲಿದೆ. ಚಿತ್ರಪತ್ರಮಂ, ಸೊಗಸಾದ ಎಲೆಗಳಿಂದ ದಳಗಳಿಂದ ಕೂಡಿರುವಂಥದ್ದು ಕಮಲವನ. ಇನ್ನೊಂದು ಚಿತ್ರಪತ್ರ ಅಂದರೆ ಬಗೆಬಗೆಯಲ್ಲಿ ಪಟ್ಟಪಟಾಯಮಾನವಾಗಿರುವ ಧ್ವಜಗಳಿವೆ. ಜಯ ಆಗಿ ಆಕಾಶಕ್ಕೆ ಹೆಮ್ಮೆಯಿಂದ ತಲೆಯೆತ್ತಿ ಪಾಂಡವರ ಒಂದು ವಿಜಯದ ವೈಭವದಂತೆ ಧ್ವಜಗಳು ಹಾರಾಡ್ತಾ ಇವೆ. ಚಕ್ರಾಂಕ ವ್ಯಂಜಿತ, ಚಕ್ರ ಅಂತಂದರೆ ಚಕ್ರವಾಕ ಪಕ್ಷಿಗಳು ಅಲ್ಲಿ ಓಡಾಡ್ತಾ ಇವೆ ಅಂತ. ಚಕ್ರ ಅಂದರೆ ಸೈನ್ಯ, ಚಕ್ರಂಚ ಅನೇಕಮಸ್ತ್ರೀಯಮಂತ ಮರುಕೋಶ ಹೇಳುತ್ತಲ್ಲ ಸೈನ್ಯ, ಹೀಗೆ ಸೈನ್ಯದಿಂದ ಕೂಡಿದೆ. ಈ ರೀತಿ ಆ ಶಿಬಿರ ಇದೆ. ಅಲ್ಲಿಗೆ ಮಂಜಿರಿವಂತಿರಿ ಇಳುರುಳೊಳ್ ಇಳಿದಂ ಅಶ್ವತ್ಥಾಮ, ಮಂಜು ಬರುವಂತೆ ಅಶ್ವತ್ಥಾಮ ಬಂದ ಅಂತ. ಕಮಲದ ಮೇಲೆ ಮಂಜು ಬಿದ್ದರೆ ದಳಗಳೆಲ್ಲ ದಳ 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 ಉದುರೋಗ್ಬಿಟ್ಟು ಕಮಲವನವೇ ಧ್ವಂಸವಾಗುತ್ತೆ. ಅಶ್ವತ್ಥಾಮ ಮಂಜಿನ ಹಾಗೆ ಬಂದ, ತಣ್ಣಗೆ ಬಂದ, ಕೋಲ್ಡ್ ಬ್ಲಡೆಡ್ ಮರ್ಡರರ್ ಬಂದ ಅಂತ. ಈ ಒಂದು ಪದ್ಯ ಎಷ್ಟು ಚೆನ್ನಾಗಿದೆ, ತಣ್ಣಗೆ ಬಂದ. ಮತ್ತೆ ಮಂಜು ಬರುವುದು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅಶ್ವತ್ಥಾಮ ಕಾಣದಂತೆ ಬಂದ, ಮೆಲ್ಲನೆ ಬಂದ, ತಣ್ಣಗೆ ಬಂದ, ಪ್ರತ್ಯೇಕವಾಗಿ ಬಂದ, ಒಂದೊಂದರ ತಲೆ ಮೇಲೂ ಬಂದ. ನಿರಾಯುಧರಾಗಿರುವವರನ್ನ ತಾನು ಶಸ್ತ್ರವನ್ನೇ ಬಳಸದೆ ಗುದ್ದಿ ಗುದ್ದಿ ಕೈ ಹಿಸುಕಿ ಕೊಂದ. ಮಂಜು ಕಮಲವನ್ನು ಕೊಲ್ಲೋದಕ್ಕೆ ಇನ್ಯಾವ ಕತ್ತಿ ಕಟಾರಿ ಚಾಕು ಚೂರಿ ತರಬೇಕಾಗಿಲ್ಲ, ಅಷ್ಟೇ ಸಾಕು. ಕಾಳಿದಾಸ ಹೇಳ್ತಲ್ಲ, ಅಥವಾ ಮೃದುವಸ್ತು ಹಿಂಸಿತ ಮೃದನೇ ವಾರಭತೆ ವಿಧಿ ಅಂತ ಆ ಒಂದು ಅಜ್ಜವಿಲಾಪ ಸಂದರ್ಭದಲ್ಲಿ ರಘುವಂಶದ 8ನೇ ಸರ್ಗದಲ್ಲಿ ಹೇಳ್ತಾನೆ. ಮೃದುವಸ್ತುಗಳನ್ನು ಕೊಲ್ಲೋಕ್ಕೆ ವಿಧಿ ಮೃದುವನ್ನೇ ಇಟ್ಟುಕೋತಾನೆ, ಕಮಲವನ್ನು ಕೊಲ್ಲೋದಕ್ಕೆ ಮಂಜೇ ಬೇಕು ಅಂತ.
ಕಮಲಕ್ಕಿಂತ ಮೃದುವಾದದ್ದಲ್ವೇ ಮಂಜು, ಆ ಥರ ಮಾಡ್ತಾನೆ ಅಂತ. ಹಾಗೆ ಅಶ್ವತ್ಥಾಮ ಬಂದ ಅನ್ನುವುದನ್ನು ಎಷ್ಟು ಧ್ವನಿಪೂರ್ಣವಾಗಿ ಕವಿ ವರ್ಣಿಸಿದ್ದಾನೆ. ಭೋಜರಾಜ ಇದಕ್ಕೆ ಅಕ್ಷರ ಲಕ್ಷ ಕೊಟ್ಟಿರ್ತಾ ಇದ್ದ, ನಾವು ಲಕ್ಷ ಇಟ್ಟಾದರೂ ಓದಿದ್ರೆ ಸಾಕು ಈ ಪದ್ಯವನ್ನು. ಹಾಗೆ ಬಂದು ಪೆಂಡೆರ್ ಮಕ್ಕಳೆನ್ನದೆ ನಿಳಿವಿಟ್ಟಪ್ಪಿನ ಒಂದು ಅಕ್ಷೋಹಿಣಿ ಬಲಮೆಲ್ಲಮಂ ಪೇಳ ಪೆಸರಿಲ್ಲದಂತೆ ಕೊಂದು ತನಗೆ ಕಟ್ಟಿರದ್ದು ತನಗೆ ಕಟ್ಟಿದ್ರೊಳಿರದ ದುಷ್ಟದ್ಯುಮ್ನಂ ಮುಟ್ಟಿ ಮೂದಲಿಸಿ ತಮ್ಮಯ್ಯನಂ ಪರಿಭವಿಸಿದ ಪಗೆಯಂ ಕೊಂದು ದೆಸವೆಲಿಗೆಯ್ದು ಶಿಖಂಡಿ ಚೇಕಿತಾನ ಯುಧಾಮನ್ಯು ಉತ್ತಮೋಜಸ ಪ್ರಭೃತಿಗಳಂ ಇಕ್ಕಿ ಪಾಂಡವ ಶಂಕೆಯಂ ಶ್ರುತಸೋಮಕ ಪ್ರಭೃತಿಗಳಪ್ಪ ಪಂಚ ಪಾಂಡವರ ತಲೆಗಳಂ ಕೊಂಡು ತಳತಳನೆ ನೇಸರ್ ಮೂಡುವಾಗಳ್ ಬಂದು ಕೊಳ್ ನಿನ್ನ ನೆಚ್ಚಿನ ಪಾಂಡವರ ತಲೆಗಳಿವೆ ಎಂದು ದುರ್ಯೋಧನನ ಮುಂದಿಕ್ಕಿದೊಡ. ಎಂಥ ಒಂದು ಗದ್ಯ ಖಂಡದಲ್ಲಿ ಎಲ್ಲ ಹೇಳಿದ್ದಾನೆ, ವಿಸ್ತರಿಸಲೇಬೇಕಿಲ್ಲ. ಅದನ್ನು ನೋಡಿ ಪವನ ಜನಸ್ಯ ಮಲ್ತು, ಇದನ್ನು ಅದಾವನ ಪವನ ಜನಸ್ಯ ಪವನ ಜನಸ್ಯ ಮಲ್ತು ಇದವನಾನನ ಮಪ್ಪೊಡೆ ಮಟ್ಟಮಿರ್ದು ನೋಡುವುದೇ ಮದೀಯ ಭಕ್ತಮನೆ ಕೆಮ್ಮನೆ ಪೋಯಿತು ಅರಿವಿಲ್ಲದಾಯಿತು ಪಾಂಡವರ ಶಿರಂಗಳಲ್ಲವಿವು ಪಾಂಡವ ಸೂನುಗಳಪ್ಪ ಪಂಚ ಪಾಂಡವರ ಶಿರಂಗಳಂ ನೆರೆ ವಿಚಾರಿಸದೆ ಅಕ್ಕಟ ಕೊಂಡು ಬರ್ಪುದೇ. ಕವಿ ಕೊಡುವ ಕಾರಣ ದುರ್ಯೋಧನನ ಮೂಲಕ ಹೇಳಿಸೋದು ಫ್ಯಾಂಟಾಸ್ಟಿಕ್, ಅತ್ಯದ್ಭುತ. ಪವನ ಜನಾಸ್ಯ ಮಲ್ತಿದು, ಇದು ಭೀಮನ ತಲೆ ಅಲ್ಲ, ಮೊದಲವನ್ನು ನೋಡದೆ ಭೀಮನ ತಲೆ. ಅದವನ ಆನನ ಮಪ್ಪೊಡೆ, ಇದೇನಾದರೂ ಅವನ ಮುಖ ಆಗಿದ್ರೆ ಭೀಮನ ತಲೆ ಆಗಿದ್ದರೆ ಮಟ್ಟ ಮಿರ್ದು ನೋಡ್ಬೋದೇ ಮದೀಯ ಭಕ್ತರೇ, ಸುಮ್ಮನೆ ನನ್ನ ಮುಖ ನೋಡುತ್ತಾ. ಆ ಕತ್ತರಿಸಿದ ತಲೆ ಕೂಡ ಕಟಕಟಾಯಮಾನವಾಗಿ ಹಲ್ಲನ್ನು ಕಡಿದು ಕಣ್ಣನ್ನು ಕೆರಳಿಸಿ ಚೆಂಡಿದ್ದಂತೆ ಹಾರಿ ನನ್ನ ಮುಖಕ್ಕೆ ಬಂದು ಬೀಳ್ತಾ ಇತ್ತು, ಬಡಿತಾ ಇತ್ತು. ಹೀಗೆ ಮಾಡ್ತಾ ಇಲ್ಲ ಅಂದರೆ ಇದು ಪಾಂಡವರ ತಲೆ ಅಲ್ಲ. ಎಂಥ ವೈರ, ಎಂಥ ಅನಾಲಿಸಿಸ್ಸು ದುರ್ಯೋಧನಿಗೆ ಈ ಮಟ್ಟಕ್ಕೆ ಗೊತ್ತಿತ್ತು ಅವನ ರಿಯಾಕ್ಷನ್ನು ಅಂದರೆ ಇದು ಕಾವ್ಯ, ಇದು ಕಾವ್ಯ, ಇದೇ ಕಾವ್ಯ, ಹೀಗಿರಬೇಕು ಕಾವ್ಯ ಅಂತಂದ್ರೆ ನೋಡಿ. ಮದೀಯ ಭಕ್ತರ ಮನೆ ಕೆಮ್ಮನೆ ನೋಡ್ಬೋದೆ, ಸುಮ್ಮನೆ ನೋಡುತ್ತಾ ಪೋಯ್ತು ಅರಿವಿಲ್ಲದಾಯ್ತು, ಅಯ್ಯೋ ಹೋಗು ಹಾಳಾಯ್ತು ನಿನ್ ಬುದ್ಧಿ ಇಲ್ಲ. ಪಾಂಡವರ ಶಿರಂಗಳಲ್ಲವಿವು, ಪಾಂಡವರ ತಲೆ ಅಲ್ಲ, ಪಾಂಡವ ಸೂನುಗಳಪ್ಪ ಉಪ ಪಾಂಡವರ ತಲೆ, ನೆರೆ ವಿಚಾರಿಸಿದ ಕಟ ಕೊಂಡು ಬರ್ಬುದೆ. ನೀನ್ ತಂದೆಯೇ ಪರಮೇಶ್ವರ ಅವತಾರನೇ, ಪರಮಜ್ಞಾನಿಯೇ, ವಿವೇಕ ವಿಕಳರವೊಲ್ ಬಾಲರ ತಲೆಯಂ ತಂದುದು ಅರಿದು ಅರಿದುಕೊಂಡುದು ತಂದುದರಿಂ ದೊರೆಗೊಂಡುದು ನಿನಗೆ ಪಾತಕಂ ಬಾಲವಧಂ. ಶಿಶು ಹತ್ಯೆ ಮಾಡಿದಂತೆ ಆಯಿತು, ಪಾಂಡವರ ಮಕ್ಕಳೇನು ಶಿಶುಗಳಾಗಿರಲಿಲ್ಲ. ಇಲ್ಲಿ ಏನೋ ದುರ್ಯೋಧನ ಬಾಯಿಂದ ಹೇಳಿಸಿದ್ದಾನೆ. ಒಟ್ಟಿನಲ್ಲಿ ದುರ್ಯೋಧನಿಗೆ ಉಪಪಾಂಡವರ ಮೇಲೆ ಅಷ್ಟು ವೈರ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಮೊದಲು ಅವನು ದುರ್ಯೋಧನ ಅಂತ ಇದ್ದಿದ್ದಷ್ಟೇ, ಭೀಮನ ತಲೆ ನೋಡಬೇಕು, ಪಾಂಡವರ ತಲೆ ನೋಡಬೇಕು, ಶತ್ರು ಶೇಷ ನಿರ್ಮೂಲವಾಯಿತು ಅಂತ ನೋಡಿ ಸಂತೋಷ ಪಡಬೇಕು ಅಂತನ್ನುವಂಥದ್ದು. ಅಶ್ವತ್ಥಾಮನಿಗೆ ಈಗ ಹೆದರಿಕೆ ಉಂಟಾಯಿತು, ಅವನು ಓಡ್ತಾನೆ. ಮುಂದಿನ ಕಥೆಯನ್ನು ಕವಿ ಹೇಳೋದಿಲ್ಲ. ಇತ್ತ ದುರ್ಯೋಧನ ತಾನು ಸಾಯ್ತಾ ಇದ್ದಾನೆ. ಅದರ ಒಂದು ಪದ್ಯವನ್ನು ಕವಿ ತುಂಬ ಚೆನ್ನಾಗಿ ವರ್ಣಿಸ್ತಾನೆ, ಬಹಳ ಚೆನ್ನಾಗಿದೆ. ಪಂಕಜಮಂ ಸುಹೃದ್ವದನ ಪಂಕಜಮಂ ಮುಗಿವನ್ನಂ ಉಗ್ರ ತೇಜಂ ಕಿಡುತಿರ್ಪಿನಂ ನಿಜಕರಂಗಳನ್ ಅಡಂಗು ನಿಜಕರಂಗಳನ್ ಅಂದುಗುಡುತ್ತು ಮಿರ್ದು ಚಕ್ರಾಂಕ ಮಗಲ್ವಿನಂ ಕ್ರಮದಿನಂಬರಮಂ ಬಿಸುಟು ಉರ್ವಿಗಂಧಕಾರಂ ಕವಿತರ್ಪಿನಂ ಕುರುಕುಲಾರ್ಕನು ಮರ್ಕನು ಮಸ್ತಮೈದಿದರು. ಇಂಥ ಒಂದು ಪದ್ಯ ಎಷ್ಟು ಸೊಗಸಾದ ಪದ್ಯಶಿಲ್ಪದಿಂದ ಕೂಡಿರುವಂಥದ್ದು ಅಂದರೆ ಉತ್ಪಲಮಾಲಾ ಛಂದಸ್ಸಿನ ಕನ್ನಡದ ಅತ್ಯುತ್ತಮ ಪದ್ಯಗಳಲ್ಲಿ ಇದೊಂದು. ಪಂಕಜಮಂ ಸುಹೃದ್ವದನ ಪಂಕಜಮಂ ಮುಗಿವನ್ನಂ, ಕಮಲ ಮುಚ್ಚಿಕೊಳ್ತಾ ಇದೆ, ಸ್ನೇಹಿತರ ಮುಖ ಕಮಲಗಳು ಮುಚ್ಚಿಕೊಳ್ತಾ ಇದೆ. ಇಲ್ಲಿರುವುದು ಸಹೋಕ್ತಿ ಎನ್ನುವ ಅಲಂಕಾರ, ಕಮಲವೂ ಮುಚ್ಚಿಕೊಳ್ತು ಮುಖ ಕಮಲವೂ ಮುಚ್ಚಿಕೊಳ್ತು ಅಂತ. ಮುಖ ಕಮಲ ಅಂತ ಮಾಡುವಲ್ಲಿ ರೂಪಕ ಅಲಂಕಾರ ಇದೆ, ರೂಪಕಾನುಪ್ರಾಣಿತವಾದ ಸಹೋಕ್ತಿ ಅಲಂಕಾರ ಇದೆ. ಮುಗಿವನ್ನಂ ಉಗ್ರ ತೇಜಂ ಕಿಡುತಿರ್ಪಿನಂ, ಸೂರ್ಯನ ತೇಜಸ್ಸು ಕಡಿಮೆ ಆಗ್ತಾ ಇದೆ. ನಿಜ ಕರಂಗಳ ನಂದುಗುಡುತ್ತುಂ ಇರ್ದುಂ, ತನ್ನ ಕಿರಣಗಳನ್ನು ಉಪಸಂಹಾರ ಮಾಡಿಕೊಳ್ತಾ ಇದ್ದಾನೆ. ಹಾಗೆಯೇ ಎಲ್ಲ ದುರ್ಯೋಧನನು ಕೂಡ ನಿಜ ಕರಂಗಳ ನಂದು ಉಡುಗುತ್ತುಂ, ತನ್ನ ಕೈಯ ಶಕ್ತಿಯೂ ಹೋಗ್ತಾ ಇದೆ. ಉಗ್ರ ತೇಜಂ ಕಿಡುತರ್ಪಿನಂ, ತನ್ನ ತೇಜಸ್ಸು ಹೋಗ್ತಾ ಇದೆ, ಸೂರ್ಯನ ತೇಜಸ್ಸು ಹೋಗ್ತಾ ಇದೆ. ಇಲ್ಲಿ ಶ್ಲೇಷ ಕೂಡ ಉಂಟು. ಚಕ್ರಾಂಕ ಮಗಲ್ವಿನಂ, ಇದ್ದ ಸೈನ್ಯ ಯಾರು? ಅಶ್ವತ್ಥಾಮ, ಕೃಪ, ಕೃತವರ್ಮ, ಮೂರು ಜನ. ಆ ಚಕ್ರಾಂಕಂ ಅಂದರೆ ತನ್ನ ಸೈನ್ಯ ಹೊರಟೋಗ್ತಾ ಇದೆ. ಜೊತೆಗೆ ಚಕ್ರಾಂಕಂ, ಚಕ್ರವಾಕಗಳಿಗೆ ಸೂರ್ಯಾಸ್ತ ಆದ ಮೇಲೆ ಪರಸ್ಪರ ಕಾಣದೆ ವಿಯೋಗ ಬರುತ್ತದೆ. ಚಕ್ರಾಂಕಂ ಅಗಲ್ವಿನಂ,
ಕ್ರಮದಿ ನಂಬರಮಂ ಬಿಸುಟು, ಅವನು ಬಟ್ಟೆಯನ್ನೂ ಬಿಸಾಕಿದ್ದಾನೆ ದುರ್ಯೋಧನ. ಇಲ್ಲಿ ಅಂಬರಮಂ ಬಿಸುಟ್ಟು ಆಕಾಶವನ್ನು ಬಿಸುಟ್ಟು ಊರ್ವಿಗ ಅಂಧಕಾರಂ ಕವಿತರ್ಪಿನಂ, ಭೂಮಿಗೆ ಅಂಧಕಾರವನ್ನು ತಂದುಕೊಟ್ಟು ತನ್ನನ್ನು ನಂಬಿದ ಜನತೆಯ ಭೂಮಿಗೆ ವಿಶ್ವಾಸ ಭೂಮಿಗೆ ಅಂಧಕಾರವನ್ನು ತಂದುಕೊಟ್ಟು ಕುರುಕುಲಾರ್ಕನು ಕುರುಕುಲದ ಸೂರ್ಯನು ಅರ್ಕನು ಸೂರ್ಯನು ಅಸ್ತಮೈದಿದರ್ ಮುಳುಗಿ ಹೋದರು ಅಂತನ್ನುವಂಥ ಪದ್ಯವನ. ಇಲ್ಲಿ ದೀಪಕ ಸಹೋಕ್ತಿ ಶ್ಲೇಷ ರೂಪಕ ಇಷ್ಟು ಅಲಂಕಾರಗಳು ಅದ್ಭುತವಾದ ರೀತಿಯಲ್ಲಿ ಸಂಕರಗೊಂಡಿರುವಂತಹ ಒಂದು ಅಮೋಘವಾದ ಪದ್ಯ. ಇದನ್ನೇ ಅವನು ಕಮಲ ಮುಚ್ಚಿತು ಕೌರವನ ಮುಖ ಕಮಲದೊಡನೆ, ತಿಮಿರ ಹೆಚ್ಚಿತು ಶೋಕತಮದೊಡನೆ ಅಂತ ಕುಮಾರವ್ಯಾಸ ಸಹೋಕ್ತಿ ಅಲಂಕಾರ ರೂಪಕ ಎರಡನ್ನು ಉಳಿಸಿಕೊಂಡು ಬೇರೊಂದು ರೀತಿಯಲ್ಲಿ ಮಾಡಿದ್ದಾನೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಪಾಂಡಿತ್ಯ ಮತ್ತು ಸೃಜನಶೀಲತೆ ಎನ್ನುವ ತಮ್ಮ ಒಂದು ಪುಸ್ತಕದಲ್ಲಿ ಹೇಗೆ ಪಾಂಡಿತ್ಯ ಇದ್ದರೆ ಒಬ್ಬ ಕವಿ ಪೂರ್ವ ಕವಿಯನ್ನು ನೋಡಿದರೆ ಅಲಂಕಾರಾದಿಶಾಸ್ತ್ರ ಪಾಂಡಿತ್ಯವಿದ್ದರೆ ಹೇಗೆ ನವನವೀನತೆಯನ್ನು ಮಾಡೋಕ್ಕೆ ಸಾಧ್ಯ ಉಂಟು, ಸೃಜನಶೀಲತೆಗೆ ಪಾಂಡಿತ್ಯ ಅವರಿಗೆ ಸಹಕಾರಿ ಅಂತ ತೋರಿಸೋದಕ್ಕೆ ಈ ಪ್ರಸಂಗವನ್ನು ತಗೊಂಡು ಬರೀತಾರೆ. ಹೀಗೆ ಕುರುಕುಲಾರ್ಕ ದುರ್ಯೋಧನ ಅಸ್ತವಾದ, ಯಾವ ಸಾಮ್ರಾಜ್ಯಕ್ಕೂ ಒಂದು ಅಳಿವುಂಟು, ಯಾವ ವ್ಯಕ್ತಿಗೂ ಒಂದು ಕೊನೆಯುಂಟು ಅಂತ ಗೊತ್ತಾಗುತ್ತದೆ. ಇನ್ನ ಪಾಂಡವರ ಸಂತೋಷ, ವಿಶೇಷವಾಗಿ ಮಧ್ಯಮ ಕೌಂತೆಯ ಅಂತಂದ್ರೆ ಭೀಮನಿಗೆ ಪಟ್ಟಾಭಿಷೇಕ ಆಗುವಂಥದ್ದು ಆ ಸಂದರ್ಭವನ್ನ ನಾವು ನೋಡಬಹುದು. ತುರಗ ಕಬಂಧದೊಳ್ ನರಶರಂಗಳ ವೀರ ಮಹಾಕಬಂಧದೊಳ್ ಕರಿಶಿರಮಾಗಲುತ್ಕಟ ಕಬಂಧದೊಳ ಭಟ್ಟರಂ ತಗೊಳ್ದು ಡಾಮರುಗ ಮೃಗಂಬಲಾದುದು ವಿನಾಯಕ ಮಾತೆ ಒಲ್ಲಾದುದು ನೋಡೆ ಕಿನ್ನರ ರಥಮೆಂದೊಡೆ ಮೊಗೊಳ್ಳುವುದಾರಣಮ್ಮ ಕುಮಾರಾಂಕ ರಾಮನ ಅಂತ. ಆ ರಣಭೂಮಿಯಲ್ಲಿ ಯಾರ್ಯಾರ ತಲೆಗಳು ಯಾರ್ಯಾವುದ್ರ ಜೊತೆನೂ ಸೇರ್ಕೊಂಡು ಬಿಟ್ಟಿದೆ, ಮನುಷ್ಯರ ತಲೆ ಕುದುರೆಗಳ ಜೊತೆಗೆ, ಕುದುರೆಗಳ ಜೊತೆ ಆನೆಗಳ ಜೊತೆಗೆ, ಹೇಗಂದ್ರೆ ಹಾಗೆ ಸೇರ್ಕೊಂಡು ಅನೇಕ ಗಣೇಶರ ಅವತಾರವಾಯಿತ ಅನ್ನುವಂತೆ ಇದೆ ಅಂತ ಕವಿ ಹೊರಡುತ್ತಾನೆ. ಎಲ್ಲ ವಿನಾಯಕ ಮಾತೆ ಒಲಾದುದು, ಪಾರ್ವತಿಗೆ ಬಂದಂತ ಸ್ಥಿತಿ ಗೊಂದಲ ಆದಂತೆ ಅಲ್ಲಿದ್ದ ಜನತೆಗೆಲ್ಲ ಆಗುವಂತೆ ಹಾಗಾಯ್ತು ಯುದ್ಧ. ಇನ್ನವರೆಲ್ಲ ಹೋಗಿ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡ್ತಾರೆ, ಗಾಂಧಾರಿಗೆ ನಮಸ್ಕಾರ ಮಾಡ್ತಾರೆ. ಈ ಅದೆ ಬಾಡ ಮೈದನೆ ಯಮಗೊಲ್ಲದೆ ಸಂಧಿಯ ನಯ್ಯ ನಿಮ್ಮ ಗಂಗೆಯರ ಮಾತು ಗೇಳದರಿನ್ ಗೇಳದರಿನ್ ಕುರುರಾಜನದರ್ಕೆ ದುಃಖದಿಂ ಬಾಯಳಿರಲ್ಕೆ ಬೇಡ ನಿಮಗಾಂ ಮಗನಲ್ಲನೆ ನೀಮೆ ತಂದೆಯುಂ ತಾಯುಮುಂ ಅಮೋಘಮಿನ್ನೆಮಗೆ ಪಾಂಡು ಮಹೀಪತಿಯಿಂದ ಮಗ್ಗಳಂ. ನಾವೆಷ್ಟು ಬೇಡ್ಕೊಂಡ್ರು ಸಂಧಿಗೆ ಒಪ್ಪಲಿಲ್ಲ. ಈ ಅದೇ ಬಾಡಂ ಐದನ್ ಯಮಗೊಲ್ಲದೆ ಸಂಧಿಯ ನಯ್ಯ ನಿಮ್ಮ ಗಾಂಗೆಯರ ಮಾತು ಕೇಳದೆ, ನಿಮ್ಮ ಅಭೀಷ್ಮಾದಿಗಳ ಮಾತು ಕೇಳದೆ, ಸಂಧಿಗೆ ಒಡಂಬಡದೆ, ನಮಗೆ ಸಹಕಾರ ಮಾಡದೆ ಕುರುರಾಜನದಕ್ಕೆ ಅದರಿಂದ ಹಾಳಾದ. ಹಾಗಾಗಿ ನಿಮಗೆ ಅಳಲ್ಕೆ ಬೇಡ, ಆ ಮಗ ಸತ್ತ ಅಂತ ದುಃಖ ನಿಮಗಿದ್ರೂ ಹೆಚ್ಚು ಬೇಡ, ನಿಮಗಾಂ ಮಗನಲ್ಲನೆ ನಿಮಗೆ ನಾನು ಮಗನಲ್ಲನೆ ನೀವೇ ತಂದೆಯುಂ ತಾಯುಂ ನೀವೇ ನನಗೆ ತಂದೆ ತಾಯಿಗಳು, ಅಮೋಘಮಿನ್ ನಮಗೆ ನೀವು ನಮಗೆ ಅಮೋಘವಾದ ಆಶೀರ್ವಾದ ಮಾಡಬೇಕು, ಪಾಂಡುಪತಿಯಿಂದ ಅಗ್ಗಳಂ ಪಾಂಡುವಿಗಿಂತ ನೀವು ದೊಡ್ಡವರು ಅಂತ ಹೇಳ್ಬಿಟ್ಟಂತಾನೆ. ಆಗ ಗಳಿತಾಶ್ರು ಪ್ರಕರಂ ಪಯೋಧರ ತಟ ವ್ಯಸ್ತಾಂಬರಂ ಸ್ರಸ್ತ ಕುಂತಳಭಾರಂ ಪರಿಗೆಟ್ಟ ದೀನವಧನಂ ದೀರ್ಘಾತ ನಿಶ್ವಾಸ ಮಾಕುಳ ಚಿತ್ತಂ ಪರಿವೇಷ್ಟಿತ ಪ್ರಚುರ ಹಾಹಾಕ್ರಂದನಂ ಶೋಕ ವಿವ್ವಳದಿಂ ಕೂಳ್ಗುದಿಗೊಂಡುದ ಕುರುಕುಲ ಕ್ಷ್ಮಾಪಾಲ ನಂತಃಪುರಂ. ಆ ಅಂತಃಪುರ ಸ್ತ್ರೀಯರು ಅತ್ತು ಎದೆ ಇದೆ ಬಡುಕೊಂಡು ಅಸ್ತವ್ಯಸ್ತವಾದ ವಸ್ತ್ರಗಳಿಂದ ಪರಿಜನರ ಒಂದು ಉಪಚಾರದಿಂದ ದೀನವದನರಾಗಿ ನಿಟ್ಟುಸರನ್ನ ಬಿಟ್ಟುಕೊಂಡು ಆಕುಲರಾಗಿ ಹಾಹಾಕಾರ ಮಾಡಿಕೊಂಡು
ಹೊಯ್ದಾಡಿಕೊಂಡು ಅಲ್ಲಿಗೆ ಬರ್ತಾರೆ. ಎಲ್ಲಿದ ನೆಲ್ಲಿದಂ ಕುರುಮಹೀಪತಿ, ಎಲ್ಲಿದ ನೆಲ್ಲಿದಂ ಮಹೀವಲ್ಲಭನ್, ಹಿಂದುವಂಶ ತಿಲಕಾಕ್ವಯ್ಯನ್, ಎಲ್ಲಿದನ್ ಎಲ್ಲಿದಂ ಲಸತ್ಪಲ್ಲವ ಕೀರ್ತಿ ಚಾರುತರ ಮೂರ್ತಿ ಫಣೀಂದ್ರ ಪತಾಕನೆಲ್ಲಿ ತಾನೆಲ್ಲಿದ್ದನ್ ಎಲ್ಲಿದಂ ಗಡ ಮನಃಪ್ರಿಯ ನೆಲ್ಲಿದನೋ ಸುಯೋಧನಂ ಅಂತ ಹೇಳಿ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಅವನ ಶವವನ್ನು ಹುಡುಕೊಂಡು ಹೋಗ್ತಾರೆ. ಇದನ್ನೆಲ್ಲ ಗೋಳನ್ನ ಕಂಡು ಧೃತರಾಷ್ಟ್ರ, ಯಮಗಿನ್ನೂ ಮಾನಸವಾಳ ಮೋಹಮಿಲ್ಲಿಂದು ನಿನ್ನ ನೆನಿತಂ ಬೇಳ್ಪಂ ಯಮಪುತ್ರನೇ, ಮೃತರಾದರ ಸುಮಕ್ಕಳಂ ಬೇರೆ ಬೇರೆ ತೋರಿಸು ಮಗನೇ. ನಾನು ನಿನ್ನ ಕೇಳೋದು ಒಂದೇ ಅಪ್ಪ, ಸತ್ತ ಮಕ್ಕಳನ್ನಾದರೂ ಹುಡುಕಿ ಕೊಡು, ಅವ್ರನ್ನಾದರೂ ಅಪ್ಪಿಕೊಂಡು ಅಳತಿ. ತುಂಬಾ ಕಷ್ಟ ಈ ಸ್ತ್ರೀ ಪರ್ವದ ಭಾಗಗಳನ್ನು ಓದುವುದು ಕಷ್ಟ, ಕೇಳುವುದು ಕಷ್ಟ. ಆಗ ನೋಡಿ ಕುಂತಿ ಕರ್ಣನ ಕಾಣ್ತಾಳೆ. ತನುಷೋಕಾನಳನ್ ಅರುಳಲ್ ದಿನೇಶ ಸುತನ ಅಂಗ ಮಹಿತಳಾಧಿಪನ ರಾಧಾತನಯನ ಕಳೇಬರಮಂ ಭೋಂಕನೆ ಕಂಡಳ್ ಕುಂತಿ ತನ್ನ ಚೊಚ್ಚಿಲ ಮಗನು. ನೋಡಿ ರಾಧಾತನಯನ ಅಂತಲೂ ಮಾತು ಬಳಸಿದ್ದಾರೆ. ರಾಧಾತನಯನ ತನಯನ ಕಳೇಬರಮಂ ಭೋಂಕನೆ ಕಂಡಳ್ ಅಂತೂ ಕರ್ಣನ ಕಳೇಬರಮಂ ಕಂಡು ತಳ್ಕೈಸಿ ಅವಳು ಅಪ್ಪಿಕೊಂಡು ವನಜಾತ ಪ್ರಿಯ ಬಂಧುಗಂಗಪತಿಗಂ ಧರ್ಮಂಗೆ ನಿನ್ನಂ ಹುತಾಶನ ಮಿತ್ರಂಗೆ ಬಕಾರಿಯಂ ಕುಲಿಶಿಗಂ ಗಾಂಡೀವಿಯಂ ಪೆತ್ತೆನಾನ್ ದಿನಕೃನ್ನಂದನ ನಿನ್ನ ಚೊಚ್ಚಿಲ ಮಗಂ ನಿಮ್ಮಗ್ರಜಂ ಕರ್ಣ ನಾ ನಿನಿತಂ ನಿಮ್ಮಯ ಮೋಹದಿಂದುಸದಿರ್ದಂ ಕೊಂದನೈ ಧರ್ಮಜ. ಅಪ್ಪ ನೀವು ಮೂವರಿಗಿಂತ ದೊಡ್ಡವನಿವನು, ಸೂರ್ಯನಿಂದ ಹುಟ್ಟಿದವನು, ವನಜಾತ ಪ್ರಿಯ ಬಂಧುಗೆ. ವನಜಾತ ಪ್ರಿಯ ಅಂದರೆ ಸೂರ್ಯ, ವನಜಾತ ಪ್ರಿಯ ಬಂಧುಗೆ, ವನಜಾತ ಪ್ರಿಯ ಬಂಧುಗೆ ಅಂಗಪತಿಗಂ ಧರ್ಮಂಗೆ ನಿನ್ನಿಂ ಹುತಾಶನ ಮಿತ್ರಂಗೆ ಅಂದರೆ ವಾಯುವಿಗೆ ಬಕಾರಿಯನ್ನ, ಬಕವೈರಿ ಭೀಮನನ್ನ, ಧರ್ಮಂಗೆ ಧರ್ಮರಾಜನನ್ನ, ಕುಲಿಶಿಗಂ ಅಂದರೆ ಕುಲಿಶ ಇಂದ್ರನ ಆಯುಧವಾದ ವಜ್ರಾಯುಧ, ಅದಕ್ಕೆ ಗಾಂಡಿವಿಯನ್ನ ಅಂದರೆ ಅರ್ಜುನನ ಹೆತ್ತೆ, ದಿನಕೃನ್ನಂದನ ದಿನವನ್ನು ಉಂಟು ಮಾಡುವ ಸೂರ್ಯನ ಮಗ ಇವನು, ಚೊಚ್ಚಲ ಮಗಂ ನಿಮ್ಮ ಅಗ್ರಜಂ ಅಂತ ಹೇಳಿದಾಗ ಪಿರಿಯಣ್ಣಂ ಕ್ರಮದಿನ್ ಆತನ್ ಅರ್ಕಸುತನ್ ಎಂದೇ ಕಿನ್ನೆಗಂ ಪೇಳದಿರ್ದಿರೋ ಮುಂಪೇಳ್ದೊಡೆ ಮಾತಿಗೆ ಆ ಪಿರಿಯಣ್ಣನ್ ಎಂಬಂಗೆ ಸಾಮ್ರಾಜ್ಯ ಭೂಭರಮಂ ಕೊಟ್ಟು ಅವನಾಳ್ದೊಡೆ ಅಂದೆ ಬಳಿಯುವಕ ಆ ಆಳಾಗಿ ಸೌಭಾಗ್ಯದಿಂದಿರವೇ ಪೊಲ್ಲದು ಗೈದಿರೆಂದು ಜಡಿದರ್ ಕುಂತಿ ಸತರ್ ಕುಂತಿಯಂ. ಮೊದಲೇ ಹೇಳಿದ್ರೆ ನಾವು ಅವನಿಗೆ ದಾಸಾನುದಾಸರಾಗಿದ್ದು ರಾಜ್ಯ ಕೊಡ್ತಾ ಇದ್ವಿ, ಎಲ್ಲರೂ ಬದುಕಿರ್ತಾ ಇದ್ರು, ಏನಮ್ಮ ಮಾಡಿಬಿಟ್ಟೆ ಅಂತ ಎಲ್ಲರೂ ಬೈತಾರೆ ಅಂತ ಇಷ್ಟು ಸರಳವಾಗಿ ಕವಿ ಹೇಳ್ತಾನೆ. ಆಮೇಲೆ ಪಂಪನ ಒಂದು ಪದ್ಯ ಅನಾಮತ್ತಾಗಿ ತಗೊಂಡಿದ್ದಾನೆ ರನ್ನ. ಕೆಲವರು ಹೇಳ್ತಾರೆ ಇದು ಪ್ರಕ್ಷೇಪ ಪಾಠಾಂತರ ಅಂತ. ಒಟ್ಟಿನಲ್ಲಿ ಚೆನ್ನಾಗಿದೆ ಪಂಪನದೇ ಆದರೂ ಪದ್ಯ. ಪಾಂಡವರು ಹಸ್ತಿನಾವತಿಗೆ ಬಂದಾಗ ಹಸ್ತಿನಾವತಿ ವಿಯೋಗಿನಿಯಾದ ಹೆಣ್ಣು ಮಗಳು ಏಕವೇಣಿ ಧರೆಯಾಗಿರ್ತಾಳೆ ಅಂತ ಸಂಸ್ಕೃತ ಕಾವ್ಯ ಸಂಪ್ರದಾಯ. ಗಂಡ ಊರಿಗೆ ಹೊರಟೋದ್ರೆ ಜಡೆಯನ್ನೆಲ್ಲ ಒಂದೇ ಕಾಲಿಗೆ ಹಾಕ್ಕೊಂಡು ಒಂದೇ ಉದ್ದಕ್ಕೆ ಗಂಟು ಕಟ್ಕೊಂಡಿರ್ತಾಳೆ. ಆ ಗಂಡ ಬಂದು ಬಿಡಿಸಬೇಕು. ಹಾಗೆ ಕಾಳಿದಾಸನ ಮೇಘದೂತದಿಂದ ಈ ಸಂಪ್ರದಾಯ ಅನ್ನೋದು ಉಂಟು. ಉದ್ಗೃಹೀ ತಾಲಕಾಂತಹ ಪ್ರೇಕ್ಷಿಷ್ಯಂತೆ ಪಥಿಕವನಿತಾ ಪ್ರತ್ಯಯಾದ ಅಶ್ವಸಂತ್ಯ ಅಂತ ಹೇಳ್ಬಿಟ್ಟು ನೀನು ಬರ್ತೀಯ ಅಂತ ಹೇಳ್ಬಿಟ್ಟು ನಿನ್ನಿಂದ ಗಂಡಂದಿರಿಗೆ ಮತ್ತೆ ಬರುವುದಕ್ಕೆ ಸೂಚನೆ ಸಿಗುತ್ತದೆ. ಮಳೆಗಾಲದೊಳಗೆ ಅವರು ಬರ್ತಾರೆ. ಹಾಗಾಗಿ ಉದ್ಗೃಹೀ ತಾಲಕಾಂತಹ ಮುಂಗುರಳನ್ನು ಮೇಲೆ ಹಿಡ್ಕೊಂಡು ಏಕವೇಣಿ ಧರೆಯರು ಕಾದಿರ್ತಾರೆ. ಆ ಕಾರಣದಿಂದಲೇ ನೀನು ಬೇಗ ಹೋಗಿ ಯಕ್ಷಿಗೆ ಸಂದೇಶ ತಲುಪಿಸಬೇಕು ಅಂತ ಯಕ್ಷ ಹೇಳ್ತಾನೆ. ಹಾಗೆ ಅಲ್ಲಿಂದ ಬಂದದ್ದು ಅದನ್ನ ಪಂಪಾದಿಗಳು ತಗೊಂಡು ಬೆಳೆಸಿರೋದು ನೋಡಿ. ನವ ಕಾಳಾಗರು ಧೂಮ ಧೂಪ ನಿಜ ಸೌಗಂಧೆಂಗಳಿಂ ಸಹಿತ ನೀಳ್ತು ವಿಯಚ್ಚಕ್ರದೊಳಲ್ಲಿ ಮಂದೈಸಿ ದಿವ್ಯಾಮೋದದಿಂದ ಇದೆ ತೋರ್ಪವಲಾಗಿರ್ದುದು ಕಣ್ಗೆ ಬಂದುದು ಪುರಶ್ರೀ ಪಾಂಡುಪುತ್ರರ್ಗಂ ಉತ್ಸವದಿಂದಂ ನೆರೆದಿದ್ದಾಂತು ಪಿಣಿಲಂ ಕೂರ್ತಂದು ಬಿಟ್ಟಂತೆ ಓಲ್. ಎಲ್ಲೆಲ್ಲಿಯೂ ಧೂಪ ಹಾಕಿದಾರಂತೆ. ನವ ಕಾಳಾಗರು ಧೂಪ ಧೂಮ ನಿಜ ಸೌಗಂಧೆಂಗಳಿ ಎಲ್ಲಾ ಕಡೆನೂ ಅಗರುವಿನ ಧೂಪ ಹಾಕಿದ್ದಾರೆ. ಊರಿಗೆ ಊರೇ ಆಗಿ ಅದೆಲ್ಲ ಹರಡಿಕೊಂಡಿದೆ. ಅದನ್ನು ನೋಡಿದ್ರೆ ಪುರಶ್ರೀ ಊರಿನ ಲಕ್ಷ್ಮಿ ಪಾಂಡವರು ಬಂದರು ಅಂತ ತಾನು ತನ್ನ ಜಡೆ ಬಿಚ್ಚಿಕೊಂಡು ಮತ್ತೆ ಎಲ್ಲ ಅವರು ಬಂದು ಬಾಚಿ ಹಣಿತಾರೋ ಅನ್ನುವಂತೆ ಕೂದಲನ್ನು ಹರಡಿಕೊಂಡಂತೆ ಕಾಳಾಗರು ಧೂಪ ಧೂಮಲೇಖೆ ಎಲ್ಲ ಕಡೆ ಹರಡಿಕೊಳ್ಳುತ್ತು ಅಂತ ಕವಿ ವಿವರಣಿಸ್ತಾನೆ. ಎಷ್ಟು ಸೊಗಸಾದ ಉತ್ಪ್ರೇಕ್ಷಾ ಅಲಂಕಾರ. ಆಮೇಲೆ
ದಸೆಯಂ ತೆಕ್ಕನೆ ತೀವೆ ತಾಟಿತ ಮಹಾಭೇರೀರವಂ ವಿಪ್ರರೆಂಟೆಸೆಯೊಳ್ ವೇದನಿನಾದದಿಂ ಪರಸೆ ಪಂಕೇಜಾಕ್ಷಿಯರ್ ಕೂಡಿ ಸಂತಸದಿಂ ಸೇಸಯನಿಕ್ಕೆ ಪಾಂಡವ ಬಲ ಪ್ರಾಕಾರ ವೀರಂಗೆ ಸಾಹಸ ಭೀಮಂಗೆ ಮನೋಮುದಂ ಬೆರಸು ಕೃಷ್ಣಂ ಕಟ್ಟಿದಂ ಪಟ್ಟಮಂ. ಕೃಷ್ಣ ಭೀಮನಿಗೆ ಪಟ್ಟ ಕಟ್ತಾನೆ, ಪಾರ್ಥನಿಗೆ ಪಂಪ ಪಟ್ಟ ಕಟ್ಟಿಸಿದ್ರೆ ರನ್ನ ಭೀಮನಿಗೆ ಪಟ್ಟ ಕಟ್ಟಿಸ್ತಾನೆ. ಹೀಗೆ ಆ ಪಟ್ಟ ಬಂಧದಿಂದ ಕಾವ್ಯ ಮುಗಿಯುತ್ತದೆ. ಈ ರೀತಿ ಶಕಸಮಗತಿ ಋತುಯುಗ ಶಶಿ ನಿಖರಾಂಕಂ ಚಿತ್ರಭಾನು ಸಂವತ್ಸರ ಕಾರ್ತಿಕ ಸಿತಸಪ್ತಮಿ ದಿನದೊಳ್ ಸುಕರಂ ಬುಧ ಸೇವ್ಯವಾಯಿತು ರನ್ನನ ಕಾವ್ಯಂ ಅಂತ ಹೇಳಿ ಆ ಕಾಲವನ್ನು ತಿಳಿಸಿ ರನ್ನನ ಕಾವ್ಯ ಪ್ರಶಂಸನೀಯವಾಗಿ ಮುಗಿಯಿತು ಅಂತ ಕವಿ ಹೇಳುವಲ್ಲಿಗೆ ಮಂಗಳ ಮಹಾಶ್ರೀ ನಮಸ್ಕಾರ. ಈ ಡಿ ವಿ ಜಿ ಸಭಾಂಗಣದ ಸದ್ವೃತ್ತದಲ್ಲಿ ಮಹಾಕವಿ ರನ್ನನ ಸಾಹಚರ್ಯದಲ್ಲಿ ಕೆಲವಷ್ಟು ಸಾರ್ಥಕ ಸಮಯವನ್ನು ಕಳೆದಿದ್ದೇವೆ, ಅಲ್ಲ ನಾವು ಗಳಿಸಿದ್ದೇವೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಕಾವ್ಯ ಸಾರಥ್ಯದಲ್ಲಿ. ಈಗ ತಾನೇ ಹೇಳಿದರು ಸಂಕಟಕ ವಿಕಟಕ ಮತ್ತು ಮಂಥರಕ ಅಂತ. ಸಂಕಟಕ ವಿಕಟಕ ಎನ್ನುವ ಎರಡು ಹಂಸಗಳನ್ನು ಕೈಯಾಗಿ ಮಾಡಿಕೊಂಡು ಕವಿ ಮತ್ತು ಕಾವ್ಯದ ಮಧ್ಯದಲ್ಲಿ ನಮ್ಮಂತಹ ಮಂಥರಕರನ್ನು ಸಿಕ್ಕಿಸಿಕೊಂಡು ಪಾಪ ಕಷ್ಟಪಟ್ಟು ಹಾರಾಡ್ತಾ ಇದ್ದಾರೆ. ಕವಿ ಮನೋರಂಗದ ಕುರುಜಾಂಗಣದಲ್ಲಿ ಗಣೇಶರು ರನ್ನನ ಶಬ್ದಶ್ರುತಿಯೊಂದಿಗೆ ನಮ್ಮನ್ನು ಕರೆದೊಯ್ದು ಗದಾಯುದ್ಧದ ಸಮೃದ್ಧ ಪ್ರತಿಭಾ ಭೂಮಿಕೆಯನ್ನು ಅವಿಕಲ್ಪವಾಗಿ ತೋರಿಸಿದ್ದಾರೆ. ಪಂಪ ರನ್ನ ಜನ್ನ ಪೊನ್ನ ಎಂಬ ನಾಡಗೀತೆಯ ಗುನುಗಿನಿಂದ ಕೀರ್ತಿಕಾಯರಾದ ಈ ಮನೀಷಿಗಳ ವಿಳಾಸ ನಮಗೆ ಸಿಕ್ಕುವುದಿಲ್ಲ. ಕಾವ್ಯ ವಿಳಾಸ ಅನುಭವಕ್ಕೆ ದಕ್ಕುವುದೂ ಇಲ್ಲ. ಅದಕ್ಕಾಗಿ ಕವಿಕೃತಿಯನ್ನೇ ನೇರ ಕೈಗೆತ್ತಿಕೊಳ್ಳಬೇಕು. ಚಂದಮಾಮ ಬಾಲಮಿತ್ರ ಅದನ್ನು ಉದ್ಧರಿಸಿದರು ಗಣೇಶರು. ಚಂದಮಾಮ ಬಾಲಮಿತ್ರಗಳನ್ನೇ ಬದಿಗಿಟ್ಟ ನಮ್ಮ ಕೈ ಗದಾಯುದ್ಧಕ್ಕೆ ಅನುವಾಗುವ ಸಾಧ್ಯತೆ ಇದೆಯೇ? ಶಬ್ದಾರ್ಥ ಶಾಸನ ಜ್ಞಾನ ಮಾತ್ರೇಣೈವ ನ ವೇದ್ಯತೆ ವೇದ್ಯತೆ ಸಹಿ ಕಾವ್ಯಾರ್ಥ ತತ್ವಜ್ಞೈಹಿ ಏವ ಕೇವಲಂ. ಧ್ವನ್ಯಾಲೋಕದ ಮಾತು. ಕಾವ್ಯ ಕಾವ್ಯದ ತಿರುಳು ವ್ಯಾಕರಣ ನಿಘಂಟುಗಳ ಹೊಟ್ಟೆ ಸವರಿದ್ರೆ ತಿಳಿಯುವಂತಹದ್ದಲ್ಲ. ಮನೆಯಲ್ಲಿ ಡಿಕ್ಷನರಿ ಇದೆ ಅಂತ ಹೇಳಿದರೆ ಕಾವ್ಯ ಅರ್ಥ ಆಗುವುದಿಲ್ಲ. ಅದು ಅರಿವಿಗೆ ಬರುವುದು ಕಾವ್ಯಾರ್ಥದ ಹುರುಳನ್ನು ಯಾರು ಹೀರಬಲ್ಲರೋ ಅವರಿಗೆ ಮಾತ್ರ. ಹಾಗಾಗಿ ಕಾವ್ಯೌಷಧದ ಅನುಪಾನ ನಿರ್ದೇಶನಕ್ಕೆ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಅಂದರೆ ಆಪ್ತ ವೈದ್ಯ ಬೇಕಾಗುತ್ತದೆ. ನಮ್ಮೀ ಕಾವ್ಯಾಸಕ್ತ ಕುಟುಂಬಕ್ಕೆ ದಯಾವಂತ ಧನ್ವಂತರಿ ಅಂದರೆ ಡಾಕ್ಟರ್ ಗಣೇಶ್. ಇದು ಅಲಂಕಾರಿಕ ಸೌಡು ನುಡಿಯಲ್ಲ, ಯಥಾರ್ಥ. ಕಟ್ಟಿಯುಮೇನೋ ಮಾಲೆಗಾರನ ಹೊಸ ಬಾಸೆಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಎಂಬ ಜನ್ನನ ಪ್ರಶ್ನೆ ಸಾರ್ವಕಾಲಿಕ. ಕವಿ ಪರಮಾದ್ಭುತ ಕಾವ್ಯ ರಚಿಸಬಹುದು, ಆದರೆ ಮೆಚ್ಚುವ ರಸಿಕರೇ ಇಲ್ಲದಿದ್ದರೆ ಮಾಲೆ ಮುದುಡುವುದಿಲ್ಲವೇ ಎಂಬುದು ಅವನ ಆತಂಕ. ಈಗಿನ ದಿನಮಾನದಲ್ಲಿ ರಸಿಕರನ್ನು ಕಾವ್ಯ ಸ್ವಾರಸ್ಯದ ಮೂಲಕ ಎಬ್ಬಿಸಿ ಅವರಿಗೆ ಅರ್ಥವಾಗುವಂತೆ ಭಾಷೆಯ ಸರಳತೆಯಲ್ಲಿ ಹೂರಣ ಕಟ್ಟಿ ಕಾವ್ಯದ ಒಬ್ಬಟ್ಟನ್ನು ಮೂಗಿ ನೆದುರು ಹಿಡಿದು ತೋರುವ ಗಣೇಶರಂತಹ ಕಾವ್ಯಪಾಕ ಪ್ರವೀಣರು ಬೇಕೇ ಬೇಕಾಗುತ್ತದೆ. ನಮ್ಮದು ಈಗೇನಿದ್ದರೂ ರೆಡಿಮಿಕ್ಸ್ ಕಲ್ಚರ್, ಎಲ್ಲ ತಯಾರಿ ಮಾಡಿಡಿ, ಮುಹೂರ್ತಕ್ಕೆ ಸರಿಯಾಗಿ ಬಂದು ತಾಳೆ ಬಿಗಿಸ್ಕೊಂಡು ಹೋಗ್ತೇವೆ. ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡಿರ್ತಾರೆ ಅವರು, ವಧುವರರು, ಅವರು ಹೇಳ್ತಾರೆ ತಾಳೆ ಬಿಗಿಸ್ಕೊಂಡು ಹೋಗಿಬಿಡ್ತೇವೆ ಎಂಬ ಯೋಗ ಯೋಗದವರು ನಾವು. ಸತ್ಯನಾರಾಯಣ ವೃತ ಸಂಕಷ್ಟಹರ ವೃತಗಳಿಗೆ ಊರಿಗೆ ಮುಂಚೆ ಸರದಿಯ ಮೇಲೆ ಹೆಸರು ಬರೆಸಿ ವೃತದ ದಿನ ಆನ್ ದ ವೇ ಆಫೀಸ್ ಟು ಹೋಮ್, ಹೋಗುವಾಗ ಗಾಡಿ ಆಫ್ ಮಾಡದೆ ಹೆಂಡತಿಗೆ ಪ್ರಸಾದದ ಪ್ಯಾಕ್ ತಗೊಂಡು ಬಾ ಅಂತ ಬಕಾಸನದಲ್ಲಿ ವೆಹಿಕಲ್ನಲ್ಲಿ ನಿಂತು, ಒಂದು ಕಾಲು ಮಾತ್ರ ಮೇಲಿಟ್ಟುಕೊಂಡು ಬಕಾಸನದಲ್ಲಿ ವೆಹಿಕಲ್ನಲ್ಲಿ ಕೂರುವಷ್ಟು ನಾವು ಆತುರಗಾರರಾಗಿದ್ದೇವೆ. ಕಾವ್ಯ ಕಲೆ ಸಂಗೀತಗಳು ಇದೇ ಹಳ್ಳದ ಹಾಡಿ ಹಿಡಿದಿದ್ದಾವೆ. ಅಂತಹದರಲ್ಲಿ ಗಣೇಶರಂತಹ ಸಾಹಿತ್ಯ ಪ್ರಾಣರು ಕಾವ್ಯಾಲಾಪ ವಿನೋದದ ರಸಾನಂದ ಸಂದಾಯಕ್ಕೆ ಒದಗಿ ಬರದಿದ್ದರೆ ರನ್ನ ರನ್ನರಾಗಿ ಡಮ್ಮಿಯಾಗಿ ಉಳಿದು ಬಿಡುತ್ತಾನೆ. ತಮ್ಮ ಸಂಲಾಪ ಸುಮನೋಹರ ಸುಭಗ ಶೈಲಿಯಲ್ಲಿ ಗದಾಯುದ್ಧವನ್ನು ಮಾತ್ರವಲ್ಲ, ಒಂದು ಕಾವ್ಯದ ನಿರ್ಮಾಣ, ಅಲ್ಲಿರುವ ಕವಿಶ್ರಮ, ಪ್ರಯೋಗ ಪಕ್ವತೆ,
ಸಂವಿಧಾನ ಸ್ವಾರಸ್ಯ ಛಂದಶ್ಚಮತ್ಕಾರ ಕಾವ್ಯ ಕಟ್ಟಿಕೊಡುವ ಸಂಸ್ಕೃತಿ ಶಿಲ್ಪ ಇವನ್ನೆಲ್ಲ ಗರಿಷ್ಠವಾಗಿ ತಿಳಿ ತಿಳಿಯಾಗಿ ತಿಳಿಯಪಡಿಸಿದ್ದಾರೆ. ನಿನ್ನೆ ತಾನೇ ಹೇಳಿದರು, ರನ್ನನದ್ದು ಗೌಡಿ ಶೈಲಿಯಲ್ಲ, ವಿದರ್ಭಿ ಶೈಲಿಯೂ ಅಲ್ಲ, ವೈದರ್ಭಿಯೂ ಅಲ್ಲ, ಪಾಂಚಾಲಿ ಶೈಲಿ ಅಂತ ಹೇಳಿದರು. ನಮಗೆ ಈ ಪಾಂಚಾಲಿ ಶೈಲಿಯೆಲ್ಲ ಗೊತ್ತಿಲ್ಲ ಸ್ವಾಮಿ, ನಮಗಿರೋದು ಒಂದೇ ಶೈಲಿ ಗೊತ್ತಿರೋದು, ಗಾಂಚಾಲಿ ಶೈಲಿ. ಇನ್ನೊಬ್ಬರನ್ನು ಹೇಗೆ ಕುಟುಕಬೇಕು, ಕೆಣಕಬೇಕು, ಕೆರಳಿಸಬೇಕು ಅದು ನಮಗೆ ಚೆನ್ನಾಗುತ್ತಿದೆ. ಕವಿಕೃತಿಯ ಮೇಲೆ ತನ್ನ ವಿದಗ್ಧ ಶಲ್ಯವನ್ನು ಅಂದರೆ ಪಾಂಡಿತ್ಯದ ಹೊಡೆತವನ್ನು ಹೊಡೆಯದೆ ರನ್ನನ ಉತ್ಸವ ಮೂರ್ತಿಯನ್ನು ಕಾವ್ಯ ಉಪನ್ಯಾಸದ ಹೆದ್ದೇರಿನಲ್ಲಿ ಗಣೇಶರು ಹೊತ್ತೊಯ್ದಿದ್ದಾರೆ. ಕಾವ್ಯವನ್ನು ಯಾಕೆ ಓದಬೇಕು, ಏನನ್ನು ಗಮನಿಸಬೇಕು, ರಸಸ್ಥಾನ ಯಾವುದು, ಆಸ್ವಾದನೆಯ ಸುಲಭೋಪಾಯ ಹೇಗೆ ಇತ್ಯಾದಿ ಸೂಕ್ಷ್ಮಗಳನ್ನು ಬಿಡಿಸಿಟ್ಟಿದ್ದಾರೆ. ಕವಿಗಳು ಬರೇ ಕತೆ ಹೇಳಲು ಕಾವ್ಯಕ್ಕೋದುವುದಿಲ್ಲ, ಜೀವನ ಚಿತ್ರವನ್ನು, ಭಾವ ಪ್ರಪಂಚವನ್ನು, ಹೃದಯ ವೃತ್ತಿಯನ್ನು ಕಟ್ಟಿಕೊಡುತ್ತಾರೆ. ಗಣೇಶರೇ ಹೇಳಿದಂತೆ ಶಬ್ದ ಶಿಲ್ಪದ ಮೂಲಕ ಕವಿ ಅನೂಹ್ಯ ಜಗತ್ತಿನಲ್ಲಿ ನಮ್ಮನ್ನು ಅಡ್ಡಾಡಿಸುತ್ತಾನೆ. ಕವಿ ಪ್ರಯೋಗದ ಹಲವು ಶಬ್ದ ನಮ್ಮ ಬಳಕೆಯಿಂದ ಬಿದ್ದು ಹೋಗಿ ಅಷ್ಟರ ಮಟ್ಟಿಗೆ ಸಂಸ್ಕೃತಿ ದಾರಿದ್ರ್ಯ ನಮ್ಮನ್ನು ಮುಸುಕಿದೆ. ನಿನ್ನೆ ಗಣೇಶರು ಒಂದು ಶಬ್ದವನ್ನು ಹೇಳಿ ಅದರ ವಿವರಣೆಗೆ ಸಾಕಷ್ಟು ಗ್ರಾಮ ಜೀವನದ ನಿದರ್ಶನವನ್ನು ಕೊಟ್ಟಿದ್ದಾರೆ. ವೈಶಂಪಾಯನ ಸರಸ್ಸು ದುರ್ಯೋಧನನ ಕೋಪದಿಂದ ಹೆಸರಾಯಿತು. ಹೆಸರು ಈಗೀಗ ಮುಸುಳಿ ಹೋದ ಪದ, ಕುಕ್ಕರ್ ಕಾಲಕ್ಕೆ ಹೆಸರ ಹೆಸರೇಕೆ? ಕೆಸರಾದರೂ ಅಲ್ಪ ಸ್ವಲ್ಪ ಪರಿಚಿತವಿರಬಹುದು, ಹೆಸರಲ್ಲ. ಸೌಟು ತಿರುಗಿಸುವುದನ್ನು ರನ್ನ ಕೆರೆದಂಡೆಗೆ ತಂದಿದ್ದಾನೆ. ಸೌಟು, ಸಟ್ಟಗ, ಬಾಣಲೆ, ಚರಿಗೆ, ತಪ್ಪಲೆ, ಕಾವಲಿ, ಚೊಂಬು, ಕಡಾಯಿ ಇದೆಲ್ಲ ಕಾವ್ಯದಲ್ಲಷ್ಟೇ ಹುಡುಕಬೇಕಾದ ಐಟಮ್ಗಳು. ಈಗ 6-7 ವರ್ಷದ ಹಿಂದೆ ನಿಮಗೂ ಎಲ್ಲ ಗೊತ್ತಿರಬಹುದು, ಕನ್ನಡದ ಪಠ್ಯದಲ್ಲಿ ಯಾವುದು ಪ್ರಾಥಮಿಕ ತರಗತಿಯ ಪಠ್ಯಪುಸ್ತಕದಲ್ಲಿ ಚಮಚ ಅನ್ನುವುದಕ್ಕೆ ಸ್ಪೂನು ಅಂತ ಅರ್ಥ ಕೊಟ್ಟಿದ್ರು. ಇದರ ಬಗ್ಗೆ ವಾಚಕರವಾಣಿಯಲ್ಲಿ ಸಾಕಷ್ಟು ಪತ್ರೋತ್ತರಗಳು ಬಂದಿದ್ದು. ನಾವು ಕನ್ನಡದಲ್ಲಿ ಮಕ್ಕಳಿಗೆ ಅರ್ಥ ಮಾಡಿಸಬೇಕಿದ್ರೆ ಸ್ಪೂನು ಅಂತ ಹೇಳಬೇಕು. ಇದು ಚಮಚ, ಸಂಸ್ಕೃತದ ಚಮಸ, ಅದರ ಜಾತಕ ಹೀಗಾಗಿದೆ. ಈಗಿನ ಸಾಹಿತ್ಯ ಲೋಕವು ಪದದಾರಿದ್ರ್ಯ